सो ई दिन श्री नित्यानंद प्रभु सुमार 500 वर्ष हिंदे नेटवर्क क्लियर आगे इल्ला प्रभु जी ओके सो इवत्तु नित्यानंद प्रभु आयुर्भाव दिनोत्सव सो इवत्तु नित्यानंद प्रभु तत्व मत्ते केलवोंदु लीलेगळन्नु चर्चे माडोदिक्के प्रयत्न पडोण ओके ओम ज्ञानतिमिरंदस्य ज्ञानांजना शलाकया चक्षुरुन्मीलितं येन तस्मै श्री गुरुवे नमः श्री चैतन्य मनोभीष्टं स्थापितं येन भूतले स्वयं रूपकदा मह्यं ददाति सुपदांतिकं वंदेहं श्री गुरौ श्री उदापदकमलं श्री गुरुं वैष्णवांश्च श्री रूपं सागरजातं सहगण रघुनाथान्वितं तं सजीवं साद्वैतं सावधूतं परिजन सहितं कृष्ण चैतन्य देवं श्री राधा कृष्ण पादां सहगण ललिता श्री विशाखान्वितांश्च नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामने नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशधारिणे नमो महावदन्याय कृष्ण प्रेम प्रदायते कृष्णाय कृष्ण चैतन्य नामने गौरत्यसे नमः हे कृष्ण करुणा सिंधु दीनबंधो जगत्पते गोपेश गोपिका कांत राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वांछाकल्पतरुभ्यश्च कृपा सिंधुभ्येव च पतितानां पावनेभ्यो वैष्णवेभ्यो नमो नमः जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 राम 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 हरे हरे मुखम गुरुति वाचाल मुखम गुम लगे गिरी मित्रपात हम वंदे श्री गुरु दीन कारण हरे कृष्ण हरे कृष्ण सो भगवद्गीतेली कृष्ण हेतर परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे भगवद्गीते नाल्कने अध्याय एंटने श्लोकदल्लि ई विषयवन्न हेळ्तारे सो प्रति युगदल्लि कृष्ण बर्ताने बेरे बेरे अवतारवन्नु तगोंडु बरी ಒಂದು ಯುಗದಲ್ಲಲ್ಲ ಯುಗೆ ಯುಗೆ ಪ್ರತಿಯೊಂದು ಯುಗದಲ್ಲೂ ಬರ್ತಾರೆ ಸೊ ನಾಲ್ಕು ಯುಗಗಳಿದೆ ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತೆ ಕಲಿಯುಗ ಸೊ ಈ ಸತ್ಯ ತ್ರೇತ ದ್ವಾಪರ ಕಲಿಯುಗದಲ್ಲಿ ನಾಲ್ಕು ಯುಗಗಳಲ್ಲಿ ಬರ್ತಾನೆ ಇರ್ತಾರೆ ಮತ್ತೆ ಈ ನಾಲ್ಕು ಯುಗಗಳಷ್ಟೇ ಅಲ್ಲ ಯುಗಗಳು ಬದಲಾಗ್ತಾ ಇರುತ್ತೆ ಅಂದ್ರೆ ಯುಗಗಳ ಚಕ್ರ ಒಂದು ಬ್ರಹ್ಮಾಜಿಯ ದಿನದಲ್ಲಿ ಸಹಸ್ರ ಯುಗ ಇದೆ ಸಹಸ್ರ ಯುಗ ಚತುರ್ಯುಗಗಳಿದೆ ದಿವ್ಯಯುಗಗಳು ಈ ನಾಲ್ಕು ಯುಗಗಳನ್ನ ಸೇರಿಸಿದ್ರೆ ಒಂದು ದಿವ್ಯಯುಗ ಆಗುತ್ತೆ ಈ ರೀತಿ ಸಾವಿರ ದಿವ್ಯ ಯುಗಗಳು ಬ್ರಹ್ಮಾಜಿ ಒಂದು ದಿನದಲ್ಲಿದೆ ಮತ್ತೆ ಬ್ರಹ್ಮಾಜಿ 100 ವರ್ಷದ ಕಾಲ ಬಾಳ್ತಾರೆ ಸೊ ಪ್ರತಿ ಯುಗದಲ್ಲೂ ಕೃಷ್ಣ ಬರ್ತಾನೆ ಬೇರೆ ಬೇರೆ ರೂಪವನ್ನು ತಗೊಂಡು ಸೊ ಬೇರೆ ಬೇರೆ ಪ್ರಕಾರದ ಅವತಾರಗಳು ಇದೆ ಸೊ ಆ ಅವತಾರಗಳು ಈ ರೀತಿ ಇದೆ ಮೊದಲನೇದಾಗಿ ಪುರುಷಾವತಾರ ಅಂದ್ರೆ ಕರುಣದಕ್ಷಿ ವಿಷ್ಣು ಗರ್ಭದಕ್ಷಾಯಿ ವಿಷ್ಣು ಕ್ಷೀರೋದಕ್ಷಾಯಿ ವಿಷ್ಣು ಈ ಮೂರು ಪುರುಷಾವತಾರಗಳು ಮತ್ತೆ
ಮನ್ವಂತರ ಅವತಾರ ಮತ್ತು ಪ್ರತಿ ಮನುವಿನ ಒಂದು ಆಡಳಿತದಲ್ಲಿ ಒಂದೊಂದು ಅವತಾರ ಬರುತ್ತೆ ಮನುವನ್ನು ಕಾಪಾಡೋದಕ್ಕೆ ಅದಕ್ಕೆ ಮನ್ವಂತರ ಅವತಾರ ಅಂತ ಕರೀತಾರೆ ಮತ್ತೆ ಲೀಲಾವತಾರ ಲೀಲಾವತಾರ ಅಂದರೆ ಕೃಷ್ಣ ಲೀಲೆ ಮಾಡೋದಕ್ಕೆ ಕೆಲವೊಂದು ಅವತಾರಗಳನ್ನು ತಗೊತಾರೆ ರಾಮ ಪ್ರಭು ರಾಮಚಂದ್ರರು ಅಥವಾ ವಾಮನ ನರಸಿಂಹ ಮತ್ಸ್ಯ ಕೂರ್ಮ ಇವರೆಲ್ಲ ಲೀಲಾವತಾರಗಳು ಮತ್ತೆ ಗುಣಾವತಾರ ಗುಣಾವತಾರ ಅಂದರೆ ಸತ್ವಗುಣ ರಜಗುಣ ಮತ್ತೆ ತಮೋಗುಣವನ್ನು ನಿಯಂತ್ರಿಸೋದಕ್ಕೆ ಕೃಷ್ಣ ಒಂದೊಂದು ಅವತಾರವಾಗಿ ಬರ್ತಾನೆ ಅದು ಬ್ರಹ್ಮ ವಿಷ್ಣು ಮತ್ತೆ ಶಿವ ಈ ಮೂವರು ಗುಣಾವತಾರಗಳು ಬ್ರಹ್ಮಾಜಿ ಸತ್ವಗುಣದ ಅಧಿಪತಿ ಮತ್ತೆ ವಿಷ್ಣು ವಿಷ್ಣು ಸತ್ವಗುಣದ ಅಧಿಪತಿ ಬ್ರಹ್ಮಾಜಿ ರಜಗುಣದ್ದು ಮತ್ತೆ ಶಿವ ತಮಗುಣ ನಂತರ ಯುಗಾವತಾರ ಅಂತ ಇದೆ ಯುಗಾವತಾರ ಅಂದ್ರೆ ಪ್ರತಿ ಯುಗದಲ್ಲಿ ಯುಗ ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೆ ಒಂದೊಂದು ಅವತಾರ ಬರುತ್ತೆ ಸತ್ಯುಗದಲ್ಲಿ ಧ್ಯಾನ ಮಾರ್ಗವನ್ನ ಸ್ಥಾಪನೆ ಮಾಡೋದಕ್ಕೆ ಕೃಷ್ಣ ಒಂದು ರೂಪವನ್ನು ತಗೊಂಡು ಧ್ಯಾನ ಮಾರ್ಗವನ್ನು ಕಲಿಸ್ಕೊಡ್ತಾನೆ ಮತ್ತೆ ತ್ರೇತಾಯುಗದಲ್ಲಿ ಯಜ್ಞವನ್ನ ಸ್ಥಾಪನೆ ಮಾಡೋದಕ್ಕೆ ಯಜ್ಞ ಪುರುಷನಾಗಿ ಅವತರಿಸಿ ಯಜ್ಞವನ್ನು ಯಜ್ಞದ ವಿಧಿಯನ್ನ ಕೊಡ್ತಾರೆ ದ್ವಾಪರ ಯುಗದಲ್ಲಿ ದೇವತಾರ್ಚನೆಯ ಪದ್ಧತಿಯನ್ನ ಸ್ಥಾಪಿಸೋದಕ್ಕೆ ಅವರು ಒಂದು ಅವತಾರವನ್ನು ತಗೊಂತಾರೆ ಮತ್ತೆ ಕಲಿಯುಗದಲ್ಲಿ ಅವರು ನಾಮಸಂಕೀರ್ತನೆಯನ್ನ ಪ್ರಚಾರ ಮಾಡೋದಕ್ಕೆ ಒಂದು ಅವತಾರವನ್ನು ತಗೊಂತಾರೆ ಈ ರೀತಿ ನಾಲ್ಕು ಯುಗದಲ್ಲಿ ನಾಲ್ಕು ಅವತಾರಗಳು ಬರುತ್ತೆ ಮತ್ತೆ ಅಂತಿಮವಾಗಿ ಶಕ್ತವೇಷ ಅವತಾರ ಇದು ಆರನೇ ಪ್ರಕಾರದ ಅವತಾರ ಈ ಶಕ್ತವೇಷ ಅವತಾರದಲ್ಲಿ ಜೀವಾತ್ಮವನ್ನ ಕೃಷ್ಣ ಜೀವಾತ್ಮಕ್ಕೆ ಒಂದು ಶಕ್ತಿಯನ್ನ ಕೊಟ್ಟು ಸೊ ಜೀವಾತ್ಮ ಒಂದು ಅದ್ಭುತ ಕಾರ್ಯಗಳನ್ನು ಮಾಡೋದಕ್ಕೆ ಒಂದು ಪ್ರಚೋದನೆಯನ್ನು ಕೊಡ್ತಾರೆ ಅದಕ್ಕೆ ಶಕ್ತಿಯಾವೇಶ ಅಂತ ಕರೀತಾರೆ ಈ ರೀತಿ ಆರು ಪ್ರಕಾರದ ಅವತಾರಗಳಿದೆ ಸೊ ಇಲ್ಲಿ ಕೃಷ್ಣ ಈ ಆರು ಪ್ರಕಾರದ ಅವತಾರಗಳಲ್ಲಿ ಪದೇ ಪದೇ ಬರ್ತಾ ಇರ್ತಾರೆ ಸೊ ಕಲಿಯುಗದ ಯುಗಾವತಾರರು ಶ್ರೀ ಚೈತನ್ಯ ಮಹಾಪ್ರಭು ಒಂದು ಶ್ಲೋಕ ಇದೆ ಶ್ರೀಮದ್ ಭಾಗವತ ಪುರಾಣದಲ್ಲಿ ಆ ಶ್ಲೋಕ ಈ ರೀತಿ ಇದೆ ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೇ ಸಂಕೀರ್ತನ ಪ್ರಾಯೇರ್ ಯಜಂತಿ ಹಿ ಸುಮೇಧಸ ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಕಲಿಯುಗದಲ್ಲಿ ಬರ್ತಿರುವಂತಹ ಅವತಾರ ಅವರು ಕೃಷ್ಣ ವರ್ಣಂ ಅವರು ಕೃಷ್ಣನ ಪುಣ್ಯ ನಾಮಗಳನ್ನ ಅವರು ಉಚ್ಚಾರಣೆ ಮಾಡ್ತಾರೆ ಸೊ ಕೃಷ್ಣನೇ ಅವತರಿಸಿ ಕೃಷ್ಣನ ಹೆಸರನ್ನು ಉಚ್ಚಾರಣೆ ಮಾಡ್ತಾನೆ ಕೃಷ್ಣ ವರ್ಣಂ ತ್ವಿಷಾ ಕೃಷ್ಣಂ ಆದರೆ ಅವರ ಕಾಂತಿ ಅಕೃಷ್ಣಂ ಅದು ಶ್ಯಾಮಸುಂದರ ವರ್ಣದಾಗಿರುವುದಿಲ್ಲ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಸಹ ಅಂಗ ಉಪಾಂಗ ಅಸ್ತ್ರ ಪಾರ್ಷದಂ ಅವರು ಯಾವುದೇ ರೀತಿಯ ಒಂದು ಅಸ್ತ್ರಗಳನ್ನ ಬಳಸೋದಿಲ್ಲ ಶ್ರೀ ರಾಮಚಂದ್ರರು ಬಂದಾಗ ಪ್ರಭು ರಾಮಚಂದ್ರರು ಬಂದಾಗ ಅವರು ಬಿಲ್ಲು ಬಾಣವನ್ನು ತಗೊಂಡ್ಬಂದಿದ್ರು ಆದರೆ ಕೃಷ್ಣ ಬಂದಾಗ ಚಕ್ರವನ್ನು ತಗೊಂಡ್ ಬರ್ತಾನೆ ಪರಶುರಾಮ ಬಂದಾಗ ಪರಶುವನ್ನು ತಗೊಂಡ್ ಬರ್ತಾನೆ ವಿಷ್ಣು ಶಂಖ ಚಕ್ರ ಗದಾ ಪದ್ಮ ಈ ನಾಲ್ಕು ಆಯುಧಗಳನ್ನು ತಗೊಂಡ್ ಬರ್ತಾರೆ ಆದರೆ ಕಲಿಯುಗದಲ್ಲಿ ಬರುವಂತ ಅವತಾರ ಯಾವುದೇ ರೀತಿಯ ಅಸ್ತ್ರವನ್ನ ತಗೊಂಡ್ ಬರೋದಿಲ್ಲ ಜನರನ್ನ ಕೊಲ್ಲೋದಿಲ್ಲ ಅವರ ಅಸ್ತ್ರಗಳೇನು ಅಂಗ ಉಪಾಂಗ ಅಸ್ತ್ರ ಪಾರ್ಷದಂ ಅಸ್ತ್ರ ಪಾರ್ಷದಂ ಅವರ ಪಾರ್ಷದರು ಅವರ ಭಕ್ತರು ಅವರ ಅಸ್ತ್ರರು ಕೃಷ್ಣ ಈ ಚೈತನ್ಯ ಮಹಾಪ್ರಭುಗಳ ಭಕ್ತರು ಈ ನಾಮ ಸಂಕೀರ್ತನೆಯನ್ನ ತಗೊಂಡು ಎಲ್ಲರಿಗೂ ಪ್ರಚಾರ ಮಾಡ್ತಾರೆ ಸೊ ಅದೇ ಅವರ ಮುಖ್ಯವಾದ ಅಸ್ತ್ರ ಸೊ ಎರಡನೇ ಅಸ್ತ್ರ ಶ್ರೀ ಚೈತನ್ಯ ಮಹಾಪ್ರಭುಗಳ ಸೌಂದರ್ಯ ಅವರು ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದಾರೆ ಅಂದ್ರೆ ಅವ್ರಿಗೆ ಗೌರಾಂಗ ಅಂತ ಕೂಡ ಹೆಸರು ಗೌರ ಅಂಗ ಅಂದ್ರೆ ಅವರ ಶರೀರ ಬಂಗಾರದ ತರ ಅದು ಹೊಳಿತಾ ಇತ್ತು ಗೌರಕಾಂತಿ ಸೊ ಶ್ರೀ ಚೈತನ್ಯ ಮಹಾಪ್ರಭುಗಳು ಎರಡು ಅಸ್ತ್ರವನ್ನು ತಗೊಂಡ್ ಬರ್ತಾರೆ ಒಂದು ಭಕ್ತರು ಮತ್ತೆ ಅವರ ಒಂದು ಬ್ಯೂಟಿ ಅವರ ಕಾಂತಿ ಸೊ ಮತ್ತೆ ಹರಿನಾಮದ ಪ್ರಚಾರವನ್ನ ಎಲ್ಲ ಕಡೆ ಮಾಡ್ತಾರೆ ಯಜ್ಞೇ ಸಂಕೀರ್ತನ ಪ್ರಾಯೇರ್ ಜಂತಿ ಹಿ ಸುಮೇಧಸಃ
ಈ ಕಲಿಯುಗದ ಅವತಾರ ಗೌರಾಂಗ ಮಹಾಪ್ರಭುವನ್ನ ಹೇಗೆ ಪೂಜಿಸ್ತಾರೆ? ಸಂಕೀರ್ತನೆ ಮುಖಾಂತರ ಅವರ ಪೂಜೆಯನ್ನು ಮಾಡ್ತಾರೆ. ಯಜ್ಞೆ ಸಂಕೀರ್ತನ ಪ್ರಾಯೈ, ಸೊ ಮುಖ್ಯವಾಗಿ ಸಂಕೀರ್ತನೆಯಿಂದ ಯಜಂತಿ ಈ ಕಲಿಯುಗ ಅವತಾರವನ್ನ ಪೂಜಿಸ್ತಾರೆ. ಯಜಂತಿ ಅಂದ್ರೆ ಪೂಜಿಸುವುದು. ಸುಮೇಧಸಃ ಬುದ್ಧಿವಂತರು, ಮೇಧಸ ಅಂದ್ರೆ ಮೇಧ ಅಂದ್ರೆ ಬುದ್ಧಿ, ಸುಮೇಧ ಅಂದ್ರೆ ಒಳ್ಳೆ ಬುದ್ಧಿ ಇರುವವರು. ಸೊ ತುಂಬಾ ಬುದ್ಧಿವಂತ ವ್ಯಕ್ತಿಗಳು ಮಾತ್ರ ಈ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ಪೂಜಿಸ್ತಾರೆ ಅಂತ ಇಲ್ಲಿ ಶಾಸ್ತ್ರದಲ್ಲಿ ಹೇಳಿದೆ. ಇದು 11ನೇ ಸ್ಕಂದ 5ನೇ ಅಧ್ಯಾಯ ಶ್ಲೋಕ ಕ್ರಮಾಂಕ 32. ಸೊ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸೊ ಪ್ರತಿ ಯುಗದಲ್ಲಿ ಅವತಾರ ತಗೊಂಡು ಬರ್ತಾರೆ ಕೃಷ್ಣ. ಸೊ ಅವತಾರ ತಗೊಂಡು ಬಂದಾಗ ಅವರ ಪಾರ್ಷದರು ಕೂಡ ಬರ್ತಾರೆ. ಇನ್ನೊಂದು ಶ್ಲೋಕ ಇದೆ ಶ್ರೀಮದ್ ಭಾಗವತದಲ್ಲಿ, ಅಲ್ಲೂ ಕೂಡ ಈ ಗೌರಾಂಗ ಮಹಾಪ್ರಭುಗಳ ಒಂದು ಭವಿಷ್ಯವಾಣಿ ಅದರಲ್ಲಿದೆ. ಗರ್ಗ ಮುನಿಗಳು ಶ್ರೀ ಕೃಷ್ಣನ ನಾಮಕರಣ ಮಾಡಬೇಕಾದಾಗ ಅಲ್ಲಿ ಒಂದು ಭವಿಷ್ಯವಾಣಿಯನ್ನು ಹೇಳ್ತಾರೆ. ಅದು ಏನಂತ ನಾವು ನೋಡೋಣ. ಇದು ವೇದಭಾಷೆಯಿಂದ ಓಪನ್ ಮಾಡ್ತೀನಿ ಆ ಶ್ಲೋಕನ, ಯಾಕೆಂದರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ತತ್ವ ಅರ್ಥ ಆದರೆ ನಿತ್ಯಾನಂದ ಪ್ರಭುಗಳ ತತ್ವ ಕೂಡ ಅರ್ಥ ಆಗುತ್ತೆ. ಇದು 10:8-13. ಆಸನ್ ವರ್ಣಾಸ್ತ್ರಯೋ ಯಸ್ಯ ಗೃಣಂತೋ ಅನುಯುಗಂ ತನೂಹು ಶುಕ್ಲೋ ರಕ್ತಸ್ತಥಾಪೀತ ಇದಾನೀಂ ಕೃಷ್ಣತಾಂ ಗತಃ. ಆಸನ್ ವರ್ಣಸ್ತ್ರಯೋ ಯಸ್ಯ, ಈ ಬಾಲಕ ನಂದ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ ಗರ್ಗಮುನಿಗಳು. ಈ ಬಾಲಕ ತ್ರಯೋಹಿ ವರ್ಣಸ್ತ್ರಯ ಅಂದ್ರೆ ಮೂರು ಬಣ್ಣಗಳಲ್ಲಿ ಅವರು ಅವತಾರ ತಗೊಂಡಿದ್ರು. ಆಸನ್ ವರ್ಣಾಸ್ತ್ರಯೋಹಿ ಅಸ್ಯ ಘೃಣತೋ ಅನುಯುಗಂ ತನು, ಪ್ರತಿ ಯುಗದಲ್ಲಿ ನಾಲ್ಕು ಯುಗದಲ್ಲಿ ನಾಲ್ಕು ಬಣ್ಣಗಳನ್ನ ಅವರು ತಗೊಂಡು ಬರ್ತಾರೆ. ಅಂದ್ರೆ ಶುಕ್ಲ ರಕ್ತ ತಥಾಪೀತ ಮತ್ತೆ ಕೃಷ್ಣ. ಶುಕ್ಲ ಅಂದ್ರೆ ಬಿಳಿ ಬಣ್ಣ, ರಕ್ತ ಅಂದ್ರೆ ಕೆಂಪು ಬಣ್ಣ, ಪೀತ ಅಂದ್ರೆ ಯೆಲ್ಲೋ ಕಲರ್, ಹಳದಿ ಬಣ್ಣ ಅಥವಾ ಬಂಗಾರದ ಗೌರಾಂಗ ಬಣ್ಣ, ಮತ್ತೆ ಕೃಷ್ಣ ಅಂದ್ರೆ ಕಪ್ಪು ಬಣ್ಣ. ಸೊ ಶುಕ್ಲೋ ರಕ್ತ ತಥಾ ಪೀತ, ಈ ಮೂರು ಬಣ್ಣಗಳನ್ನು ತಗೊಂತಾರೆ. ಇದಾನೀಂ ಕೃಷ್ಣದಾಮಗತಃ, ಅಂದ್ರೆ ಈಗ ಬಾಲಕ ಕೃಷ್ಣ ವರ್ಣವನ್ನು ತಗೊಂಡು ಬಂದಿದ್ದಾನೆ. ಈ ಕೃಷ್ಣನ ಬಗ್ಗೆ ಹೇಳ್ತಾ ಇದ್ದಾರೆ, ಕೃಷ್ಣನ ನಾಮಕರಣ ಮಾಡ್ತಿರ್ಬೇಕಾದ್ರೆ ಈ ಒಂದು ಶ್ಲೋಕವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶುಕ್ಲವರ್ಣ ಸತ್ಯಯುಗದಲ್ಲಿ, ರಕ್ತವರ್ಣ ತ್ರೇತಾಯುಗದಲ್ಲಿ, ಕೃಷ್ಣವರ್ಣ ದ್ವಾಪರ ಯುಗದಲ್ಲಿ, ಸೊ ಯಾವುದು ಉಳಿತು? ಪೀತವರ್ಣ. ಸೊ ಪೀತವರ್ಣ ಅದು ಕಲಿಯುಗದ ಅವತಾರ ಅಂತ ಇಲ್ಲಿ ಹೇಳ್ತಾರೆ. ಇದು ಇನ್ನೊಂದು ಪ್ರಮಾಣ ಶ್ರೀ ಚೈತನ್ಯ ಮಹಾಪ್ರಭುಗಳ ಬಗ್ಗೆ. ಪ್ರಹ್ಲಾದ್ ಮಹಾರಾಜರು ಕೂಡ 7ನೇ ಸ್ಕಂದ 9ನೇ ಅಧ್ಯಾಯ 38ನೇ ಶ್ಲೋಕದಲ್ಲಿ ಇಲ್ಲಿ ಇನ್ನೊಂದು ಶ್ಲೋಕವನ್ನು ಹೇಳ್ತಾರೆ. ಇತ್ತಂ ನೃತೈರ್ಯ ಋಷಿದೇವ ಜಶಾವತಾರೈರ್ ಲೋಕಾನ್ ವಿಭಾವಯಸಿ ಹಂಸಿ ಜಗತ್ ಪ್ರತೀಪಾನ್ ಧರ್ಮಂ ಮಹಾಪುರುಷ ಪಾಶಿ ಯುಗಾನುವೃತ್ತಂ ಛನ್ನಕ್ಕಲೌ ಯದಭವಸ್ ತ್ರಿಯುಗೋ ಥಸತ್ವಂ. ಅಂದ್ರೆ ಇದ್ರ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಧರ್ಮದ ರಕ್ಷಣೆ ಮಾಡುವುದಕ್ಕೆ ಲೋಕಾನ್ ವಿಭಾವಯಸಿ, ಲೋಕ ಜನರನ್ನ ರಕ್ಷಣೆ ಮಾಡೋದಕ್ಕೆ ಏನ್ ಮಾಡ್ತೀರಾ ನೀವು? ಇತ್ತಂ ನಿರ್ ತೀರ್ಯಗ, ಮನುಷ್ಯರ ರೂಪದಲ್ಲಿ, ಪ್ರಾಣಿಯ ರೂಪದಲ್ಲಿ, ಋಷಿ ದೇವ ಜಶ ಅಂದ್ರೆ ಋಷಿಗಳು ದೇವತೆಗಳ ಇದರಲ್ಲಿ ಲೋಕದಲ್ಲಿ, ಮತ್ತೆ ಜಶಾವತಾರ ಅಂದ್ರೆ ಮೀನುಗಳ ರೂಪದಲ್ಲಿ, ಮತ್ಸ್ಯ ರೂಪದಲ್ಲಿ, ದೇವತೆಗಳಂದ್ರೆ ವಾಮನ ರೂಪ,
ಋಷಿಗಳಲ್ಲಿ ಅಂದ್ರೆ ನರನಾರಾಯಣ ಋಷಿಗಳ ರೂಪ, ತಿರ್ಯಗ್ ಅಂದ್ರೆ ನರಸಿಂಹ ಅಥವಾ ವರಾಹ, ಮನುಷ್ಯ ಕುಲದಲ್ಲಿ ಅಂದ್ರೆ ಕೃಷ್ಣ ಅಥವಾ ರಾಮಚಂದ್ರರು, ಈ ರೀತಿ ಹಲವಾರು ಅವತಾರಗಳನ್ನು ತಗೊಂಡು ನೀವು ರಕ್ಷಣೆ ಮಾಡ್ತೀರಾ, ಜನರ ರಕ್ಷಣೆ ಮಾಡ್ತೀರಾ. ಧರ್ಮ ಮಹಾಪುರುಷ ಪಾಸಿ ಯುಗಾನುವೃತ್ತಂ, ಪ್ರತಿ ಯುಗದಲ್ಲಿ ನೀವು ಬಂದು ರಕ್ಷಣೆ ಮಾಡ್ತೀರಾ. ಆದರೆ ಕಲಿಯುಗದಲ್ಲಿ ಚನ್ನ ರೂಪವು ಚನ್ನ ಕಲವು, ಕಲಿಯುಗದಲ್ಲಿ ನೀವು ಚನ್ನ ಅವತಾರ, ನೀವು ದೇವರ ರೂಪದಲ್ಲಿ ಬರೋದಿಲ್ಲ, ದೇವರ ಭಕ್ತರ ರೂಪದಲ್ಲಿ ಬರ್ತೀರಾ. ಶ್ರೀ ಚೈತನ್ಯ ಮಹಾಪ್ರಭುಗಳು ಭಕ್ತರ ರೂಪವನ್ನು ತಗೊಂಡು ಬಂದರು. ಚನ್ನ ಕಲವು ಯದಭವ ಸ್ತ್ರೀಯುಗೋ ಅಥ ಸತ್ವಂ, ಅದಕ್ಕೆ ಕೃಷ್ಣನಿಗೆ ತ್ರಿಯುಗಿ ಅಂತ ಕರೀತಾರೆ. ತ್ರಿಯುಗಿ ಅಂದ್ರೆ ಮೂರು ಯುಗಗಳಲ್ಲಿ ಅವರು ಸಾಕ್ಷಾತ್ ಭಗವಂತನ ರೂಪದಲ್ಲಿ ಬರ್ತಾರೆ. ಆದರೆ ಕಲಿಯುಗದಲ್ಲಿ ಚನ್ನ ಅವತಾರ ಅಂದ್ರೆ ಅಡಗಿಕೊಂಡು ಬರ್ತಾರೆ, ಎಲ್ಲರಿಗೂ ಅವರು ರಕ್ತ ಮಾಡೋದಿಲ್ಲ. ಯಾರು ಯಾರಿಗೆ ಅಂದ್ರೆ ತಮ್ಮ ಕೃಪೆಯನ್ನು ಕೊಟ್ಟಿರ್ತಾರೋ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅಂತ ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಚನ್ನ ಕಲೋ ಯದಭವ ಸ್ತ್ರೀಯುಗು ಅಥ ಸತ್ವಂ. ಈ ರೀತಿ ಭಾಗವತ್ ಪುರಾಣದಲ್ಲಿಯೇ ಹಲವಾರು ರೆಫರೆನ್ಸಸ್ ಇದೆ. ಇನ್ನೊಂದು 11ನೇ ಸ್ಕಂದದಲ್ಲಿ ಇನ್ನೊಂದು ಶ್ಲೋಕ ಬರುತ್ತೆ, ಅದರಲ್ಲಿ ತಕ್ವಾ ಸುದುಸ್ತ್ಯಜ್ಯ ಸುರೈಪ್ಸಿತ ರಾಜ್ಯ ಲಕ್ಷ್ಮೀ ಧರ್ಮಿಷ್ಠ ಅರಿವಚಸಾಯ ಯದಾಗಾದರಣ್ಯಂ ಮಾಯಾಮೃಗಂ ದೈತಮೀಪ್ಸಿತ ಮನ್ವಧಾ ವಂದೇ ಮಹಾಪುರುಷತೆ ಚರಣಾರವಿಂದಂ. ಈ ಕಲಿಯುಗದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರು ಸನ್ಯಾಸವನ್ನು ಸ್ವೀಕರಿಸ್ತಾರೆ. ಕೃಷ್ಣನೇ ಸನ್ಯಾಸವನ್ನು ಸ್ವೀಕರಿಸಿ ಮಾಯಾ ಮೃಗದ ಹಿಂದೆ ಓಡ್ತಿರುವಂತಹ ಜನರಿಗೆ ಪ್ರಚಾರವನ್ನು ಮಾಡಿ ಅವರನ್ನ ಮತ್ತೆ ಆಧ್ಯಾತ್ಮಿಕ ಪದದಲ್ಲಿ ಕರ್ಕೊಂಡು ಬರ್ತಾರೆ ಅಂತ ಈ ಒಂದು ಶ್ಲೋಕ 11ನೇ ಸ್ಕಂದದಲ್ಲಿ ಇದೆ. ಈ ರೀತಿ ಹಲವಾರು ಪ್ರಮಾಣಗಳು ಇದೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಅವತಾರ ಬಗ್ಗೆ. ಸೊ ಕೃಷ್ಣ ಶ್ರೀ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದಾಗ ಕೃಷ್ಣನ ವಿಸ್ತಾರ ಅವರ ಅಂಶ ಬಲರಾಮ, ಬಲರಾಮ ನಿತ್ಯಾನಂದ ಪ್ರಭುಗಳ ರೂಪದಲ್ಲಿ ಬರ್ತಾರೆ. ಪ್ರಜೇಂದ್ರ ನಂದನ ಜೈ ಸಚಿ ಸುತ ಹೊಯ್ಲೋಸಿ ಬಲರಾಮ ಹೊಯ್ಲೋ ನಿತ. ಸೊ ಒಂದು ವೈಷ್ಣವ ಹಾಡಿನಲ್ಲಿ ಸಾಂಗಲ್ಲಿ ಈ ರೀತಿ ಇದೆ, ವ್ರಜೇಂದ್ರ ನಂದನ ಕೃಷ್ಣ ಶ್ರೀ ಚೈತನ್ಯ ರೂಪದಲ್ಲಿ ಬರ್ತಾರೆ, ಆ ಸಮಯದಲ್ಲಿ ಬಲರಾಮ ಹೊಯ್ಲೋ ನಿತಾಯ್ ಅವರು ನಿತ್ಯಾನಂದ ಪ್ರಭುವಿನ ರೂಪದಲ್ಲಿ ಅವತರಿಸ್ತಾರೆ. ಇದು ಅವರ ತತ್ವ. ಸೊ ಕೃಷ್ಣನ ಪ್ರಥಮ ವಿಸ್ತಾರ ಬಲರಾಮ. ನನ್ನ ಹತ್ರ ಒಂದು ಇದು ಇದೆ, ತೋರಿಸ್ತೇನೆ ನಿಮಗೆ. ಕೃಷ್ಣ ಫಸ್ಟ್ ಕೃಷ್ಣನ ವಿಸ್ತಾರ, ಪ್ರಕಾಶ ವಿಸ್ತಾರಗಳು, ಅದರಲ್ಲಿ ಪ್ರಭಾವ ಪ್ರಕಾಶ. ಕೃಷ್ಣ ರಾಸಲೀಲೆ ಮಾಡ್ಬೇಕಾದ್ರೆ ಹಲವಾರು ರೂಪವನ್ನು ತಗೊಂತಾರೆ, ಎಲ್ಲಾ ರೂಪಗಳು ಒಂದೇ ರೀತಿ ಕಾಣುತ್ತೆ, ರೈಟ್? ಅದು ಪ್ರಕಾಶ. ಮತ್ತೆ ವೈಭವ ಪ್ರಕಾಶ ಅಂದ್ರೆ ಹಿಸ್ ಡಿಫರೆಂಟ್ ಫಾರ್ಮ್ಸ್ ಮೂಡ್ಸ್ ಅಂಡ್ ಬಾಡಿಲಿ ಫೀಚರ್ಸ್ ಲೈಕ್ ಬಲರಾಮ. ಅವರು ರೂಪವನ್ನು ಬದಲಾಯಿಸಿಕೊಂಡು ಇನ್ನೊಂದು ವಿಸ್ತಾರವಾಗ್ತಾರೆ, ಅದು ವೈಭವ ಪ್ರಕಾಶ ಅಂತ ಕರೀತಾರೆ. ಸೊ ಮೊದಲನೇ ವೈಭವ ಪ್ರಕಾಶ ಬಲರಾಮ ಅಥವಾ ಸ್ವಯಂ ಪ್ರಕಾಶ ಅಂತ ಕರೀತಾರೆ ಅವ್ರಿಗೆ. ಸೊ ವೈಭವ ಪ್ರಕಾಶ. ಸೊ ಬಲರಾಮನಿಂದ ಎಲ್ಲ ಅವತಾರಗಳು ಬರುತ್ತೆ, ವಿಲಾಸ ಅವತಾರಗಳು, ಸ್ವಾಂಶ ಅವತಾರಗಳು. ಸ್ವಾಂಶ ಅವತಾರಗಳಂದ್ರೆ ಲೀಲಾವತಾರ, ಮತ್ಸ್ಯ, ಕೂರ್ಮ, ರಾಮಚಂದ್ರ, ನರಸಿಂಹ, ವಾಮನ, ವರಾಹ. ಪುರುಷಾವತಾರಗಳು ಅಂದ್ರೆ ಕರ್ಣದಕ್ಷ ವಿಷ್ಣು, ಗರ್ಭೋದಕ್ಷ ವಿಷ್ಣು, ಕ್ಷೀರೋದಕ್ಷ ವಿಷ್ಣು ಅವರೆಲ್ಲ ಬರ್ತಾರೆ. ಗುಣಾವತಾರಗಳು ಬ್ರಹ್ಮ, ವಿಷ್ಣು, ಶಿವ. ಶಕ್ತಿಯಾವೇಶ ಅವತಾರಗಳು, ಸೊ ಸಾಕ್ಷಾತ್ ಆವೇಶ ಅವತಾರಗಳು ಮತ್ತೆ ವಿಭೂತಿ ಅವತಾರಗಳು. ಮನ್ವಂತರ ಅವತಾರಗಳು ಮತ್ತೆ ಯುಗಾವತಾರಗಳು. ಸತ್ಯಯುಗದಲ್ಲಿ ಶುಕ್ಲವರ್ಣ, ತ್ರೇತಾಯುಗದಲ್ಲಿ ರಕ್ತವರ್ಣ, ದ್ವಾಪರ ಯುಗದಲ್ಲಿ ಕೃಷ್ಣವರ್ಣ, ಕಲಿಯುಗದಲ್ಲಿ ಪೀತವರ್ಣ. ಈ ರೀತಿ ಎಲ್ಲ ವಿಸ್ತಾರಗಳು ಬಲರಾಮನಿಂದನೇ ಬರ್ತವೆ. ಸೊ ಬಲರಾಮ ಎಲ್ಲ ಅವತಾರಗಳಿಗೆ ಮೂಲನಾಗ್ತಾನೆ. ಸೊ ಅದೇ ಬಲರಾಮ
ಈ ಕಲಿಯುಗದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಜೊತೆ ಬಂದಾಗ ಅವರು ನಿತ್ಯಾನಂದನ ರೂಪವನ್ನು ತಗೊಂತಾರೆ. ರಾಮಚಂದ್ರರ ಸಹಾಯ ಮಾಡೋದಕ್ಕೆ ಬಂದಾಗ ಅವ್ರ ಜೊತೆ ಬಂದಾಗ ಲಕ್ಷ್ಮಣನ ರೂಪವನ್ನು ತಗೊಂಡು ಬಂದಿದ್ರು. ಸೊ ಕೃಷ್ಣ ಬಲರಾಮ, ರಾಮ ಲಕ್ಷ್ಮಣ, ಶ್ರೀ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ಈ ರೀತಿ ನಿತ್ಯಾನಂದ ಪ್ರಭು ಸಾಕ್ಷಾತ್ ಬಲರಾಮನೇ. ಆದರೆ ನಿತ್ಯಾನಂದ ಪ್ರಭು ಮತ್ತೆ ಬಲರಾಮನಲ್ಲಿ ಏನು ವ್ಯತ್ಯಾಸ ಇಲ್ಲ, ಆದರೆ ಅವರ ಮೂಡಲ್ಲಿ, ಮೂಡ್ ಅಂದ್ರೆ ಅವರ ಕರುಣೆಯಲ್ಲಿ ತುಂಬಾ ವ್ಯತ್ಯಾಸ ಇದೆ. ಅದೇನು ವ್ಯತ್ಯಾಸ? ಬಲರಾಮನಿಗೆ ನೀವು ಕೃಷ್ಣ ಲೀಲೆಯಲ್ಲಿ ನೋಡಿದ್ರೆ ಬಲರಾಮ ತುಂಬಾ ಪವರ್ನ ಎಕ್ಸಿಬಿಟ್ ಮಾಡ್ತಾರೆ. ಬಲ ಅಂದ್ರೆ ಶಕ್ತಿ. ಸೊ ಬಲವನ್ನ ಪ್ರದರ್ಶನೆ ಮಾಡೋದ್ರಲ್ಲಿ ಅವರು ಹೆಚ್ಚು ಅಂದ್ರೆ ರುಚಿಯನ್ನ ಪಡಿತಾರೆ. ಸೊ ಬಲ ಅಂದ್ರೆ ಕೃಷ್ಣ ಲೀಲೆಯಲ್ಲಿ ಹಲವಾರು ರಾಕ್ಷಸರನ್ನ ಬಲರಾಮ ಕೊಂದ, ಮತ್ತೆ ಕೆಲವೊಂದು ಕಡೆ ಬಲದ ಪ್ರದರ್ಶನವನ್ನು ತೋರಿಸ್ತ. ಫಾರ್ ಎಕ್ಸಾಂಪಲ್, ಒಂದು ಸಲ ಸಾಂಬ, ಕೃಷ್ಣನ ಮೊಮ್ಮಗನಾದಂತ ಸಾಂಬನನ್ನ ಇದು ದುರ್ಯೋಧನ ಕಿಂಡ ಮಾಡ್ಕೊಂತಾನೆ, ಬಂದಿ ಮಾಡ್ಕೊಂತಾನೆ. ಸೊ ಅವರನ್ನು ಬಿಡಿಸೋದಿಕ್ಕೆ ಬಲರಾಮ ಹಸ್ತಿನಾಪುರಕ್ಕೆ ಹೋಗ್ತಾನೆ. ಆದರೆ ಹಸ್ತಿನಾಪುರಕ್ಕೆ ಹೋದಾಗ ಬಲರಾಮ ಇದು ದುರ್ಯೋಧನ ಬಲರಾಮನ ಅಪಮಾನ ಮಾಡ್ತಾನೆ. ಏನ್ ನೀವು ಯದು ಕುಲದವರು, ನೀವು ನಮ್ಮ ಅನುಗ್ರಹದಿಂದ ನಿಮ್ಗೆ ರಾಜಭಾರ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ಸೊ ಯುವರ್ ಡಿಪೆಂಡೆಂಟ್ ಆನ್ ಅವರ್ ಮರ್ಸಿ ಅಂತ ಹೇಳಿ ಅಪಮಾನ ಮಾಡ್ತಾನೆ. ನೀವು ಗೊಲ್ಲರು, ನಾವು ಕ್ಷತ್ರಿಯರು ಅಂತ ತಮ್ಮ ಗರ್ವವನ್ನ ಪ್ರದರ್ಶನ ಮಾಡ್ತಾನೆ. ಅದು ಬಲರಾಮನಿಗೆ ತುಂಬಾ ಸಿಟ್ಟು ಬರುತ್ತೆ. ತಮ್ಮ ಕೈಲಿರುವಂತ ಹಲವನ್ನ ನೆಲಕ್ಕೆ ಹಾಕಿ ಇಡೀ ಹಸ್ತಿನಾಪುರವನ್ನ ಎಳಿತಾರೆ. ಎಲ್ಲ ಬಿಲ್ಡಿಂಗು, ಭೂಮಿ ಎಲ್ಲ ನಡುಕ್ತಾ ಇತ್ತು, ಎಲ್ಲ ಸರಿತಾ ಇತ್ತು. ಅದೆಲ್ಲ ಯಮುನಾ ನದಿಯಲ್ಲಿ ಮುಳುಗಿಸ್ಬೇಕು ಅಂತ ಅವರು ಎತ್ಕೊಂಡ್ಬರ್ತಾರೆ. ಆಗ ಎಲ್ಲರೂ ಬಂದು ಕ್ಷಮೆ ಕೇಳ್ತಾರೆ, ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ, ಇನ್ನೊಂದು ತಪ್ಪಾಯ್ತು ತಪ್ಪಾಯ್ತು ಅಂತ ಆಗ ಬಲರಾಮ್ ಬಿಟ್ಬಿಡ್ತಾರೆ. ಸೊ ತುಂಬಾ ಬಲದ ಪ್ರದರ್ಶನ ಅಲ್ಲಿ ಮಾಡ್ತಾ ಇದ್ರು. ಒಂದು ದಿನ ರೋಮಹರ್ಷಣ ಸೂತ, ಮಹಾನ್ ಪಂಡಿತ, ಅವರು ಪ್ರವಚನ ಕೊಡ್ತಾ ಇದ್ರು. ಆ ಪ್ರವಚನ ಕೊಡ್ತಿರ್ಬೇಕಾದ್ರೆ ಸಾವಿರಾರು ಶಿಷ್ಯರು ಕೂತಿದ್ರು. ಆಗ ಬಲರಾಮರು ಅಲ್ಲಿ ಬರ್ತಾರೆ. ಬಲರಾಮಲ್ಲಿ ಅಲ್ಲಿ ಬಂದಾಗ ಬಲರಾಮ ಬಂದಾಗ ರೋಮಹರ್ಷಣ ಸೂತರು ನಿಲ್ಲಿಲ್ಲ, ಸಾಕ್ಷಾತ್ ಭಗವಂತ ಬರ್ತಾ ಇದ್ದಾನೆ. ರೋಮಹರ್ಷಣ ಸೂತ ಬಲರಾಮರಿಗೆ ಗೌರವ ಕೊಡ್ಲಿಲ್ಲ. ಆಗ ಬಲರಾಮಿಗೆ ಸಿಟ್ಟು ಬರುತ್ತೆ, ಏನು ಇಷ್ಟೊಂದು ಗರ್ವ ಇವನಿಗೆ, ನಿನ್ನ ಪಾಂಡಿತ್ಯ ಎಲ್ಲ ವೇಸ್ಟು, ಯಾಕಂದ್ರೆ ನೀನು ವಿದ್ಯೆಯನ್ನು ಕಲ್ತಿದ್ಯಾ, ಆದ್ರೆ ನಿನ್ನಲ್ಲಿ ವಿನಯ ನಮ್ರತೆ ಇಲ್ಲ, ಮತ್ತೆ ಹೇಗೆ ಭಗವಂತನಿಗೆ ಪೂಜೆ ಮಾಡಬೇಕು, ಗೌರವ ಸಲ್ಲಿಸ್ಬೇಕು ಅಂತ ಒಂದು ಚೂರು ನಿನ್ಗೆ ಜ್ಞಾನ ಇಲ್ಲ ಅಂತ ಹೇಳಿ ಅವರು ಸಿಟ್ಟಿನಿಂದ ಒಂದು ಹುಲ್ಲಿನ ಗೆರೆಯನ್ನು ತಗೊಂಡು ಅದರಿಂದ ಅವನನ್ನು ಟಚ್ ಮಾಡ್ತಾರೆ. ರೋಮಹರ್ಷಣ ಸೂತ ಅಲ್ಲೇ ವ್ಯಾಸಾಸನದ ಮೇಲೆ ಸದ್ಬಿಡ್ತಾನೆ. ಸೊ ಈ ರೀತಿ ಬಲರಾಮರು ತುಂಬಾ ತಕ್ಷಣ ಅವರಿಗೆ ಕೋಪ ಬರ್ತಾ ಇತ್ತು. ಆದರೆ ನಿತ್ಯಾನಂದ ಪ್ರಭುಗಳು ಕೋಪವನ್ನು ಬಿಟ್ಟು ಬಂದಿದ್ದಾರೆ. ಅಖರೋದ ಪರಮಾನಂದ ನಿತ್ಯಾನಂದ ರಾಮ್ ಅಭಿಮಾನ ಶೂನ್ಯ ನಿತಾಯ್ ನಗರೇ ಬೇಡ. ಸೊ ಅಖರೋದ ಪರಮಾನಂದ ನಿತ್ಯಾನಂದ ರಾಮ್, ಕ್ರೋಧವನ್ನು ಬಿಟ್ಟು ನಿತ್ಯಾನಂದ ಪ್ರಭುಗಳು ಅವತಾರವನ್ನು ತಗೊಂತಾರೆ. ಬಲರಾಮ ಅವತಾರದಲ್ಲಿ ತುಂಬಾ ಕ್ರೋಧದ ಪ್ರದರ್ಶನ ಮಾಡ್ತಾ ಇದ್ರು, ಆದರೆ ಈ ನಿತ್ಯಾನಂದ ಪ್ರಭುಗಳ ಅವತಾರದಲ್ಲಿ ಕ್ರೋಧವನ್ನು ಬಿಟ್ಟಿದ್ದಾರೆ. ಕೆಲವೊಂದು ಲೀಲೆಗಳನ್ನು ಇವತ್ತು ಚರ್ಚೆ ಮಾಡ್ತೀವಿ. ಸೊ ಇಲ್ಲಿವರೆಗೆ ನಾನು ಶ್ರೀ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹೇಳಿದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಕೃಷ್ಣ. ಸೊ ಕೃಷ್ಣನ ಸಹಾಯ ಮಾಡೋದಕ್ಕೆ, ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ಸಹಕರಿಸೋದಕ್ಕೆ ನಿತ್ಯಾನಂದ ಪ್ರಭುಗಳು ಬರ್ತಾರೆ. ನಿತ್ಯಾನಂದ ಪ್ರಭುಗಳು ಅಷ್ಟೇ ಅಲ್ಲ, ಹಲವಾರು ಭಕ್ತರು ಕೂಡ ಬರ್ತಾರೆ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶಿವಾಸ ಆದಿ ಗೌರವ ಭಕ್ತವೃಂದ. ಸೊ ಚೈತನ್ಯ ಮಹಾಪ್ರಭುಗಳ ಮಧ್ಯದಲ್ಲಿದ್ದಾರೆ, ಅವರ ಪಕ್ಕದಲ್ಲಿ ನಿತ್ಯಾನಂದ ಪ್ರಭುಗಳಿದ್ದಾರೆ. ನಿತ್ಯಾನಂದ ಪ್ರಭುಗಳು ಹೌ ಟು ಡಿಫ್ರೆನ್ಶಿಯೇಟ್, ಚೈತನ್ಯ ಮಹಾಪ್ರಭುಗಳು ಪೀತಾಂಬರ ವಸ್ತ್ರವನ್ನ ಧರಿಸ್ತಾರೆ, ಪೀತಾಂಬರವನ್ನು ಧರಿಸ್ತಾರೆ. ನಿತ್ಯಾನಂದ ಪ್ರಭುಗಳು ನೀಲಾಂಬರ, ನೀಲಿ ಬಣ್ಣದ
ಬಲರಾಮ ಕೃಷ್ಣ ಈಸ್ ಯೆಲ್ಲೋ ಕಲರ್ ಪೀತಾಂಬರ ಬಲರಾಮ ನೀಲಾಂಬರ ಅದನ್ನು ಧರಿಸ್ತಾನೆ ವಸ್ತ್ರವನ್ನು ನೀಲಿ ವಸ್ತ್ರವನ್ನು ಅದಕ್ಕೆ ಎಲ್ಲೇ ಯಾವುದೇ ಒಂದು ಫೋಟೋ ನೋಡಿ ಅಲ್ಲಿ ನಿತ್ಯಾನಂದ ಪ್ರಭುಗಳು ನೀಲಿ ವಸ್ತ್ರದಲ್ಲಿ ಇರ್ತಾರೆ ಮತ್ತೆ ಅವರ ಪಕ್ಕ ಅದ್ವೈತಾಚಾರ್ಯರು ಅದ್ವೈತಾಚಾರ್ಯರು ಗೃಹಸ್ಥರು ಅದಕ್ಕೆ ಅವರು ಬಿಳಿ ವಸ್ತ್ರವನ್ನು ಧರಿಸ್ತಾರೆ ಮತ್ತೆ ಅವರಿಗೆ ತುಂಬ ವಯಸ್ಸಾಗಿತ್ತು ಅವರು ಚೈತನ್ಯ ಮಹಾಪ್ರಭುಗಳು ಹುಟ್ಟೋದಕ್ಕಿಂತ ಮುಂಚೆನೆ ಸುಮಾರು 40 ವರ್ಷದ ಮುಂಚೆನೆ ಅವರು ಜನ್ಮ ಆಗಿತ್ತು ಮತ್ತೆ ಅವರು ದೀರ್ಘಕಾಲ ಅವರು ಬಾಳಿದ್ರು ಸುಮಾರು 125 ವರ್ಷ ಅವರಿದ್ರು ಸೊ ಅದ್ವೈತಾಚಾರ್ಯರು ವರಿಷ್ಠರು ಅದಕ್ಕೆ ಅವರು ಬಿಳಿ ದಾಡಿ ಮತ್ತೆ ಬಿಳಿ ಕೂದಲು ಇರುತ್ತೆ ಅವರಿಗೆ ಮತ್ತೆ ಇಲ್ಲಿ ಪಕ್ಕದಲ್ಲಿ ಚೈತನ್ಯ ಮಹಾಪ್ರಭುಗಳ ಪಕ್ಕದಲ್ಲಿ ಗದಾಧರ ಪಂಡಿತರು ಸೊ ಶ್ರೀಮತಿ ರಾಧಾರಾಣಿ ಸಾಕ್ಷಾತ್ ಕೃಷ್ಣನ ಸೇವೆಯನ್ನು ಸಲ್ಲಿಸೋದಕ್ಕೆ ಅವರು ಗದಾಧರ ಪಂಡಿತನ ರೂಪವನ್ನು ತಗೊಂಡು ಅವರು ಬರ್ತಾರೆ ಮತ್ತೆ ಅವರ ಪಕ್ಕದಲ್ಲಿ ಶ್ರೀವಾಸ್ ಠಾಕೂರ್ ಶ್ರೀವಾಸ್ ಠಾಕೂರ್ ಕೂಡ ಗೃಹಸ್ಥರು ಅವರು ನವದ್ವೀಪಲ್ಲಿ ಮಾಯಾಪುರದಲ್ಲಿ ಅವರ ಮನೆ ಇತ್ತು ಸೊ ಚೈತನ್ಯ ಮಹಾಪ್ರಭುಗಳು ಪ್ರತಿದಿನ ಅವರ ಮನೆಗೆ ಹೋಗಿ ಅಲ್ಲಿ ಕೀರ್ತನೆಯನ್ನು ಮಾಡ್ತಾ ಇದ್ರು ಸೊ ಇದಕ್ಕೆ ಪಂಚತತ್ವ ಅಂತ ಕರೀತಾರೆ ಸೊ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸ ಆದಿ ಗೌರ ಭಕ್ತವೃಂದ ಮತ್ತೆ ಸಾಕಷ್ಟು ಭಕ್ತರು ಇವ್ರ ಜೊತೆ ಬಂದಿದ್ರು ಮುಕುಂದ ಮತ್ತೆ ನರಹರಿ ಸರ್ಕಾರ್ ನರಹರಿ ಠಾಕೂರ್ ಮತ್ತೆ ಪುಂಡರೀಕ ವಿದ್ಯಾನಿಧಿ ಶಿರೂಪ ಸನಾತನ ಗೋಸ್ವಾಮಿ ರಘುನಾಥ ದಾಸ ಗೋಸ್ವಾಮಿ ರಘುನಾಥ ಭಟ್ಟ ಗೋಸ್ವಾಮಿ ಜೀವ ಗೋಸ್ವಾಮಿ ಗೋಪಾಲ ಭಟ್ಟ ಗೋಸ್ವಾಮಿ ಇತಿ ಎಲ್ಲ ಗೋಸ್ವಾಮಿಯರು ಸರೂಪ್ ದಾಮೋದರ್ ಗೋಸ್ವಾಮಿ ರಾಮಾನಂದ ರಾಯ್ ಸಾವಿರ ಸಾವಿರಾರು ಭಕ್ತರು ಈ ಲೀಲೆಯನ್ನ ಮಾಡೋದಕ್ಕೆ ಬಂದರು ಹೇಗೆ ಕೃಷ್ಣ ಬಂದಾಗ ಕೃಷ್ಣನ ಜೊತೆ ಎಲ್ಲರೂ ಬರ್ತಾರೆ ತಂದೆ ಅವರ ತಂದೆ ತಾಯಿ ಆನಂದ ಮಹಾರಾಜ ಮತ್ತೆ ಯಶೋಧಮಯ್ಯ ದೇವಕಿ ವಸುದೇವ ಮತ್ತೆ ಗೋಪಿಯರು ಎಲ್ಲರೂ ಬರ್ತಾರೆ ಅದೇ ರೀತಿ ಚೈತನ್ಯ ಮಹಾಪ್ರಭುಗಳು ಬಂದಾಗ ಬಲರಾಮ ಮತ್ತೆ ಎಲ್ಲರೂ ಬರ್ತಾರೆ ಓಕೆ ಸೊ ನಿತ್ಯಾನಂದ ಪ್ರಭುಗಳು ಚೈತನ್ಯ ಮಹಾಪ್ರಭುಗಳು ಹುಟ್ಟೋದಕ್ಕಿಂತ ಮುಂಚೆನೆ ಅವರ ಜನ್ಮ ಆಯಿತು ಹೇಗೆ ಕೃಷ್ಣ ಹುಟ್ಟೋದಕ್ಕಿಂತ ಮುಂಚೆ ಬಲರಾಮ ಬರ್ತಾನೆ ಬಲರಾಮದ ಎಲ್ಲ ಸಿದ್ಧತೆ ಮಾಡ್ತಾನೆ ಸಿದ್ಧತೆ ಮಾಡಿದ ಮೇಲೆ ಕೃಷ್ಣ ಬರ್ತಾನೆ ಅದೇ ರೀತಿ ನಿತ್ಯಾನಂದ ಪ್ರಭುಗಳು ಕೂಡ ಚೈತನ್ಯ ಮಹಾಪ್ರಭುಗಳು ಜನ್ಮ ಆಗೋದಕ್ಕಿಂತಲೂ ಸುಮಾರು 12 ವರ್ಷ ಮುಂಚೆನೆ ಅವರು ಜನ್ಮ ತಗೊಂತಾರೆ ಒಂದು ಏಕಚಕ್ರ ಅಂತ ಒಂದು ಗ್ರಾಮ ಇದೆ ಏಕಚಕ್ರ ಗ್ರಾಮ ಬೆಂಗಾಲಿನ ಉತ್ತರ ಭಾಗದಲ್ಲಿ ಬರುತ್ತೆ ಆ ಏಕಚಕ್ರದ ಗ್ರಾಮದಲ್ಲಿ ಪಾಂಡವರು ಕೂಡ ಕೆಲವು ತಿಂಗಳು ಅಲ್ಲಿ ವಾಸ ಮಾಡ್ತಾ ಇದ್ರು ನೀವು ಅದು ಕತೆ ಕೇಳಿರ್ಬೋದು ವಾರಣಭಟದಲ್ಲಿ ಲಾಕ್ಷಾಗ್ರಹದಲ್ಲಿ ಪಾಂಡವರಿಗೆ ಬೆಂಕಿ ಹಚ್ಚಿ ಕೊಲ್ಲುವ ಪ್ರಯತ್ನ ಆದಾಗ ಅವರು ಅಲ್ಲಿಂದ ಓಡೋಗ್ತಾರೆ ಸುರಂಗ ಮಾರ್ಗದಿಂದ ನದಿಯನ್ನು ದಾಟಿ ಕಾಡುಗಳನ್ನು ದಾಟಿ ಒಂದು ಗ್ರಾಮಕ್ಕೆ ಬರ್ತಾರೆ ಅದು ಗ್ರಾಮದ ಹೆಸರು ಏಕಚಕ್ರ ಗ್ರಾಮ ಆ ಏಕಚಕ್ರ ಗ್ರಾಮದಲ್ಲಿ ಬಕಾಸುರ ಅಂತ ಒಬ್ಬ ರಾಕ್ಷಸ ಇದ್ದ ಬಕಾಸುರ ತುಂಬಾ ತೊಂದರೆ ಕೊಡ್ತಾ ಇದ್ದ ಬಕಾಸುರನ ಸಂಹಾರ ಭೀಮ ಆ ಏಕಚಕ್ರ ಗ್ರಾಮದಲ್ಲಿ ಮಾಡಿದ್ದ ಸೊ ಅದೇ ಏಕಚಕ್ರ ಗ್ರಾಮದಲ್ಲಿ ಶ್ರೀ ನಿತ್ಯಾನಂದ ಪ್ರಭುಗಳು ಸುಮಾರು 500 ವರ್ಷ ಹಿಂದೆ ಅವರು ಜನ್ಮ ಆಯಿತು ಅಲ್ಲಿ ಒಂದು ದಂಪತಿ ಇದ್ರು ಹಡಾಯಿ ಪಂಡಿತ ಮತ್ತೆ ಪದ್ಮಾವತಿ ಅಂತ ಇವರ ಮಗನಾಗಿ ನಿತ್ಯಾನಂದ ಪ್ರಭು ಅಲ್ಲಿ ಹುಟ್ಟುತ್ತಾನೆ ಹುಟ್ಟೋದಕ್ಕಿಂತ ಮುಂಚೆನೆ ಒಬ್ಬ ಜ್ಯೋತಿಷ್ಯ ಪ್ಯೂರ್ ಬ್ರಾಹ್ಮಣ ಶುದ್ಧ ಬ್ರಾಹ್ಮಣ ಒಂದು ಭವಿಷ್ಯವಾಣಿಯನ್ನ ಹೇಳಿದ್ದ ಅವನು ಆಸ್ಟ್ರಾಲಜಿ ಚಾರ್ಟ್ ಅನ್ನ ನೋಡಿ ಹೇಳಿದ್ದ ಈ ಗ್ರಾಮದಲ್ಲಿ ಸಾಕ್ಷಾತ್ ಭಗವಂತ ಭವಿಷ್ಯದಲ್ಲಿ ಅವರು ಬರ್ತಾರೆ ಅಂತ ಆದ್ರೆ ದುರ್ಭಾಗ್ಯವಶವಾಗಿ ನಾನು ಅದನ್ನ ನೋಡಕ್ಕಾಗಲ್ಲ ಆದ್ರೆ ಅವರು ಬರ್ತಾರೆ ಭವಿಷ್ಯದಲ್ಲಿ ಅಂತ ಹೇಳಿ ಹೋಗಿದ್ದ ಸೊ ಈ ಒಂದು ಕಾಲಾಂತರದಲ್ಲಿ ಈ ನಿತ್ಯಾನಂದ ಪ್ರಭುಗಳು ಅಲ್ಲಿ ಹುಟ್ಟುತ್ತಾರೆ ಸೊ ಆ ಬಾಲಕ ಹುಟ್ಟಿದಾಗ ತುಂಬಾ ಸುಂದರವಾಗಿ ಕಾಣ್ತಾ ಇದ್ದ ಅವನ ಶರೀರ ಬೆಣ್ಣೆ ತರ ಇತ್ತು ಬೆಣ್ಣೆ ತರ ಸಾಫ್ಟ್ ಆಗಿ ಮೃದುವಾಗಿ ಸುಂದರವಾಗಿ ಇತ್ತು ಯಾರೇ ಆ ಮಗನನ್ನ ನೋಡಿದ್ರೆ ಆ ಬಾಲಕನನ್ನ ನೋಡಿದ್ರೆ ಅವರು ನನ್ನ ಮಗನೇ ಅಂತ ಅವರು ಅವರಿಗೆ ಭಾವನೆ ಆಗ್ತಾ ಇತ್ತು ಸೊ ಎಷ್ಟೊಂದು ಪ್ರೀತಿ ತಂದೆ ತಾಯಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಅವ್ರ ಮೇಲೆ ತುಂಬಾ ಪ್ರೀತಿ ಇತ್ತು ಅವರಿಗೆ ಹೆಸರು ನಿತ್ಯಾಯ್ ಅಥವಾ ನಿತ್ಯಾನಂದ ಅಂತ ಕರೀತಾರೆ ಕೆಲವೊಬ್ರು ಅವರಿಗೆ ರಾಮ ಅಂತ ಹೆಸರು ಕೊಡ್ತಾರೆ
ಅವ್ರ ಹೆಸರು ನಿತ್ಯಾನಂದ ರಾಮ ಅಂತ ಕೂಡ ಕರೀತಾರೆ. ಸೊ ನಿತ್ಯಾನಂದ ಅಥವಾ ರಾಮ ಅಥವಾ ನಿತ್ಯಾನಂದ ರಾಮ, ಸೊ ಈ ರೀತಿ ಅವ್ರಿಗೆ ಹೆಸರು ಕೊಟ್ಟರು. ಮತ್ತೆ ನಿತ್ಯಾನಂದ ಜನ್ಮದಿಂದಲೇ ತುಂಬಾ ರುಚಿ ಕೃಷ್ಣ ಲೀಲೆಯಲ್ಲಿ. ಅವರು ಚಿಕ್ಕ ಬಾಲಕರಾಗಿದ್ದಾಗೆ ಅವರು ಸ್ನೇಹಿತರ ಜೊತೆ ಆಟ ಆಡ್ತಾ ಇದ್ರು. ಆ ಆಟ ಯಾವ ರೀತಿ ಇತ್ತು? ದಟ್ ಇಸ್ ಆಲ್ ಕೃಷ್ಣ ಲೀಲಾ. ಕೃಷ್ಣನ ಲೀಲೆಗಳ ಡ್ರಾಮಾ ಅವ್ರು ಮಾಡ್ತಾ ಇದ್ರಂತೆ. ಸೊ ಕೃಷ್ಣ ಗೋವರ್ಧನವನ್ನ ಎತ್ತುವ ಒಂದು ಲೀಲೆ, ಕೃಷ್ಣ ಯಮುನಾ ನದಿಯಲ್ಲಿ ಈಜುವಂತಹ ಲೀಲೆಗಳು, ಅವ್ರ ಮನೆ ಪಕ್ಕ ಆ ಊರು ಗ್ರಾಮದಲ್ಲಿ ಒಂದು ಹಳ್ಳ ಹರಿತಾ ಇತ್ತು, ಅದರಲ್ಲಿ ಅವರು ಯಮುನಾ ನದಿಯ ನೀರ ಲೀಲೆಗಳನ್ನು ಮಾಡ್ತಾ ಇದ್ರು. ಕೆಲವೊಮ್ಮೆ ರಾಮಚಂದ್ರರ ಲೀಲೆಗಳನ್ನು ಕೂಡ ಅವರು ಮಾಡ್ತಾ ಇದ್ರು. ಪ್ರಭು ರಾಮಚಂದ್ರರು ವನವಾಸಕ್ಕೆ ಹೋದಾಗ ಅಲ್ಲಿ ಸೀತೆ ಕಿಡ್ನಾಪ್ ಆಗ್ತಾರೆ. ಸೀತೆಯನ್ನ ರಕ್ಷಣೆ ಮಾಡೋದಕ್ಕೆ ರಾವಣನ ಮೇಲೆ ಯುದ್ಧ ಮಾಡ್ತಾರೆ. ಆ ಸಮಯದಲ್ಲಿ ರಾವಣ ಲಕ್ಷ್ಮಣನನ್ನ ಕೊಂದಿದ್ದ. ಸೊ ಬಲರಾಮ ಲಕ್ಷ್ಮಣನಾಗಿದ್ದ. ಸೊ ನಿತ್ಯಾನಂದಪುರ ಲಕ್ಷ್ಮಣನೇ. ಸೊ ನಿತ್ಯಾನಂದಪುರಗಳು ಲಕ್ಷ್ಮಣನ ಒಂದು ರೋಲ್ ಪಾತ್ರ ಮಾಡ್ತಾ ಇದ್ರು ಆ ಡ್ರಾಮಾದಲ್ಲಿ. ಆ ಡ್ರಾಮಾದಲ್ಲಿ ರಾವಣ ಒಬ್ಬ ಬಾಲಕ ರಾವಣನ ರೋಲ್ ತಗೊಂಡಿದ್ದ. ಅವನು ಬಾಣವನ್ನು ಹೊಡೆಯೋದಕ್ಕೆ ಒಂದು ಹೂವನ್ನು ತಗೊಂಡು ನಿತ್ಯಾನಂದ ಪ್ರಭುಗಳ ಮೇಲೆ ಪ್ರಹಾರ ಮಾಡ್ತಾರೆ. ನಿತ್ಯಾನಂದ ಪ್ರಭುಗಳು ಅದು ತಾಗಿದ ತಕ್ಷಣ ಅವರು ಮೂರ್ಛಿತವಾಗಿ ಬಿದ್ದು ಬಿಡ್ತಾರೆ. ಲಕ್ಷ್ಮಣನು ಕೂಡ ಮೂರ್ಛಿತವಾಗಿ ಬಿದ್ದಿದ್ದ ತಾನೆ, ಅದೇ ರೀತಿ ಇವನು ಕೂಡ ಬಿದ್ದು ಬಿಡ್ತಾನೆ. ಆದರೆ ಡ್ರಾಮಾ ತಾನೆ, ಡ್ರಾಮಾದಲ್ಲಿ ಎದ್ದು ಬಿಡ್ಬೇಕು. ಆದರೆ ತುಂಬಾ ಕಾಲ ಆಯ್ತು, ಅರ್ಧ ಗಂಟೆ ಆಯ್ತು, ಒಂದ್ ಗಂಟೆ ಆಯ್ತು, ಹೇಳಲೇ ಇಲ್ಲ. ಎಲ್ಲರೂ ಗಾಬರಿ ಆಯ್ತು, ಏನಾಯ್ತು ಏನಾಯ್ತು ಅಂತ ತಂದೆ ತಾಯಿ ಕರೀತಾರೆ, ಊರಿನವ್ರೆಲ್ಲ ಸೇರ್ತಾರೆ. ಏನಾಯ್ತು ಏನಾಯ್ತು, ಏ ನಿತ್ಯಾನಂದ ಹೇಳು ಹೇಳು ಹೇಳು. ಎಲ್ಲರೂ ಗಾಬರಿ ಆಯ್ತು, ಎಲ್ಲರೂ ಅಳಕ್ ಶುರು ಮಾಡಿದ್ರು. ಆಗ ಆ ಸಮಯದಲ್ಲಿ ಒಬ್ಬ ಬಾಲಕ ಹನುಮಂತನ ರೋಲ್ ಮಾಡ್ತಿದ್ದ. ಅವನು ರೋಲ್ ಮರ್ತು ಬಿಟ್ಟಿದ್ದ. ಅಯ್ಯೋ ಲಕ್ಷ್ಮಣನಿಗೆ ಮೂರ್ಛಿತವಾಗಿದೆ, ಸೊ ನಾನು ಸಂಜೀವಿನಿ ತರಬೇಕು ಅಂತ ಅಲ್ಲಿ ಪಕ್ಕದಲ್ಲಿ ಹೋಗಿ ಕೆಲವೊಂದು ಎಲೆಗಳನ್ನು ತಂದು ನಿತ್ಯಾನಂದಪುರಗಳ ಮೂಗಿನ ಹತ್ರ ಇಟ್ಟಾಗ ಅವ್ರಿಗೆ ಮತ್ತೆ ಪ್ರಜ್ಞೆ ಬರುತ್ತೆ. ಈ ರೀತಿ ನಿತ್ಯಾನಂದಪುರಗಳು ಲೀಲೆಗಳಲ್ಲಿ ಮಗ್ನರಾಗಿರ್ತಾ ಇದ್ರು. ಅವ್ರು ಯಾವ ಸ್ಕೂಲಿಗೆ ಹೋಗಿರ್ಲಿಲ್ಲ, ಮತ್ತೆ ಯಾವ ಲೀಲೆಗಳನ್ನ ಅವರು ಕೇಳಿರ್ಲಿಲ್ಲ, ಆದ್ರೂ ಕೂಡ ಎಲ್ಲಾ ಕಥೆಗಳು ಅವ್ರಿಗೆ ಗೊತ್ತಿತ್ತು. ಸೊ ಕೆಲವೊಬ್ರು ಕೇಳ್ತಾರೆ, ನಿತ್ಯಾನಂದ ನಿಂಗೆ ಹೇಗೆ ಗೊತ್ತು ಈ ಲೀಲೆಗಳೆಲ್ಲ ಅಂತ, ಯಾರಿಂದ ಕಲಿತೆ? ನಿತ್ಯಾನಂದರು ಚಿಕ್ಕ ಹುಡುಗ ಹೇಳ್ತಾನೆ, ಇದೆಲ್ಲ ನನ್ನ ಲೀಲೆಗಳು ಅಂತ ಹೇಳ್ತಾನೆ. ಸೊ ದೀಸ್ ಆರ್ ಮೈ ಪಾಸ್ ಟೈಮ್ಸ್. ಆದರೆ ಯಾರಿಗೂ ಅರ್ಥ ಆಗ್ಲಿಲ್ಲ ಇದರ ಅರ್ಥ ಏನು ಅಂತ. ನಿತ್ಯಾನಂದ ಬಲರಾಮ ಅವರ ಲೀಲೆಯನ್ನೇ ಅವ್ರು ಮಾಡ್ತಾ ಇದ್ರು, ಪ್ರದರ್ಶನ ಮಾಡ್ತಾ ಇದ್ರು. ಸೊ ಈ ರೀತಿ ನಿತ್ಯಾನಂದ ಪ್ರಭುಗಳು ಬಾಲ ಲೀಲೆಯನ್ನ ಅವರು ಮಾಡ್ತಾ ಇದ್ರು ಏಕಚಕ್ರ ಗ್ರಾಮದಲ್ಲಿ. ಆದರೆ ಒಂದು ದಿನ ಇವರ ಮನೆಗೆ, ನಿತ್ಯಾನಂದ ಪ್ರಭುಗಳ ಮನೆಗೆ ಒಬ್ಬ ಬ್ರಾಹ್ಮಣ ಸನ್ಯಾಸಿಗಳು ಬರ್ತಾರೆ. ಆ ಸನ್ಯಾಸಿಗಳು ಬಂದಾಗ ಅವರಿಗೆ ತುಂಬಾ ಸಂತೋಷ ಆಗುತ್ತೆ. ಅವರಿಗೆ ಪಾದಪೂಜೆ ಮಾಡ್ತಾರೆ, ಅತಿಥಿ ಸತ್ಕಾರ ಮಾಡ್ತಾರೆ, ಅವರಿಗೆ ಪ್ರಸಾದವನ್ನು ಕೊಡ್ತಾರೆ. ಮತ್ತೆ ಇಡೀ ದಿನ ಇಡೀ ರಾತ್ರಿ ಅವರಿಂದ ಕೃಷ್ಣ ಕಥೆಯನ್ನ ಕೇಳ್ತಾರೆ ಹಡಾಯಿ ಪಂಡಿತ್ ಮತ್ತೆ ಪದ್ಮಾವತಿ. ನಿತ್ಯಾನಂದರು ಕೂಡ ಕೇಳ್ತಾ ಇದ್ದ. ಸೊ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಸೊ ಅವನ್ ಮಾರನೇ ದಿನ ಆ ಬ್ರಾಹ್ಮಣ ಮತ್ತೆ ಪ್ರಯಾಣವನ್ನು ಮುಂದುವರಿಸೋದಿಕ್ಕೆ, ಸನ್ಯಾಸಿಗಳು ಅವರು ಪ್ರಯಾಣವನ್ನು ಮುಂದುವರಿಸೋದಿಕ್ಕೆ ಹೋಗ್ತಾ ಇದ್ರು. ಆಗ ಹಡಾಯಿ ಪಂಡಿತ್ ಬಂದು ಕೇಳ್ತಾರೆ, ಗುರುಗಳೇ ನೀವು ಹೋಗ್ತಾ ಇದ್ದೀರಾ, ನನ್ನಿಂದ ಏನಾದರೂ ಸೇವೆ ಆಗ್ಬೋದಾ ನಿಮ್ಗೆ ಅಂತ. ಆಗ ಸನ್ಯಾಸಿಗಳು ಹೇಳ್ತಾರೆ, ಆಕ್ಚುಲಿ ನಾನು ಸನ್ಯಾಸಿ, ನಾನು ಭ್ರಮಣ ಮಾಡ್ತಾ ಇದ್ದೀನಿ, ನಾನು ಹಲವಾರು ತೀರ್ಥ ಸ್ಥಳಗಳಿಗೆ ಹೋಗ್ತಾ ಇರ್ತೀನಿ, ಆದರೆ ನನಗೆ ವಯಸ್ಸಾಗಿದೆ, ನನಗೆ ಯಾರಾದರೂ ಒಬ್ಬ ಅಸಿಸ್ಟೆಂಟ್ ಬೇಕಾಗುತ್ತೆ, ಸೊ ನಿನ್ನ ಮಗನನ್ನು ಕೊಡ್ತೀರಾ ಅಂತ. ಇದನ್ನ ಕೇಳಿ ಹಳೆಯ ಪಂಡಿಗೆ ತುಂಬಾ ದುಃಖ ಆಗುತ್ತೆ. ಅಯ್ಯೋ ನನ್ನ ಮಗ, ನನ್ನ ಪ್ರಾಣ ಅವನು, ಅವನನ್ನ ಹೇಗೆ ಬಿಡಕ್ಕಾಗತ್ತೆ? ಸೊ ಪದ್ಮಾವತಿಯು ಕೇಳ್ತಾರೆ, ನನ್ ಬಿಡಕ್ಕಾಗಲ್ಲ, ಆದ್ರೆ ನಾವು ಆಗ್ಲೇ ಮಾತು ಕೊಟ್ಟಿದ್ದೀವಿ, ಸನ್ಯಾಸಿಗಳಿಗೆ ಮಾತು ಕೊಟ್ಟಿದ್ದೀವಿ, ಮಾತನ್ನ ಹಿಂತಗೊಳಕ್ ಆಗೋದಿಲ್ಲ, ಏನ್ ಮಾಡೋದು ನಾವು ಅಂತ. ಸೊ ತುಂಬಾ ದುಃಖದಲ್ಲಿದ್ರು, ಅವ್ರ ಪ್ರಾಣನೇ ಹೋಗುತ್ತೆ ಅನ್ನೋ ರೀತಿ ಅವ್ರಿಗೆ ಭಾವನೆ ಆಯ್ತು. ಆಗ ನಿತ್ಯಾನಂದರು ಕೇಳ್ತಾರೆ, ಈ ರೀತಿ ನಾವು ಮಾತು ಕೊಟ್ಟಿದ್ದೀವಿ, ನೀನು
ಹೋಗಕ್ಕಾಗತ್ತ ಅಂತ ನಿತ್ಯಾನಂದರು ಹೇಳ್ತಾರೆ, ನಾನು ಹೋಗ್ತೀನಿ ಅಂತ. ಏನು ಎರಡನೇ ಯೋಚನೆ ಇಲ್ಲದೆ ಅವ್ರು ಹೇಳ್ತಾರೆ ನಾನು ಹೋಗ್ತೀನಿ ಅಂತ. ಆಗ ಸನ್ಯಾಸಿಗಳ ಜೊತೆ ನಿತ್ಯಾನಂದರು ಹೊರಟು ಬಿಡ್ತಾರೆ ತಕ್ಷಣ. ಸೊ ನಿತ್ಯ ಹಳೆ ಪಂಡಿತ್ ಗೊತ್ತಿತ್ತು, ಸನ್ಯಾಸಿಗಳ ಜೊತೆ ಹೋಗ್ತಾರೆ ಅಂದ್ರೆ ಮತ್ತೆ ಮನೆಗೆ ಬರೋದಿಲ್ಲ ಅವನು, ಎಂದು ನೋಡೋದಿಲ್ಲ ಅವನನ್ನ ನಾವು ಅಂತ. ರೈಟ್, ಯಾಕಂದ್ರೆ ಸನ್ಯಾಸಿಗಳು ಜನರಲಿ ಮನೆಗೆ ವಾಪಸ್ ಬರೋದಿಲ್ಲ, ಅವರು ಪ್ರಯಾಣ ಎಲ್ಲ ತೀರ್ಥಗಳು ಸ್ಥಳಗಳ ಭ್ರಮಣ ಮಾಡ್ತಾ 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 ಅವ್ರು ಹೋಗ್ತಾನೆ ಇರ್ತಾರೆ. ಸನ್ಯಾಸಿಗಳ ಜೊತೆ ಹೋಗ್ತಾನೆ ಅಂದ್ರೆ ಮತ್ತೆ ಅವನು ಬರೋದಿಲ್ಲ ಮನೆಗೆ, ತುಂಬಾ ದುಃಖ ಆಗುತ್ತೆ, ಇಡೀ ಗ್ರಾಮದ ಎಲ್ಲಾ ಜನರಿಗೂ ತುಂಬಾ ದುಃಖ ಆಗುತ್ತೆ, ಅವ್ರ ಪ್ರಾಣನೇ ಹೋಯ್ತು ಅಂತ ಅವ್ರಿಗೆ ಅನುಭವ ಆಗುತ್ತೆ. ಸಹಡಾಯ ಪಂಡಿತ್ ಹಲವಾರು ತಿಂಗಳುಗಳ ಕಾಲ ಊಟನೇ ಮಾಡೋದಿಲ್ಲ, ಅವರ ಶರೀರ ತುಂಬಾ ಲೀನ್ ಆಗುತ್ತೆ, ಮತ್ತೆ ಸದೈವ ಕಣ್ಣಲ್ಲಿ ನೀರು ಇರ್ತಾ ಇತ್ತು. ಸೊ ಹಲವಾರು ತಿಂಗಳು ಈ ರೀತಿ ಅವರು ಕಳೆದ್ರು. ಇಡೀ ಊರಿನವ್ರ ಜನ ಕೂಡ ಇದೇ ರೀತಿ ಅವರು ಸಮಯವನ್ನ ಕಳೀತಾರೆ. ನಂತರ ಅವರು ಎಲ್ಲ ಗ್ರಾಮಸ್ಥರು ಯೋಚನೆ ಮಾಡ್ತಾರೆ, ಈ ಗ್ರಾಮದಲ್ಲಿದ್ರೆ ನಮ್ಗೆ ನಿತ್ಯಾನಂದ ಪ್ರಭುಗಳ ನೆನಪಾಗುತ್ತೆ, ಅದಕ್ಕೆ ನಾವು ಈ ಊರನ್ನ ಬಿಟ್ಟು ಬೇರೆ ಊರಿಗೆ ಹೋಗೋಣ ಅಂತ. ಸೊ ಇಡೀ ಊರು ಖಾಲಿ ಮಾಡಿ ಬೇರೆ ಕಡೆ ಹೋಗುತ್ತಾರೆ. ಮತ್ತೆ ಹಡಾಯ ಪಂಡಿತ್ ಮತ್ತೆ ಪದ್ಮಾವತಿ ಕಾಲಾಂತರದಲ್ಲಿ ಅವರು ಕೂಡ ತಮ್ಮ ಪ್ರಾಣವನ್ನ ಬಿಟ್ಟು ಅವರು ಗೋಲೋಕಕ್ಕೆ ಹೋಗ್ತಾರೆ. ನಿತ್ಯಾನಂದ ಪ್ರಭು ಈ ಸನ್ಯಾಸಿ ಜೊತೆ ಹಲವಾರು ವರ್ಷ ಪ್ರಯಾಣವನ್ನು ಮಾಡಿ, ಸುಮಾರು 8 ವರ್ಷ ಪ್ರಯಾಣವನ್ನು ಮಾಡಿ 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 ಮತ್ತೆ ಅವರು ಬೃಂದಾವನಕ್ಕೆ ಬರ್ತಾರೆ. ಬೃಂದಾವನದಲ್ಲಿ ಅವರು ಶೃಂಗಾರ ಭಟ್ ಅಂತ ಒಂದು ಸ್ಥಳ ಇದೆ, ಇಲ್ಲಿ ಶ್ರೀಮತಿ ರಾಧಾರಾಣಿಯ ಶೃಂಗಾರವನ್ನ ಗೋಪಿಯರು ಮಾಡ್ತಾ ಇದ್ರು, ಅದಕ್ಕೆ ಶೃಂಗಾರ ಭಟ್ ಅಂತ ಕರೀತಾರೆ. ಸೊ ಶೃಂಗಾರ ಭಟ್ಟದಲ್ಲಿ ಅವರು ಇರ್ತಾ ಇದ್ರು, ಅವರು ಪ್ರತೀಕ್ಷೆ ಮಾಡ್ತಾ ಇದ್ರು, ನನ್ನ ಸ್ವಾಮಿ ಚೈತನ್ಯ ಮಹಾಪ್ರಭುಗಳು ಯಾವಾಗ ನನ್ನನ್ನು ಕರೀತಾರೆ ಅಂತ. ಚೈತನ್ಯ ಮಹಾಪ್ರಭುಗಳು ಇಲ್ಲಿ ಹುಟ್ಟಿದ್ರು, ನಿತ್ಯಾನಂದರು ಹುಟ್ಟಿದ 12 ವರ್ಷ ನಂತರ ಮಹಾಪ್ರಭುಗಳು ಮಾಯಾಪುರದಲ್ಲಿ ಜನ್ಮ ತಗೊಂಡ್ರು, ಅವತರಿಸಿದ್ರು. ಆದರೆ ಅವರು ಬಾಲಿ ಲೀಲೆಯಲ್ಲಿ ಅವರು ಈ ಹರಿಕೃಷ್ಣ ಆಂದೋಲನವನ್ನ ಸ್ಥಾಪನೆ ಮಾಡಲಿಲ್ಲ. ಅವರು ತಾರ್ಕಿಕ ಬ್ರಾಹ್ಮಣ ಅಥವಾ ಗ್ರಾಮರ್ ಟೀಚರ್, ವ್ಯಾಕರಣ ಅಧ್ಯಾಪಕರಾಗಿ ಅವರು ಲೀಲೆಯನ್ನು ಮಾಡ್ತಾ ಇದ್ರು. ಆದರೆ ಭಕ್ತನ ಒಂದು ಭಕ್ತಿಯ ಪ್ರಚಾರವನ್ನು ಇನ್ನು ಸ್ಟಾರ್ಟ್ ಮಾಡಿರ್ಲಿಲ್ಲ. ನಿತ್ಯಾನಂದ ಪ್ರಭುಗಳು ಕೂಡ ಅವರ ಸಹಕಾರ ಮಾಡೋದಕ್ಕೆ ಬಂದಿದ್ರು, ಆದರೆ ಗೌರಂಗ ಮಹಾಪ್ರಭುಗಳ ಅನುಮತಿ ಇಲ್ಲದೆ ನಾನು ಮಾಡೋದಿಲ್ಲ ಅಂತ ಅವರ ಒಂದು ಆಕ್ಚುಲಿ ಗುರುಗಳ ಆದೇಶದ ಮೇಲೆ ನಾವು ಸೇವೆ ಮಾಡಬೇಕು. ಸೊ ನಮ್ಮ ಗುರುಗಳು ಚೈತನ್ಯ ಮಹಾಪ್ರಭು ಅವರು ಆದೇಶ ಕೊಟ್ಟಿಲ್ಲ ಅಂದ್ರೆ ನಾನು ಮಾಡೋದಿಲ್ಲ ಅಂತ. ಸೊ ಅದಕ್ಕೆ ಅವ್ರು ವೇಟ್ ಮಾಡ್ತಾ ಇದ್ರು. ಇಲ್ಲಿ ನವದ್ವೀಪದಲ್ಲಿ ಶ್ರೀ ಗೌರಂಗ ಮಹಾಪ್ರಭುಗಳು ಗಯಾಗೆ ಹೋದಾಗ, ಅಲ್ಲಿ ಪಿಂಡ ತರ್ಪಣ ಮಾಡೋದಕ್ಕಿಂತ ಹೋದಾಗ ಅಲ್ಲಿ ಈಶ್ವರಪುರಿಯಿಂದ ದೀಕ್ಷೆಯನ್ನು ತಗೊಂಡು ಅಲ್ಲಿ ಈಶ್ವರಪುರಿಗಳು ಅವರಿಗೆ ಆದೇಶವನ್ನು ಕೊಡ್ತಾರೆ, ಈಗ ನೀನು ಪ್ರಚಾರವನ್ನು ಮಾಡುವಂತ, ಈ ಹರೇ ಕೃಷ್ಣ ಮಂತ್ರದಿಂದ ಭಕ್ತಿಯ ಪ್ರಚಾರ ಮಾಡುವಂತ ಆದೇಶವನ್ನು ಕೊಡ್ತಾರೆ. ಆಗ ಮಹಾಪ್ರಭುಗಳು ನವದೀಪಕ್ಕೆ ಮರಳಿ ಅಲ್ಲಿ ಸಂಕೀರ್ತನೆಯನ್ನ ಪ್ರಾರಂಭ ಮಾಡ್ತಾರೆ. ಪ್ರಥಮ ಬಾರಿ ಅವರು ಎಲ್ಲರನ್ನು ಸಂಕೀರ್ತನೆಯ ಸಮುದ್ರದಲ್ಲಿ ಅವರು ಮುಳುಗಿಸ್ಬಿಡ್ತಾರೆ, ಆನಂದದಲ್ಲಿ ಮುಳುಗಿಸ್ತಾರೆ. ಆಗ ಈ ಸುದ್ದಿ ನಿತ್ಯಾನಂದ ಪ್ರಭುಗಳಿಗೆ ತಮ್ಮ ಹೃದಯದಲ್ಲಿ ಗೊತ್ತಾದಾಗ ನಿತ್ಯಾನಂದ ಪ್ರಭುಗಳು ವೃಂದಾವನದಿಂದ ಮಾಯಾಪುರಕ್ಕೆ ಬರ್ತಾರೆ. ಮಾಯಾಪುರ ಗ್ರಾಮ ಕಲ್ಕತ್ತಾದಿಂದ ಸುಮಾರು 3 ಗಂಟೆ ದೂರ ಉತ್ತರ ಭಾಗದಲ್ಲಿ ಬರುತ್ತೆ. ಸೊ ಅಲ್ಲಿ ಗಂಗಾ ನದಿಯ ತಟದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಮನೆ ಇತ್ತು, ಈಗಲೂ ಇದೆ. ಸೊ ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನೆಯನ್ನು ಮಾಡ್ತಾ ಇದ್ರು. ನಿತ್ಯಾನಂದ ಪ್ರಭುಗಳು ಕೂಡ ಬರ್ತಾರೆ, ಆದರೆ ಡೈರೆಕ್ಟ್ ಆಗಿ ಅವ್ರನ್ನ ಭೇಟಿ ಆಗೋದಿಲ್ಲ. ಅವರು ನಂದನಾಚಾರ್ಯ ಅಂತ ಒಬ್ಬ ಭಕ್ತರಿದ್ರು, ಅವರ ಮನೆಯಲ್ಲಿ ಅಡಗಿಕೊಂಡಿದ್ರು. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಒಂದು ದಿನ ತಮ್ಮ ಭಕ್ತರ ಜೊತೆ ಇರಬೇಕಾದ್ರೆ ಅವ್ರು ಹೇಳ್ತಾರೆ, ನಿನ್ನೆ ನನಗೊಂದು ಕನಸು ಬಂತು, ಆ ಕನಸಲ್ಲಿ ನಾನು ಒಬ್ಬ ದಿವ್ಯ ಪುರುಷನನ್ನ ನೋಡಿದೆ. ಅವನು ಬಂದು ಕೇಳ್ತಾ ಇದ್ದ, ವೇರ್ ಇಸ್ ದ ಹೋಮ್ ಆಫ್ ನಿಮಾಯ್, ನಿಮಾಯ್ ಪಂಡಿತರ ಮನೆ ಎಲ್ಲಿದೆ. ಚೈತನ್ಯ ಮಹಾಪ್ರಭುಗಳ ಜನ್ಮನಾಮ ನಿಮಾಯ್ ಅಂತ, ಯಾಕೆಂದ್ರೆ ಅವರು ಒಂದು ಬೇವಿನ ಮರದ ಕೆಳಗಡೆ, ನೀಮ್ ಟ್ರೀ ಕೆಳಗಡೆ ಅವರು ಜನ್ಮ ತಗೊಂಡಿದ್ರು. ಅದಕ್ಕೆ ಅವ್ರಿಗೆ ಹೆಸರು ನಿಮಾಯಿ ಅಂತ ಕೂಡ ಕರೀತಾರೆ, ವಿಶ್ವಂಭರ ಅಂತ ಕೂಡ ಕರೀತಾರೆ, ಗೌರಂಗ ಅಂತ ಕೂಡ ಕರೀತಾರೆ, ಗೌರಹರಿ ಅಂತಾನು ಕೂಡ ಕರೀತಾರೆ, ಸಚಿನಂದನ ಅಂತಾನು ಕೂಡ ಕರೀತಾರೆ, ಶ್ರೀ ಸನ್ಯಾಸ ತಗೊಂಡ ಮೇಲೆ ಶ್ರೀಕೃಷ್ಣ ಚೈತನ್ಯ ಅಂತ ಕರೀತಾರೆ.
ಈ ರೀತಿ ಹಲವಾರು ಹೆಸರುಗಳಿದೆ ಚೈತನ್ಯ ಮಹಾಪ್ರಭುಗಳಿಗೆ. ಸೊ ನಿಮಾಯ ಮನೆ ಎಲ್ಲಿದೆ, ನಿಮಾಯ ಮನೆ ಎಲ್ಲಿದೆ ಅಂತ ಕೇಳ್ತಾ ಇದ್ದ. ಆಗ ನಾನು ಕೇಳಿದೆ ನೀನ್ ಯಾರು ಅಂತ. ಆಗ ಆ ವ್ಯಕ್ತಿ ಹೇಳ್ದ ನಾನು ಅವರ ಭ್ರಾತ, ಅವರ ಅಣ್ಣ ನಾನು ಅಂತ. ಆಗ ನನ್ನ ಕನ್ಸು ಮುರಿದೋಯ್ತು. ಆ ವ್ಯಕ್ತಿ ಇಲ್ಲಿ ಬಂದಿರ್ಬೇಕು ನವದೀಪದಲ್ಲಿ, ನೀವು ಹೋಗಿ ಹುಡುಕಿ ಅಂತ. ಆಗ ಎಲ್ಲ ಭಕ್ತರು ಹುಡುಕ್ತಾರೆ, ಎಲ್ಲೂ ಕಾಣೋದಿಲ್ಲ, ಎಲ್ಲೂ ಸಿಗೋದಿಲ್ಲ. ಆಗ ಬಂದ್ ಮತ್ತೆ ಬಂದು ಹೇಳ್ತಾರೆ ಚೈತನ್ಯ ಮಹಾಪ್ರಭುಗೆ, ನಮ್ಗೆ ಎಲ್ಲೂ ಸಿಗ್ಲಿಲ್ಲ ಅಂತ. ಆಗ ನಿತ್ಯಾನಂದ ಪ್ರಭುಗಳು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ನನ್ಗೆ ಗೊತ್ತು ಎಲ್ಲಿರ್ಬೋದು ಅವ್ರು ಅಂತ, ಬನ್ನಿ ನನ್ನ ಜೊತೆ ಅಂತ. ಆಗ ಅವರು ಕರ್ಕೊಂಡು ಹೋಗ್ತಾರೆ ನಿತ್ಯಾನಂದ ಪ್ರಭು ಎಲ್ಲರನ್ನ ಸಂಕೀರ್ತನೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಅವರು ನಂದನಾಚಾರ್ಯರ ಮನೆಗೆ ಹೋಗ್ತಾರೆ, ನಂದನಾಚಾರ್ಯರ ಮನೆ ಹೊರಗಡೆ ಸಂಕೀರ್ತನೆಯನ್ನು ಪ್ರಾರಂಭ ಮಾಡ್ತಾರೆ. ಹರಿಕೃಷ್ಣ ಕೀರ್ತನೆಯನ್ನು ಮುಕುಂದ ಕೀರ್ತನೆ ಮಾಡ್ತಾ ಇದ್ದ. ಆಗ ಗೌರಂಗ ಮಹಾಪ್ರಭುಗಳು ನೃತ್ಯ ಮಾಡ್ತಾ ಇದ್ರು. ಆಗ ನಿತ್ಯಾನಂದ ಪ್ರಭುಗಳು ಬರ್ತಾರೆ ಅವ್ರಿಗೆ. ಆಗ ಪ್ರಥಮ ಬಾರಿ ನಿತ್ಯಾನಂದ ಪ್ರಭು ಮತ್ತೆ ಗೌರಂಗ ಮಹಾಪ್ರಭು ಅವರ ಮಿಲನವಾಗುತ್ತೆ. ಆಗ ಅವರಿಬ್ರು ಆಲಿಂಗನವನ್ನು ಮಾಡಿ ಅತಿ ಪ್ರೇಮದಲ್ಲಿ ಅವರು ಕೂಡ ಸಂಕೀರ್ತನೆಯಲ್ಲಿ ನೃತ್ಯವನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅತಿ ಸುಂದರವಾದ ಒಂದು ನೃತ್ಯದ ಪ್ರದರ್ಶನ ಅಲ್ಲಿ ಆಗತ್ತೆ. ಆ ಕ್ಷಣದಿಂದ ಶ್ರೀ ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದ ಪ್ರಭುಗಳು ಒಟ್ಟಿಗೆ ಅವರು ಇರ್ತಾ ಇದ್ರು. ನವದೀಪದಲ್ಲಿ ಹಲವಾರು ಕೀರ್ತನೆಗಳಲ್ಲಿ ನಿತ್ಯಾನಂದ ಪ್ರಭು ಗೌರಂಗ ಮಹಾಪ್ರಭು ಜೊತೆನೆ ಇರ್ತಾ ಇದ್ರು. ಮತ್ತೆ ಕೆಲವು ವರ್ಷಗಳ ನಂತರ ಚೈತನ್ಯ ಮಹಾಪ್ರಭುಗಳು ಸುಮಾರು 24 ವರ್ಷದವರು ಇರಬೇಕಾದಾಗ ಅವರು ಸನ್ಯಾಸವನ್ನು ಸ್ವೀಕರಿಸಿ ಜಗನ್ನಾಥ್ ಪುರಿ ಹೋಗ್ತಾರೆ. ಆಕ್ಚುಲಿ ಅವರು ವೃಂದಾವನಕ್ಕೆ ಹೋಗ್ಬೇಕಂತ ಅವ್ರ ಇಚ್ಛೆ ಇತ್ತು. ಆದ್ರೆ ವೃಂದಾವನ ದಾರಿಯನ್ನ ನಿತ್ಯಾನಂದಪುರ ದಾರಿ ತಪ್ಪಿಸಿ ಅವರನ್ನು ಶಾಂತಿಪುರಿಗೆ ಕರ್ಕೊಂಡು ಬರ್ತಾರೆ. ಯಾಕೆಂದ್ರೆ ಅವರಿಗೆ ಮಹಾಪುರುಗಳ ಹೃದಯ ಗೊತ್ತಿತ್ತು. ಸನ್ಯಾಸ ತಗೊಂಡ್ಮೇಲೆ ನಾನು ವೃಂದಾವನಕ್ಕೆ ಹೋಗ್ಬೇಕು, ಆದ್ರೆ ನಾನು ಭಕ್ತರ ಜೊತೆನೆ ಇರಬೇಕು ಅಂತ ಅವರ ಮನೋಸ್ಥಿತಿಯನ್ನ ಅವರು ಅರಿತುಕೊಂಡು ಅವರನ್ನ ಶಾಂತಿಪುರಕ್ಕೆ ಅವ್ರು ಕರ್ಕೊಂಡು ಬರ್ತಾರೆ. ಆಗ ಶಾಂತಿಪುರದಲ್ಲಿ ಅದ್ವೈತಾಚಾರ್ಯರ ಜೊತೆ ಕೆಲವು ದಿನ ಇದ್ದು ನಂತರ ಸಚಿಮಾತ ಹೇಳ್ತಾಳೆ ನೀನು ವೃಂದಾವನಕ್ಕೆ ಹೋಗ್ಬೇಡ, ನೀನು ಜಗನ್ನಾಥ್ ಪುರಿ ಹೋಗು, ಜಗನ್ನಾಥ್ ಪುರಿಯಿಂದ ನನಗೆ ನಿನ್ನ ಸುದ್ದಿ ಕೇಳ್ತಾ ಇರುತ್ತೆ. ಅದೇ ವೃಂದಾವನಕ್ಕೆ ಯಾರು ಭಕ್ತರು ವಿಶೇಷವಾಗಿ ಬೆಂಗಾಲದಿಂದ ಹೋಗೋದಿಲ್ಲ, ಅದಕ್ಕೆ ನಿನ್ನ ಬಗ್ಗೆ ಸುದ್ದಿ ತಿಳಿಯೋದು ಕಷ್ಟ ಆಗುತ್ತೆ, ನೀನು ಜಗನ್ನಾಥ್ ಪುರಿ ಹೋಗು ಅಂತ ಜಗನ್ನಾಥ್ ಪುರಿ ಹೋಗ್ತಾರೆ. ಆಗ ಮಹಾಪ್ರಭುಗಳ ಜೊತೆ ನಿತ್ಯಾನಂದ ಪ್ರಭು, ಜಗದಾನಂದ, ಗೋವಿಂದ, ದಾಮೋದರ ಇವರೆಲ್ಲರೂ ಕೂಡ ಹೋಗ್ತಾರೆ. ಸೊ ನಿತ್ಯಾನಂದ ಪ್ರಭುಗಳು ಚೈತನ್ಯ ಮಹಾಪ್ರಭುಗಳ ಜೊತೆ ಹೋಗ್ತಿರ್ಬೇಕಾದ್ರೆ ಒಂದು ಸ್ಥಳದಲ್ಲಿ ಅವರು ಚೈತನ್ಯ ಮಹಾಪ್ರಭುಗಳ ಒಂದು ಸನ್ಯಾಸ ದಂಡ ಏನಿತ್ತಿಲ್ಲ ಅದನ್ನ ಮುರಿದು ಬಿಡ್ತಾರೆ. ಆಗ ಯಾಕೆಂದ್ರೆ ನಿತ್ಯಾನಂದ ಪ್ರಭುಗಳಿಗೆ ಅವ್ರು ಯೋಚನೆ ಮಾಡ್ತಿದ್ರು ಚೈತನ್ಯ ಮಹಾಪ್ರಭುಗಳು ಮಾಯಾವಾದ ಶಂಕರ ಸಂಪ್ರದಾಯದಲ್ಲಿ ಅವರು ಸನ್ಯಾಸವನ್ನು ತಗೊಂಡಿದ್ದಾರೆ, ಆದರೆ ವೈಷ್ಣವ ಸನ್ಯಾಸಿಗಳು, ಅವರು ಸಾಕ್ಷಾತ್ ಭಗವಾನ್, ಅವರು ಏಕದಂಡವನ್ನು ತಗೊಂತಾ ಇದ್ದಾರೆ. ಆಕ್ಚುಲಿ ಅವರು ತ್ರಿದಂಡವನ್ನು ತಗೋಬೇಕು, ಅದಕ್ಕೆ ಅವರು ಈ ಕೋಲನ್ನ ಮೂರು ಭಾಗದಲ್ಲಿ ಅವರು ಮುರಿದು ತ್ರಿದಂಡ ಮಾಡಿಬಿಡ್ತಾರೆ ಮತ್ತೆ ಅದನ್ನ ಬಿಸಾಕ್ಬಿಡ್ತಾರೆ. ಯಾಕೆ ಬಿಸಾಕ್ತಾರೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಪರಮಹಂಸ ಸನ್ಯಾಸಿಗಳು, ಅವ್ರಿಗೆ ಈ ದಂಡವನ್ನ ತಗೊಳ್ಳುವುದು ಅವಶ್ಯಕತೆ ಇಲ್ಲ. ಸೊ ಈ ರೀತಿ ಮಹಾಪ್ರಭುಗಳಿಗೆ ಗೊತ್ತಾಗದೆ ಹಾಗೆ ಅವ್ರು ಇದನ್ನ ಮುರಿದು ಬಿಡ್ತಾರೆ. ಆಗ ಮಹಾಪ್ರಭುಗಳು ಕೇಳ್ತಾರೆ ಏನಾಯ್ತು ನನ್ನ ದಂಡ ಎಲ್ಲಿದೆ ಅಂತ. ಆಗ ನಿತ್ಯಾನಂದ ಪ್ರಭು ಹೇಳ್ತಾರೆ ಆಕ್ಚುಲಿ ನೀವು ನೃತ್ಯ ಮಾಡ್ತಾ ಇದ್ರಿ, ನೃತ್ಯ ಮಾಡ್ತಿರ್ಬೇಕಾದ್ರೆ ನೀವು ಬಾಹ್ಯ ಚೇತನೆಯನ್ನು ಕಳ್ಕೊಂಡಿದ್ರಿ, ಆಗ ಕೋಲಿನ ಮೇಲೆ ಬಿದ್ದ್ಬಿಟ್ರಿ, ಅದು ಮುರಿದೋಯ್ತು, ಆಗ ಅದನ್ನ ಬಿಸಾಕ್ಬಿಟ್ಟಿ ಅಂತ. ಚೈತನ್ಯ ಮಹಾಪ್ರಭು ತುಂಬಾ ಸಿಟ್ಟು ಬರುತ್ತೆ, ಯಾಕೆ ನೀನು ಸುಳ್ಳು ಹೇಳ್ತಾ ಇದೀಯಾ, ನೀನು ನೀನೇ ಮುರಿದಿದ್ದು ಅಂತ. ಆದರೂ ಹೊರಗಡೆ ಅವರು ಕೋಪದ ಪ್ರದರ್ಶನ ಮಾಡಿದ್ರು ಕೂಡ ಅವ್ರ ಮಹಾಪ್ರಭು ಚೈತನ್ಯ ಮಹಾಪ್ರಭು ಹೃದಯದಲ್ಲಿ ತುಂಬಾ ಸಂತುಷ್ಟರಾಗಿದ್ರು, ನಿತ್ಯಾನಂದ ಪ್ರಭುಗೆ ನನ್ನ ಹೃದಯ ಗೊತ್ತು ಅಂತ. ಆಕ್ಚುಲಿ ಚೈತನ್ಯ ಲೀಲೆಯಲ್ಲಿ ನಿತ್ಯಾನಂದ ಪ್ರಭುಗೆ ಅವಧೂತ ಅಂತ ಕೂಡ ಕರೀತಾರೆ. ಅವಧೂತ ಅಂದ್ರೆ ಅವರ ವ್ಯವಹಾರವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ, ಅವರಿಗೆ ಅವಧೂತ ಅಂತ ಕರೀತಾರೆ. ಮಹಾನ್ ಸಿದ್ಧ ಪುರುಷರು, ಸಾಕ್ಷಾತ್ ಭಗವಂತನೇ ನಿತ್ಯಾನಂದ, ಆದ್ರೆ ಅವರ ವ್ಯವಹಾರವನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಕೆಲವೊಮ್ಮೆ ಕೋಪದ ಪ್ರದರ್ಶನ ಮಾಡ್ತಾರೆ, ಕೆಲವೊಮ್ಮೆ ಪರಮ ಕರುಣೆಯ ಪ್ರದರ್ಶನ ಮಾಡ್ತಾರೆ, ಅವರನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಕೇವಲ
ಭಕ್ತರಿಂದ ಮಾತ್ರ ಅವರನ್ನು ಅರ್ಥ ಮಾಡ್ಕೊಳ್ಬೋದು. ಅದಕ್ಕೆ ಅವರಿಗೆ ಅವಧೂತ ಅಂತ ಕರೀತಾರೆ. ಈ ರೀತಿ ಜಗನ್ನಾಥ್ಪುರಿ ಹೋಗಿ ಜಗನ್ನಾಥ್ಪುರಿಯಲ್ಲಿ ಮಹಾಪ್ರಭುಗಳ ಜೊತೆ ಅವರು ಇರ್ತಾ ಇದ್ರು. ಆದರೆ ಒಂದು ದಿನ ಚೈತನ್ಯ ಮಹಾಪ್ರಭುಗಳು ಅವರನ್ನ ಕರೆದು ಹೇಳ್ತಾರೆ, ಆಕ್ಚುಲಿ ನಾನು ಸನ್ಯಾಸವನ್ನು ತಗೊಂಡಿದ್ದೀನಿ, ಅದಕ್ಕೆ ನನಗೆ ಕೆಲವೊಂದು ಲಿಮಿಟೇಷನ್ಸ್ ಆಗುತ್ತೆ. ಅಂದರೆ ನಾನು ಕೆಲವೊಂದು ಸ್ಥಳಕ್ಕೆ ಹೋಗೋಕ್ಕೆ ಆಗೋದಿಲ್ಲ, ಕೆಲವು ವ್ಯಕ್ತಿಗಳ ಜೊತೆ ಮೀಟ್ ಆಗಕ್ಕೆ ಆಗೋದಿಲ್ಲ. ಆಕ್ಚುಲಿ ವಿಶೇಷವಾಗಿ ತುಂಬ ರಾಜರು ಅಥವಾ ಶ್ರೀಮಂತರು ಅಥವಾ ಕೆಲವೊಂದು ಸ್ಥಳಗಳಲ್ಲಿ ನನಗೆ ಹೋಗೋಕ್ಕಾಗೋದಿಲ್ಲ. ಆದರೆ ನೀನು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ನೀನು ನಾನು ಹೋಗದೇ ಇರುವಂಥ ಸ್ಥಳಗಳಲ್ಲಿ ಹೋಗಿ ನೀನು ಪ್ರಚಾರ ಮಾಡುವಂತ ಒಂದು ಆದೇಶವನ್ನು ಕೊಡ್ತಾರೆ. ಆಗ ಅವರ ಆದೇಶದ ಪ್ರಕಾರ ನಿತ್ಯಾನಂದ ಪ್ರಭುಗಳು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಜಾನ್ವಾ ದೇವಿ ಜೊತೆ ಅವರು ಮದುವೆ ಆಗ್ತಾರೆ. ಸೊ ಇಬ್ಬರು ಹೆಂಡತಿಯರು, ಜಾನ್ವಾ ದೇವಿ ಮತ್ತೆ ಇನ್ನೊಬ್ರು ಮದುವೆ ಆಗಿ ಅವರು ನವದೀಪಕ್ಕೆ ಮತ್ತೆ ಬಂದು ಅಲ್ಲಿ ಪ್ರಚಾರವನ್ನು ಸ್ಟಾರ್ಟ್ ಮಾಡ್ತಾರೆ ಚೈತನ್ಯ ಮಹಾಪ್ರಭುಗಳ ಆದೇಶದ ಪ್ರಕಾರ. ಇನ್ನೊಂದು ಇಲ್ಲಿ ನಾನು ಹೇಳದ್ ಮರ್ತ್ಬಿಟ್ಟೆ ನಾನು, ಸರಿ, ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದರು ನವದೀಪದಲ್ಲಿ ಸನ್ಯಾಸದ ಪೂರ್ವ ಇರಬೇಕಾದಾಗ ಅಲ್ಲಿ ಒಂದು ಅದ್ಭುತವಾದ ಲೀಲೆ ಆಗುತ್ತೆ. ಇದು ಮಾಯಾಪುರದಲ್ಲಿರುವಂತ ಪಂಚತತ್ವದ ದರ್ಶನ ವಿಗ್ರಹಗಳು ವಿಶಾಲವಾಗಿದೆ, ಸುಮಾರು 9-10 ಅಡಿ ಎತ್ತರ, ತುಂಬಾ ವಿಶಾಲವಾಗಿರುವಂತಹ ವಿಗ್ರಹಗಳು. ಸೊ ಇದರ ಪೂಜೆ ಪ್ರತಿನಿತ್ಯ ಅಲ್ಲಿ ನಡೆಯುತ್ತೆ. ಈ ಒಂದು ಲೀಲೆ ಜಗಾಯಿಮದಾಯ ಉದ್ಧಾರ ಅಂತ. ಸೊ ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದರು ನವದೀಪದಲ್ಲಿದ್ದಾಗ ಒಂದು ದಿನ ಚೈತನ್ಯ ಮಹಾಪ್ರಭುಗಳು ಕರೀತಾರೆ ನಿತ್ಯಾನಂದರು ಮತ್ತೆ ಹರಿದಾಸ್ ಠಾಕೂರವರನ್ನ. ಸೊ ಇಲ್ಲಿ ನಿತ್ಯಾನಂದರುಗಳು ಇದ್ದಾರೆ, ಅವರ ಹಿಂದೆ ಹರಿದಾಸ್ ಠಾಕೂರ್ ಇದ್ದಾರೆ ನೋಡಿ. ಸೊ ಚೈತನ್ಯ ಮಹಾಪ್ರಭುಗಳು ಒಂದಿನ ಅವರನ್ನು ಕರೆದು ಹೇಳ್ತಾರೆ, ಶುನೋ ಶುನೋ ನಿತ್ಯಾನಂದ, ಶುನೋ ಹರಿದಾಸ್ ಸರ್ವತ್ರ ಮಹಾರಾಜ್ಞ ಗುರುಃ ಪ್ರಕಾಶ್. ಹೇ ನಿತ್ಯಾನಂದ, ಹೇ ಹರಿದಾಸ, ನೀವಿಬ್ರು ಈ ಹರಿನಾಮವನ್ನ ನನ್ನ ಆಜ್ಞೆಯನ್ನ ಪ್ರಚಾರ ಮಾಡಿ ಅಂತ. ನನ್ನ ಆಜ್ಞೆ ಏನು? ಪ್ರತಿ ಘರೆ ಘರೆಗಿಯ ಕೊರೋ ಈ ಭಿಕ್ಷಾ, ಪ್ರತಿಯೊಂದು ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಕೇಳಿ. ಏನು ಭಿಕ್ಷೆ? ಬೋಲೋ ಕೃಷ್ಣ ಕೊರೋ ಕೃಷ್ಣ, ಬೋಲೋ ಕೃಷ್ಣ ಭಜೋ ಕೃಷ್ಣ ಕೊರೋ ಕೃಷ್ಣ ಶಿಕ್ಷ. ಕೃಷ್ಣ ನಾಮವನ್ನು ಹೇಳಿ, ಕೃಷ್ಣನ ಪೂಜಿಸಿ, ಕೃಷ್ಣನ ಶಿಕ್ಷವನ್ನ ಅಂದರೆ ಭಗವದ್ಗೀತೆ ಶ್ರೀಮದ್ ಭಾಗವತವನ್ನು ಅರ್ಥ ಮಾಡ್ಕೊಡಿ ಕೇಳಿ ಅಂತ. ಬೋಲೋ ಕೃಷ್ಣ ಭಜೋ ಕೃಷ್ಣ ಕೊರೋ ಕೃಷ್ಣ ಶಿಕ್ಷ. ಈ ಆದೇಶವನ್ನು ಕೇಳಿದ ಮೇಲೆ ನಿತ್ಯಾನಂದ ಮತ್ತೆ ಹರಿದಾಸ್ ಇಬ್ರು ಪ್ರತಿ ಮನೆ ಮನೆಗೂ ಹೋಗ್ತಾರೆ, ಮನೆ ಮನೆಯಲ್ಲಿ ಅವರು ಪ್ರಚಾರವನ್ನು ಮಾಡ್ತಾರೆ. ಕಾಲಿಗೆ ಬಿದ್ದು ನಮಸ್ಕರಿಸಿ ದಯವಿಟ್ಟು ಹರಿಕೃಷ್ಣ ಜಪ ಮಾಡಿ ಅಂತ. ಸೊ ದಂತೆ ತ್ರಿಣಧರಿ ಅಧಮ ಪತಿತ ಜೀವೇರ್ ದ್ವಾರೆ ದ್ವಾರಗೀಯ, ಅಧಮ ಪತಿತ ಜೀವಾತ್ಮರ ಮನೆ ಮನೆಗೂ ಹೋಗಿ ಒಂದು ಬಾಯಲ್ಲಿ ಒಂದು ಹುಲ್ಲನ್ನಿಟ್ಟು ದಯವಿಟ್ಟು ನಮ್ರತೆಯಿಂದ ದಯವಿಟ್ಟು ಕೃಷ್ಣ ನಾಮವನ್ನು ತಗೊಳ್ಳಿ ಅಂತ ನಿವೇದನೆ ಮಾಡ್ತಾರೆ. ಆಗ ತುಂಬಾ ಜನ ಹರಿಕೃಷ್ಣ ಮಂತ್ರವನ್ನು ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಅವರು ಹೀಗೆ ಪ್ರಚಾರ ಮಾಡ್ತಾ ಮಾಡ್ತಾ ಬರ್ಬೇಕಾದಾಗ ಒಂದು ದೃಶ್ಯವನ್ನು ನೋಡ್ತಾರೆ. ಇಲ್ಲಿ ತುಂಬಾ ಜನ ಸೇರಿದ್ರು, ಏನೋ ನಡೀತಾ ಇತ್ತು ಅಲ್ಲಿ, ಜನ ಸುತ್ತುವರೆದಿದ್ರು, ಮಧ್ಯದಲ್ಲಿ ಏನೋ ನಡೀತಾ ಇತ್ತು. ಆಗ ನಿತ್ಯಾನಂದರು ಕೂಡ ಹೋಗಿ ನೋಡ್ತಾರೆ, ಅಲ್ಲಿ ಇಬ್ರು ಕುಡುಕರು ತುಂಬಾ ಬಲಶಾಲಿಯಾದವರು, ಅವರು ಇಬ್ರು ಜಗಳ ಆಡ್ತಾ ಇದ್ರು, ಒಬ್ರಿಗೊಬ್ರು ಹೊಡಿತಾ ಇದ್ರು. ಅವರ ಹೆಸರು ಜಗಾಯಿ ಮತ್ತೆ ಮದಾಯಿ ಅಂತ. ಆಕ್ಚುಲಿ ಇವರು ಬ್ರಾಹ್ಮಣ ಕುಲದಲ್ಲಿ ಜನಿಸಿದವರು, ಅವರ ಹೆಸರು ಮಾಧವಾನಂದ ಮತ್ತೆ ಜಗದಾನಂದ ಅಂತ ಆಯ್ತು. ಆದರೆ ದುಸ್ಸಂಗದಿಂದ, ಕೆಟ್ಟ ಸಂಘದ ಪ್ರಭಾವದಿಂದ ಅವರು ಪಥಭ್ರಷ್ಟರಾಗಿ ಅವರು ಪಾಪಿಗಳಾದ್ರು. ಎಲ್ಲ ರೀತಿಯ ಪಾಪವನ್ನು ಮಾಡ್ತಾ ಇದ್ರು, ಮಾಂಸ ತಿಂತಾ ಇದ್ರು, ಕುಡಿತಾ ಇದ್ರು, ಇನ್ನೊಬ್ಬ ಸ್ತ್ರೀಯರ ಶೋಷಣೆ ಮಾಡ್ತಾ ಇದ್ರು, ಕದೀತಾ ಇದ್ರು, ಮನೆಗೆ ಬೆಂಕಿ ಹಚ್ತಾ ಇದ್ರು, ಮರ್ಡರ್ ಮಾಡ್ತಾ ಇದ್ರು, ಎಲ್ಲ ಪಾಪವನ್ನು ಮಾಡ್ತಾ ಇದ್ರು. ಚೈತನ್ಯ ಭಾಗವತದಲ್ಲಿ ಹೇಳ್ತಾರೆ ಬೃಂದಾವನದಾಸ್ ಠಾಕೂರವರು, ಯಮರಾಜರು ಇವ್ರಿಗೋಸ್ಕರ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ತೆಗೆದಿದ್ರಂತೆ. ಆ ಸಪರೇಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಚಿತ್ರಗುಪ್ತ ಮತ್ತೆ ಎಲ್ಲ ಸಪರೇಟ್ ಸ್ಟಾಫ್ ಅವ್ರು ಬರಿತಾನೆ ಇದ್ರು. ತುಂಬಾ ಪೇಜ್ ಆಫ್ಟರ್ ಫೈಲ್, ರೂಮ್ ಆಫ್ಟರ್ ರೂಮ್ ಇಷ್ಟು ತುಂಬ್ತಾ ಇತ್ತಂತೆ ಫೈಲ್ಗಳು.
ಅಷ್ಟೊಂದು ಪಾಪವನ್ನು ಮಾಡ್ತಾ ಇದ್ರು, ಅಷ್ಟೊಂದು ಲೆಕ್ಕ ಇಡ್ತಾ ಇದ್ರು. ಚಿತ್ರಗುಪ್ತ, ಚಿತ್ರ ಅಂದ್ರೆ ಚಿತ್ರಗುಪ್ತ, ನಾವು ಏನ್ ಮಾಡ್ತೀವೋ ಅದನ್ನೆಲ್ಲ ಚಿತ್ರದ ರೂಪದಲ್ಲಿ ಅವನು ಇಟ್ಕೊಂಡ್ಬಿಡ್ತಾನೆ. ಸೊ ಯಮರಾಜರಿಗೆ ಎಲ್ಲ ಗೊತ್ತು, ನಾವು ಮಾಡುವಂತ ಎಲ್ಲ ಕಾರ್ಯಗಳು ಅವರಿಗೆ ಗೊತ್ತು. ಸೊ ಈ ರೀತಿ ಅವರು ಓವರ್ ಟೈಮ್ ಕೆಲಸ ಮಾಡ್ಬೇಕಾಗಿತ್ತಂತೆ, ಎಷ್ಟೊಂದು ಪಾಪ ಇನ್ನು ಇವ್ರು ಮಾಡ್ತಾ ಇದ್ರು. ಅವರು ಇಲ್ಲಿ ಒಬ್ರನ್ನೊಬ್ರು ಹೊಡಿತಾ ಇದ್ರು. ಅವರಿಗೆ ಅವ್ರ ಸ್ವಭಾವ ಏನಂದ್ರೆ ಬೇರೆ ಯಾರು ಸಿಗ್ಲಿಲ್ಲ ಹೊಡಿಯೋಕೆ ಅಂದ್ರೆ ತಮ್ಮಲ್ಲಿ ತಾವು ಜಗಳ ಆಡ್ತಾ ಇದ್ರು. ಆ ರೀತಿ ಅವರು ಅವಾಗ ನಿತ್ಯಾನಂದ ಪ್ರವೇಶ ಮಾಡ್ತಾರೆ, ಏ ಇವ್ರು ಇವ್ರಿಗೆ ಹರಿನಾಮವನ್ನು ಕೊಡ್ಬೇಕು. ಹರಿದಾಸ್ ಹೇಳ್ತಾನೆ, ನಿತ್ಯಾನಂದ ಹುಚ್ಚಿಡಿದೆ ನಿಂಗೆ, ಸತ್ತೋಗ್ತೀಯ, ಅವ್ರು ಹೊಡಿದಾರೆ ನಮ್ಮನ್ನ ಅಂತ. ಇಲ್ಲ ಇಲ್ಲ, ಇವರಿಗೆ ಮಹಾಪುರುಗಳ ಕೃಪೆ ಸಿಕ್ಕರೆ ಮಹಾಪುರುಗಳ ಖ್ಯಾತಿ ಪ್ರಸಿದ್ಧವಾಗುತ್ತೆ, ಎಲ್ಲ ಕಡೆ ಅವರ ಖ್ಯಾತಿ ಹರಡುತ್ತೆ ಅಂತ. ಅದಕ್ಕೆ ಇವರಿಗೆ ನಾನು ಹರಿನಾಮವನ್ನು ಕೊಡ್ಬೇಕು ಅಂತ ಅವರ ಹತ್ರ ಹೋಗ್ತಾರೆ. ಹೋಗಿ ಜಗಾಯಿ ಮದೆ, ದಯವಿಟ್ಟು ಕೃಷ್ಣ ನಾಮವನ್ನು ತಗೊಳ್ಳಿ, ಕೃಷ್ಣನನ್ನು ಪೂಜಿಸಿ ಅಂತ. ಕೃಷ್ಣನನ್ನು ಪೂಜಿಸದ? ಕೋಪ ಬರುತ್ತೆ, ಯಾರು ನೀನು ನನಗೆ ಹೇಳ್ತಾ ಇದೀಯ? ಅದವ್ರ ಕೈಯಲ್ಲಿ ಒಂದು ಒಂದು ಮಡಿಕೆ ಇತ್ತು, ಆ ಮಡಿಕೆಯನ್ನು ತಗೊಂಡು ಅವರು ನಿತ್ಯಾನಂದ ಪ್ರಭುನ ಹೊಡಿಯೋದಕ್ಕೆ ಬರ್ತಾರೆ. ಆ ನಿತ್ಯಾನಂದ ಪ್ರಭುವಿಂದ ಓಡೋಗ್ತಾರೆ. ಹರಿದಾಸ್ ಠಾಕೂರ್ ಕೂಡ ಓಡೋಗ್ತಾನೆ. ಹರಿದಾಸ್ ಠಾಕೂರ್ ಕೂಡ ಅವರು ವೃದ್ಧರು, ಅವ್ರಿಗೆ ವಯಸ್ಸಾಗಿತ್ತು. ಅವರು ಓಡೋ ಓಡಿ 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 ಹೋಗ್ತಾರೆ. ಮತ್ತೆ ಜಗಾಯಿ ಮದೆ ತುಂಬಾ ದಪ್ಪ ಅವ್ರ ಗಾತ್ರ, ಅದಕ್ಕೆ ಅವರು ಹಿಡಿಯೋಕ್ಕಾಗಲ್ಲ. ಸೊ ಓಡಿ 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 ಹೋಗಿ ಪಲಾಯನ ಆಗ್ಬಿಡ್ತಾರೆ. ಬಂದು ಚೇತನ ಮಹಾಪುರುಗಳನ್ನು ಭೇಟಿ ಆಗ್ತಾರೆ. ಮಹಾಪುರು ಕೇಳ್ತಾರೆ, ಏನಾಯ್ತು ಅಂತ, ಇವತ್ತಿನ ಸುದ್ದಿ ಏನು? ಆಗ ಹರಿದಾಸ್ ಹೇಳ್ತಾನೆ, ಅಯ್ಯೋ ಪ್ರಾಣ ಉಳಿತು ನಮ್ದು, ಇಲ್ಲಾಂದ್ರೆ ಸತ್ತೋಗ್ತಾ ಇದ್ವಿ. ಈ ನಿತ್ಯಾನಂದ ಪ್ರಭು ಅವಧೂತ, ಇವನು ಹುಚ್ಚ, ಎಲ್ಲರನ್ನ ಹುಚ್ಚ ಮಾಡ್ತಾನೆ. ಕೃಷ್ಣ ಪ್ರೇಮದಲ್ಲಿ ಹುಚ್ಚನಾಗಿದ್ದಾನೆ, ಮತ್ತೆ ಬೇರೆ ಹುಚ್ಚರ ಜೊತೆ ಸಂಪರ್ಕ ಮಾಡ್ತಾನೆ. ಅದರಿಂದ ನಮಗೂ ಜೀವನಕ್ಕೆ ಏನಂತಾರೆ ತೊಂದರೆ ಆಗಿತ್ತು ಇವತ್ತು ಅಂತ ಎಲ್ಲ ಕಥೆಯನ್ನು ಹೇಳ್ತಾನೆ, ಇವತ್ತೇನೇನಾಯ್ತು ಅಂತ. ಆಗ ಪಕ್ಕದಲ್ಲಿ ಅದ್ವೈತಾಚಾರ್ಯರು ಇದ್ರು. ಅದ್ವೈತಾಚಾರ್ಯರು ಹೇಳ್ತಾರೆ, ಈಗ ನೀವು ಇಬ್ರು ಹುಚ್ಚರಿದ್ದೀರಾ, ಕೃಷ್ಣ ಪ್ರೇಮದಲ್ಲಿ ಇಬ್ರು ಹುಚ್ಚರಾಗಿದ್ದೀರಾ, ನಿತ್ಯಾನಂದ ಮತ್ತೆ ಅದ್ವೈತ ಹರಿದಾಸ್ ಠಾಕೂರ್. ಆಕ್ಚುಲಿ ಇಬ್ಬರಲ್ಲ, ನಾಲ್ಕು ಜನ ಇದ್ದಾರೆ. ಕೆಲವು ದಿನಗಳಲ್ಲಿ ನಾಲ್ಕು ಜನ ಆಗ್ತೀರಾ ನೀವು ಅಂತ. ಅಂದ್ರೆ ಜಗಾಮದೇ ಕೂಡ ಅವರು ಹುಚ್ಚರೀಗ, ಆದ್ರೆ ಕೃಷ್ಣ ಪ್ರೇಮದಲ್ಲಿ ಅವರು ಭಗ್ನರಾಗಿಬಿಡ್ತಾರೆ ಅಂತ ಹೇಳ್ತಾರೆ. ಅಂತ ಅದ್ವೈತಾಚಾರ್ಯ ಕೂಡ ಒಂದು ಭವಿಷ್ಯವಾಣಿಯನ್ನು ಹೇಳ್ತಾನೆ. ಆಕ್ಚುಲಿ ನಿತ್ಯಾನಂದ ಪ್ರಭು ಸಂಕಲ್ಪ ಮಾಡಿದ್ಮೇಲೆ, ನಾನು ಇವರನ್ನು ಉದ್ಧಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ಮೇಲೆ ಮುಗೀತು, ಅವ್ರು ಉದ್ಧಾರ ಆದ ಹಾಗೆ. ಸೊ ನೆಕ್ಸ್ಟ್ ಡೇ ಮತ್ತೆ ಪ್ರಚಾರಕ್ಕೆ ಹೋಗ್ತಾರೆ, ಮತ್ತೆ ಜಗಾಯಿ ಮದೆಯಲ್ಲಿ ಕಂಡ್ರು. ಈಗ ನಿತ್ಯಾನಂದರು ಸಂಕಲ್ಪ ಮಾಡ್ತೀರಿ, ಇವತ್ತು ಕೊಡ್ಲೇಬೇಕು ಇವರಿಗೆ ಹರೇ ಕೃಷ್ಣ ಮಂತ್ರ ಮತ್ತೆ ಕೃಪೆಯನ್ನ ಅಂತ ಅವ್ರ ಹತ್ರ ಹೋಗಿ ನಿವೇದನೆ ಮಾಡ್ತಾರೆ, ದಯವಿಟ್ಟು ಪ್ಲೀಸ್ ಚಾಂಟ್ ಹರೇ ಕೃಷ್ಣ. ಆಗ ಮದಾಯಿಗೆ ತುಂಬಾ ಕೋಪ ಬರುತ್ತೆ, ನನಗೆ ಹೇಳ್ದ ಇದೆ ಹರೇ ಕೃಷ್ಣ ಜಪ ಮಾಡಬೇಕು ಅಂತ. ಮಡಿಕೆ ತಗೊಂತಾನೆ, ಮಡಿಕೆಯಿಂದ ಜೋರಾಗಿ ತಲೆಗೆ ಹೊಡಿತಾನೆ. ತಲೆಗೆ ಹೊಡೆದ ತಕ್ಷಣ ಅವ್ರ ನಿತ್ಯಾನಂದ ಪ್ರಭುಗಳ ಶರೀರದಿಂದ ರಕ್ತ ಸುರಿಯಕ್ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ನಿತ್ಯಾನಂದ ಪ್ರಭುಗಳ ಶರೀರ ಚಿನ್ಮಯ ಶರೀರ, ಅವ್ರ ಶರೀರದಲ್ಲಿ ರಕ್ತ ಅಥವಾ ಏನು ಇರೋದಿಲ್ಲ. ಆದ್ರೆ ಅವ್ರ ರಕ್ತದ ಒಂದು ಪ್ರದರ್ಶನ ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳ ಕರುಣಾಭಾವನೆಯನ್ನ ಹೆಚ್ಚಿಸೋದಿಕ್ಕೆ. ಮಹಾಪ್ರಭುಗಳ ಹೃದಯದಲ್ಲಿ ಕರುಣೆ ಉಂಟಾದ್ರೆ ಇವ್ರಿಗೆ ಕೃಪೆ ಸಿಕ್ಕ ಹಾಗೆ ಅಂತ ಅವರು ರಕ್ತದ ಪ್ರದರ್ಶನ ಮಾಡ್ತಾರೆ. ಆಗ ಸುದ್ದಿ ಚೈತನ್ಯ ಮಹಾಪ್ರಭುಗಳು ಹೋಗ್ತಾರೆ ಹೋಗುತ್ತೆ, ನಿತ್ಯಾನಂದ ಪ್ರಭುಗಳ ಮೇಲೆ ಅಟ್ಯಾಕ್ ಆಗಿದೆ ಅಂತ. ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಅಲ್ಲಿ ಓಡಿ ಓಡಿ ಬರ್ತಾರೆ, ಚಕ್ರವನ್ನ ಆಹ್ವಾನಿಸ್ತಾರೆ. ಆಕ್ಚುಲಿ ಚೈತನ್ಯ ಮಹಾಪ್ರಭುಗಳು ಯಾವುದೇ ಅಸ್ತ್ರವನ್ನು ಪ್ರಯೋಗಿಸ್ತಾ ಇರಲಿಲ್ಲ, ಆದ್ರೆ ತನ್ನ ಭಕ್ತರ ಮೇಲೆ ಶೋಷಣೆ ಆದಾಗ ಅವ್ರು ಬಿಡೋದಿಲ್ಲ, ಅವರು ಚಕ್ರವನ್ನ ಆಹ್ವಾನಿಸ್ತಾರೆ, ಅವರನ್ನ ಕೊಲ್ಲೋದಿಕ್ಕೆ ಪ್ರಯತ್ನ ಪಡ್ತಾರೆ. ಆಗ ನಿತ್ಯಾನಂದರು ಬಂದು ಸ್ಟಾಪ್, ಮಹಾಪ್ರಭು ಬೇಡ ಬೇಡ, ಕಲಿಯುಗದಲ್ಲಿ ಜನರು ಆಗ್ಲೇ ಸತ್ತಿದ್ದಾರೆ, ಅವರನ್ನು ಸಾಯಿಸೋದ್ರಲ್ಲಿ ಏನು ಪಾಯಿಂಟ್ ಇಲ್ಲ, ದಯವಿಟ್ಟು ನಿಮ್ಮ ಅವತಾರದಲ್ಲಿ ನೀವು ಕೊಲ್ಲಕ್ ಬಂದಿಲ್ಲ, ದಯವಿಟ್ಟು ಇವ್ರು ನಿಮ್ಮ ಕೃಪೆಯನ್ನು ಇವ್ರಿಗೆ ಕೊಡಿ ಅಂತ. ಆಗ ಅಲ್ಲಿ ಇರುವಂತ ಹರಿದಾಸ್ ಠಾಕೂರ್ ಹೇಳ್ತಾರೆ, ಆಕ್ಚುಲಿ ಮದಾಯಿ ಇವರೇನು ಹೊಡೆದ, ಆದ್ರೆ ಜಗಾಯಿ ಇನ್ನೊಂದು ಬಾರಿ ಮದಾಯಿ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ, ಆದ್ರೆ ಜಗಾಯಿ ಹಿಡಿದ ಬೇಡ ಬೇಡ ಹೊಡಿಬೇಡ ಅಂತ. ಇದನ್ನ ಕೇಳಿ ಮಹಾಪುರುಗೆ ತುಂಬಾ ಆನಂದ ಆಯ್ತು, ಏ ಜಗಾಯಿ ನಿತ್ಯಾನಂದ ಪ್ರಭುನ ನೀನ್ ಕಾಪಾಡಿದ್ಯಾ, ನಾನು ನನ್ನ ಕರುಣೆಯನ್ನು ನಿನ್ ಕೊಡ್ತೀನಿ ಅಂತ ಅವರನ್ನ ಆಲಿಂಗಿಸ್ತಾರೆ. ಆಲಿಂಗಿಸಿದ ತಕ್ಷಣ ಜಗಾಯಿ ಪ್ರೇಮದಲ್ಲಿ
ಪ್ರೇಮ ಆವೇಶಿತನಾಗ್ತಾನೆ. ಕೃಷ್ಣ ಪ್ರೇಮ ಅವರ ಹೃದಯದಲ್ಲಿ ಬರುತ್ತೆ. ಆಗ ಚೈತನ್ಯ ಮಹಾಪ್ರಭುಗಳು ಅವರೆಲ್ಲ ಪಾಪವನ್ನು ಹೀರಿಕೊಂಡು ಮಹಾಪ್ರಭುಗಳ ಶರೀರ ಶ್ಯಾಮಸುಂದರ ಶರೀರ ಆಗುತ್ತೆ, ಗೌರಸುಂದರ ಶ್ಯಾಮಸುಂದರನಾಗ್ತಾನೆ. ಈ ಒಂದು ಚಮತ್ಕಾರವನ್ನು ನೋಡಿ ಮದಾಯಗುತ್ತೂಡ ಕೂಡ ಅವರ ಹೃದಯದಲ್ಲಿ ಒಂದು ಪಶ್ಚಾತ್ತಾಪದ ಭಾವನೆ ಉಂಟಾಗಿ ಅವರು ಕೇಳ್ತಾರೆ, ಮಹಾಪ್ರಭು ನಾವಿಬ್ರು ಪಾರ್ಟ್ನರ್ಸ್, ಒಬ್ಬರಿಗೆ ಸಿಕ್ಕಿದ್ದೇನೆ ಇನ್ನೊಬ್ಬರಿಗೂ ಜೊತೆ ಹಂಚ್ಕೊಂತೀವಿ, ದಯವಿಟ್ಟು ನನಗೂ ಕೂಡ ಕೃಪೆ ಕೊಡಿ ಅಂತ. ಆಗ ಮಹಾಪ್ರಭು ಹೇಳ್ತಾರೆ, ಸಾಧ್ಯವೇ ಇಲ್ಲ, ನೀನು ನನ್ನ ಭಕ್ತನಿಗೆ ತೊಂದರೆ ಕೊಟ್ಟಿದೀಯಾ, ಅದಕ್ಕೆ ನಿನಗೆ ಕೃಪೆ ಸಿಗೋದಿಲ್ಲ. ನಿತ್ಯಾನಂದ ಪ್ರಭುಗಳು ನಿನ್ನನ್ನು ಕ್ಷಮಿಸಿದಾಗ ಕೃಪೆ ಕೊಡ್ತೀನಿ ಅಂತ. ಆಗ ಮದಾಯ ತಕ್ಷಣ ನಿತ್ಯಾನಂದ ಪ್ರಭುಗಳ ಚರಣದಲ್ಲಿ ನಮಸ್ಕರಿಸಿ ಕ್ಷಮೆಯಾಚನೆ ಮಾಡ್ತಾರೆ. ನಿತ್ಯಾನಂದ ಪ್ರಭುಗಳವರು ಕ್ಷಮಿಸ್ತಾರೆ. ಆಗ ಮಹಾಪ್ರಭುಗಳು ಜಗಾಯನ್ನು ಕೂಡ ಆಲಿಂಗಿಸಿ ಅವರನ್ನು ಕೂಡ ಪವಿತ್ರಗೊಳಿಸ್ತಾರೆ, ಶುದ್ಧಗೊಳಿಸ್ತಾರೆ, ಅವರ ಪಾಪವನ್ನು ಕೂಡ ತಗೊಂಡ್ಬಿಡ್ತಾರೆ. ಆಗ ಅವರಿಗೆ ಅವರು ಶ್ಯಾಮಸುಂದರ ವರ್ಣದರಾಗ್ತಾರೆ. ಆಗ ಎಲ್ಲರೂ ಭಕ್ತರಿಗೆ ಆಶ್ಚರ್ಯ ಮತ್ತೆ ಭಯ ಕೂಡ, ಏನಿದು ಈ ರೀತಿಗೆ ಅವರ ಕಪ್ಪು ವರ್ಣ ಆಗ್ಬಿಟ್ಟಿದೆ ಇವ್ರದ್ದು ಅಂತ. ಆಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಎಲ್ಲರೂ ಹರಿಕೃಷ್ಣ ಜಪ ಮಾಡಿ, ಕೀರ್ತನೆ ಮಾಡಿ ಅಂತ. ಎಲ್ಲರೂ ಕೀರ್ತನೆ ಮಾಡಕ್ ಪ್ರಾರಂಭಿಸ್ತಾರೆ. ಕೀರ್ತನೆಯ ಪ್ರವಾಹದಿಂದ ಮತ್ತೆ ಅವರು ಗೌರಸುಂದರರಾಗ್ತಾರೆ. ಆಗ ಮಹಾಪ್ರಭು ಹೇಳ್ತಾರೆ, ನಾನು ಎಷ್ಟೇ ಪಾಪವನ್ನು ನಾನು ತಗೋಬಹುದು, ಆದರೆ ನನ್ನ ಭಕ್ತರಿಗೆ ಅವಮಾನ ಮಾಡಿದರೆ ಅಥವಾ ಭಕ್ತರ ಮೇಲೆ ಅಪರಾಧವನ್ನು ಮಾಡಿದರೆ ಈ ಪಾಪಗಳು ಅವರಿಗೆ ಹೋಗುತ್ತೆ ಅಂತ. ಇಲ್ಲಿಂದ ಮಹಾಪ್ರಭುಗಳು ಒಂದು ವಿಶೇಷವಾದ ಒಂದು ಲೆಸನ್ ನಮಗೆ ತಿಳಿಸ್ತಾ ಇದ್ದಾರೆ, ಏನಂದ್ರೆ ನಾವು ಭಕ್ತರ ಮೇಲೆ ಅಪರಾಧವನ್ನ ಅಥವಾ ಅವಮಾನವನ್ನ ಮಾಡಬಾರದು ಅಂತ. ಸೊ ಈ ಕ್ಷಣದಿಂದ ಜಗೆ ಮದಾಯಿ ತುಂಬಾ ಶುದ್ಧ ಭಕ್ತರಾಗ್ತಾರೆ. ಮಹಾಪ್ರಭುಗಳು ಅವರಿಗೆ ಒಂದು ಸೇವೆಯನ್ನು ಕೊಡ್ತಾರೆ, ನೀವು ಇಷ್ಟೊಂದು ಪಾಪವನ್ನು ಮಾಡಿದಿರಾ, ಸೊ ಪಶ್ಚಾತ್ತಾಪವಾಗಿ ನೀವು ಗಂಗಾನದಿ ತಟದಲ್ಲಿ ಒಂದು ಘಾಟ್ ಅಂದ್ರೆ ಸ್ನಾನ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ಭಕ್ತರಿಗೆ ಸೇವೆಯನ್ನು ಸಲ್ಲಿಸಿ ಅಂತ ಒಂದು ಆದೇಶವನ್ನು ಕೊಡ್ತಾರೆ. ಸೊ ಜಗಾಯ ಮದಾಯಿ ಗಂಗಾ ನದಿಯ ತಟದಲ್ಲಿ ಒಂದು ಘಾಟನ್ನು ಮಾಡಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಪ್ರತಿನಿತ್ಯ ಭಜನೆ ಕೀರ್ತನೆಯನ್ನು ಮಾಡ್ತಾ ಇದ್ರು. ಬಂದವರಿಗೆ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ರು, ಅವ್ರ ಸ್ನಾನಕ್ಕೆ ಹೋದಾಗ ಅವ್ರ ಬಟ್ಟೆಯನ್ನು ತೊಳೆದು ಅಲ್ಲಿ ಒಣಗಸಕ್ಕೆ ಹಾಕ್ತಾ ಇದ್ರು, ಈ ರೀತಿ ಹಲವಾರು ಸೇವೆಯನ್ನು ಮಾಡ್ತಾ ಇದ್ರು. ಆದರೆ ಕೆಲವು ಜನ ಜಗಾಯ ಮದಾಯಿಯಿಂದ ತೊಂದರೆಗೊಳಗಾಗಿದ್ರು ಪೂರ್ವಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಅವ್ರಿಗೆ ಸಿಟ್ಟಿತ್ತು. ಕೆಲವೊಬ್ರು ಜಗಾಯ ಮದಾಯಿಯನ್ನು ನೋಡಿ ಅಲ್ಲಿ ಹತ್ತಿರದಲ್ಲಿ ಒಂದು ಕಲ್ಲನ್ನು ತಗೊಂಡು ಅವ್ರ ಮೇಲೆ ಎಸಿತಾ ಇದ್ರು, ಟಕ್ ಒಂದು ಅವರು ತಲೆಗೆ ಬಡಿತಾ ಇತ್ತು, ರಕ್ತ ಸುರಿತಾ ಇತ್ತು. ಆದರೆ ಜಗಾಯ ಮದಾಯಿ ಎಂದೂ ಕೋಪಗೊಳ್ಳಿಲ್ಲ, ಆ ಕಲ್ಲನ್ನು ಎತ್ತಿ ಮತ್ತೆ ತಗೊಂಡೋಗಿ ದಯವಿಟ್ಟು ಇನ್ನೊಂದು ಬಾರಿ ಹೊಡೀರಿ ಅಂತ ಹೇಳ್ತಾ ಇದ್ರಂತೆ. ನಮ್ಗೆ ನಾವು ಎಷ್ಟು ಪಾಪಿಯರು, ಎಷ್ಟೊಂದು ಪಾಪನ ಮಾಡಿದೀವಿ, ಒಂದು ಸಲ ಅಲ್ಲ, ನಮ್ಗೆ ಜನ್ಮ ಜನ್ಮ ನಮಗೆ ಪನಿಷ್ಮೆಂಟ್ ಬೇಕು, ದಯವಿಟ್ಟು ಇನ್ನೊಂದು ಬಾರಿ ಹೊಡೀರಿ ಅಂತ. ಈ ವ್ಯವಹಾರವನ್ನು ನೋಡಿ ಜನರ ಹೃದಯ ಕರುಗ್ತಾ ಇತ್ತು, ಎಂಥ ಇದು ಕರುಣೆ, ಎಂಥ ಕೃಪೆ, ಮಹಾಪ್ರಭುಗಳ ಕೃಪೆ, ಮಹಾಪ್ರಭುಗಳ ಕೃಪೆಯಿಂದ ಎಂತ ಈ ಪಾಪಿಗಳು ಶುದ್ಧ ಭಕ್ತರಾಗಿದ್ದಾರೆ ಅಂತ. ಸೊ ಜಗಾಯ ಮದಾಯಿ ಅವರು ಈ ಇಡೀ ಜೀವನವನ್ನ ಭಕ್ತಿಯಲ್ಲಿ ಕಳೀತಾರೆ. ನಂತರ ಒಂದು ಸಮಯದಲ್ಲಿ ಅವರು ತೀರ್ಕೊಂಡಾಗ ಜಗಾಯ ಮದಾಯಿಗೆ ಒಂದು ಸಮಾಧಿಯನ್ನು ಕೂಡ ಕಟ್ತಾರೆ. ಸೊ ಬೆಂಗಾಲ್ನಲ್ಲಿ ನವದೀಪದಲ್ಲಿ ಒಂದು ಜಗಾಯ ಮದಾಯಿ ಸಮಾಧಿ ಅಂತ ಇದೆ. ಈಗಲೂ ಕೂಡ ಸಾವಿರಾರು ಜನ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನ ಕೀರ್ತನೆಯನ್ನ ಅಲ್ಲಿ ಮಾಡ್ತಾರೆ. ಸೊ ಇದು ಜಗಾಯ ಮದಾಯಿ ಉದ್ಧಾರ. ಸೊ ಇದು ನಿತ್ಯಾನಂದರುಗಳ ಕೃಪೆಯ ಪ್ರಭಾವವನ್ನ ನಾವು ಈ ಒಂದು ಕಥೆಯಿಂದ ತಿಳಿಬಹುದು. ಸೊ ಇಲ್ಲಿ ನೋಡಿ ಚೈತನ್ಯ ಮಹಾಪ್ರಭುಗಳು ಜಗಾಯ ಮತ್ತೆ ಮದಾಯಿಗೆ ಕೃಪೆಯನ್ನು ಕೊಡ್ತಾ ಇದ್ದಾರೆ ನೋಡಿ. ಇಲ್ಲಿ ಜಗಾಯಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಇಲ್ಲಿ ಮದಾಯಿಗೆ ಮಹಾಪ್ರಭುಗಳ ಕೃಪೆ ಸಿಗ್ತಾ ಇದೆ. ಅವರ ಪಾದವನ್ನ ಮದಾಯಿ ಹೃದಯದ ಮೇಲೆ ಇಟ್ಟಿದ್ದಾರೆ ನೋಡಿ. ಇನ್ನೊಂದು ಮುಖ್ಯ ತತ್ವ ಅಂದ್ರೆ ನಾವು ರಾಧಾಕೃಷ್ಣರ ಕರುಣೆಯನ್ನು ಪಡೆಯಲು ಗೌರಾಂಗ ಮಹಾಪ್ರಭುವಿನ ಕರುಣೆಯನ್ನು ಪಡೆಯಬೇಕು. ವಿ ಕೆನಾಟ್ ಅಪ್ರೋಚ್ ರಾಧಾಕೃಷ್ಣ ವಿದೌಟ್ ಚೈತನ್ಯ ಮಹಾಪ್ರಭು. ಆದರೆ ಭಗವಾನ್ ಗೌರಾಂಗನ ಕರುಣೆಯನ್ನು ಪಡೆಯಲು ಭಗವಾನ್ ನಿತ್ಯಾನಂದನ ದಯೆಯನ್ನು ಪಡೆಯಬೇಕು. ವಿ ಶುಡ್ ಅಪ್ರೋಚ್ ನಿತ್ಯಾನಂದ ಟು ಅಪ್ರೋಚ್ ಲಾರ್ಡ್ ಗೌರಾಂಗ. ಭಗವಾನ್ ನಿತ್ಯಾನಂದರ ಕರುಣೆಯನ್ನು ಪಡೆಯಲು ಜಗಾಯಿ ಮದಾಯಿ ಅವರಂತಹವರನ್ನ ಸಂಪರ್ಕಿಸಬೇಕು. ಅಂದರೆ ಜಗಾಯಿ ಮದಾಯಿ ಅವರಂತ ಜನರ ಹತ್ತಿರ ಹೋಗಿ ಅವರಿಗೆ ಉದ್ಧರಿಸಬೇಕು
ಆಗ ನಿತ್ಯಾನಂದ ಗುರುಗಳ ಕರುಣೆ ನಮಗೆ ಸಿಗುತ್ತೆ. ಅಂದರೆ ಯಾರು ಪ್ರಚಾರ ಕಾರ್ಯದಲ್ಲಿ ತೊಡಗ್ತಾರೋ ಕೇವಲ ತಮ್ಮನ್ನು ತಾವು ಭಕ್ತಿ ಮಾಡಿ ಸಂತುಷ್ಟರಾಗಿರುವುದಿಲ್ಲ, ಆದರೆ ಬೇರೆಯವರ ದುಃಖವನ್ನು ನೋಡಿ, ಜನರಲ್ಲಿ ಇರುವಂತಹ ದುಃಖವನ್ನು ನೋಡಿ ಅವರಿಗೂ ಕೂಡ ಈ ಚೈತನ್ಯ ಮಹಾಪ್ರಭುಗಳ ಕರುಣೆಯನ್ನ ಹರಿಕೃಷ್ಣ ಮಂತ್ರವನ್ನು ಕೊಡೋದಕ್ಕೆ ಹೋಗ್ತಾರೋ ಅವರಿಗೆ ನಿತ್ಯಾನಂದ ಪ್ರಭುಗಳ ಕೃಪೆ ಸಿಗುತ್ತೆ, ನಂತರ ಗೌರಂಗ ಮಹಾಪ್ರಭುಗಳ ಕೃಪೆ ಸಿಗುತ್ತೆ, ನಂತರ ರಾಧಾಕೃಷ್ಣರ ದರ್ಶನ ಆಗುತ್ತೆ. ನಿತಾಯರ್ ಕರುಣ ಹವೇ ವ್ರಜೆ ರಾಧಾ ಕೃಷ್ಣ ಪಾವೇ. ನಿತ್ಯಾನಂದ ಪ್ರಭುಗಳ ಕೃಪೆಯಿಂದ ಬೃಂದಾವನದಲ್ಲಿ ರಾಧಾಕೃಷ್ಣ ಸಿಗ್ತಾರೆ ಅಂತ. ಇಲ್ಲಿ ಫೋಟೋ, ಈ ಒಂದು ಫೋಟೋದಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಇಲ್ಲಿ ಕೆಳಗಡೆ ಕೂತಿದ್ದಾರೆ. ಅವರು ಸುಮಾರು 80 ವರ್ಷ ವಯಸ್ಸಾಗಿತ್ತು. ಅವರು ಬೆಂಗಾಲ್ನಲ್ಲಿ ಒಂದು ಊರಲ್ಲಿ ಇರ್ತಾ ಇದ್ರು. ಒಂದು ದಿನ ಕನಸಲ್ಲಿ ನಿತ್ಯಾನಂದ ಗುರು ಬಂದು ಇದ್ದ ದರ್ಶನ ತೋರಿಸ್ತಾರೆ. ನೀಲಿ ಕಾಂತಿ, ನೀಲಿ ಬಣ್ಣದ ವಸ್ತ್ರ, ನೀಲಾಂಬರ, ಮತ್ತೆ ಹಲವಾರು ಗೊಲ್ಲರು ಅವರು ಸುತ್ತುವರೆದಿದ್ದಾರೆ. ಅವರು ನೃತ್ಯವನ್ನು ಮಾಡ್ತಾ ಇದ್ದಾರೆ. ಅತಿ ಅದ್ಭುತ ದರ್ಶನವನ್ನ ಅವರಿಗೆ ತೋರಿಸ್ತಾರೆ. ಆ ದರ್ಶನದಲ್ಲಿ, ಕನಸಿನಲ್ಲಿ ಅವರು ಹೇಳ್ತಾರೆ, ಹೇ ಕೃಷ್ಣದಾಸ್, ನೀನು ಬೃಂದಾವನಕ್ಕೆ ಹೋಗು ಅಂತ ಒಂದು ಸೂಚನೆ ಮಾಡಿ, ಕೈಯಿಂದ ಒಂದು ಸೂಚನೆ ತೋರಿಸಿ, ಬೃಂದಾವನಕ್ಕೆ ಹೋಗು, ಅಲ್ಲಿ ನಿನ್ನ ಎಲ್ಲ ಇಚ್ಛೆಗಳು ಪೂರ್ಣವಾಗುತ್ತೆ ಅಂತ. ಸೊ ಆ ಕ್ಷಣದಲ್ಲೇ ಅದನ್ನ ಕನಸು ಮುರಿದ ತಕ್ಷಣ ಯಾವಾಗ ಎಚ್ಚರ ಆಗುತ್ತೋ ಆ ಕ್ಷಣದಲ್ಲಿ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ 80 ವರ್ಷದ ವಯಸ್ಸಿನಲ್ಲಿ ಅವರು ಬೃಂದಾವನಕ್ಕೆ ಹೋಗ್ತಾರೆ. ಅಲ್ಲಿ ವಾಸ ಮಾಡ್ತಾರೆ. ರಾಧಗೋವಿಂದನ ದರ್ಶನ ಆಗುತ್ತೆ. ಅವರಲ್ಲಿ ಹೇಳ್ತಾರೆ, ನಿತ್ಯಾನಂದ ಪ್ರಭುಗಳ ಕೃಪೆಯಿಂದ ನನಗೆ ರಾಧಾಕೃಷ್ಣನ ದರ್ಶನ ಆಯಿತು ಅಂತ. ಮತ್ತೆ ವೃಂದಾವನದಲ್ಲಿಯೇ ಅವರು ಅಲ್ಲಿ ಕೂತ್ಕೊಂಡು ನಿತ್ಯಾನಂದ ಪ್ರಭುಗಳ ಅನುಗ್ರಹದಿಂದ ಅವರು ಚೈತನ್ಯ ಚರಿತಾಮೃತದ ರಚನೆ ಮಾಡ್ತಾರೆ. ನಮ್ಗೆ ಈ ವಿಷಯಗಳೆಲ್ಲ ತಿಳಿತಾ ಇರೋದು ಚೈತನ್ಯ ಚರಿತಾಮೃತದಿಂದ. ಸೊ ಆ ಚೈತನ್ಯ ಚರಿತಾಮೃತದ ಲೇಖಕರು ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ. ಅವರು ಅತಿ ವೃದ್ಧ ವಯಸ್ಸಿನಲ್ಲಿ ಅವರು ಇದರ ರಚನೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ನನ್ನ ಕಣ್ಣು ಕಾಣ್ತಾ ಇಲ್ಲ, ಕೈ ನಡುಕ್ತಾ ಇದೆ ಬರಿಬೇಕಾದ್ರೆ, ಆದರೆ ಕೇವಲ ನಿತ್ಯಾನಂದ ಪ್ರಭುಗಳ ಅನುಗ್ರಹದಿಂದನೇ ನಾ ಇದು ಬರೆಯಕ್ಕೆ ಸಾಧ್ಯ. ನಾನು ಅವರ ಕೈಯಲ್ಲಿ ಒಂದು ಪುತ್ತಳಿಯ ತರ, ಗೊಂಬೆ ತರ, ಅವ್ರು ಹೇಗೆ ನನ್ನ ಬರೆಯಕ್ಕೆ ಸ್ಫೂರ್ತಿ ಕೊಡ್ತಾರ ಹಾಗೆ ನಾನು ಬರಿತೀನಿ ಅಂತ ಈ ಚೈತನ್ಯ ಚರಿತಾಮೃತವನ್ನು ಅವರು ಬರ್ತಾರೆ. ಸೊ ನಿತ್ಯಾನಂದ ಪ್ರಭುಗಳನ್ನು ಮೆಚ್ಚಿಸುವುದು ಹೇಗೆ? ಗುರುಗಳ ಸೂಚನೆಯನ್ನು ಅನುಸರಿಸಿ ನಿತ್ಯಾನಂದ ಪ್ರಭುವರನ್ನು ಮೆಚ್ಚಿಸಬಹುದು. ಆಕ್ಚುಲಿ ನಿತ್ಯಾನಂದ ಪ್ರಭು ಗುರು ತತ್ವ ಕೂಡ, ಬಲರಾಮ ಗುರು ತತ್ವ. ಬಲರಾಮನಿಂದ ಎಲ್ಲ ಆಧ್ಯಾತ್ಮಿಕ ಬಲ ಸಿಗುತ್ತೆ. ಸೊ ಗುರುಗಳಿಗೆ ಶಕ್ತಿ ಬಲರಾಮನಿಂದ ಸಿಗುತ್ತೆ. ಅದೇ ರೀತಿ ನಿತ್ಯಾನಂದ ಪ್ರಭುಗಳು ಕೂಡ ಬಲರಾಮನೇ. ಅದಕ್ಕೆ ನಿತ್ಯಾನಂದ ಪ್ರಭುಗಳು ಕೂಡ ಗುರು ತತ್ವ. ಸೊ ಆ ಗುರು ತತ್ವದಿಂದ ನಮ್ಗೆ ಶಕ್ತಿ ಸಿಗುತ್ತೆ. ಸೊ ನಾವು ನಮ್ಮ ಗುರುಗಳನ್ನ, ಗುರುಗಳ ಸೇವೆಯನ್ನ ಸಲ್ಲಿಸಿದರೆ ಆಗ ನಿತ್ಯಾನಂದ ಪ್ರಭುಗಳು ಸಂತುಷ್ಟರಾಗ್ತಾರೆ ಅಂತ ಕೂಡ ತಿಳಿದಿದೆ. ಶೀಲ ಪ್ರಭುಪಾದರು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಅಲ್ಲಿ ಪ್ರಚಾರ ಮಾಡಿದ್ರು. ನಿತ್ಯಾನಂದ ಪ್ರಭುಗಳ ಪ್ರತಿನಿಧಿಯಾಗಿ ನಿತ್ಯಾನಂದ ಪ್ರಭುಗಳು ಇಬ್ಬರನ್ನ, ಜಗಾಯ ಮದಯನ್ನ ಉದ್ಧರಿಸಿದ್ರು. ಆದರೆ ಪ್ರಭುಪಾದರು ನಿತ್ಯಾನಂದ ಪ್ರಭುಗಳ ಕೃಪಾ ಪಾತ್ರರಾಗಿ ಅವರು ವಿದೇಶದಲ್ಲಿ ಸಾವಿರಾರು ಜನರನ್ನ ಉದ್ಧರಿಸಿದ್ರು. ಭಕ್ತಿಯನ್ನ ಇಡೀ ಜಗತ್ತಿನಲ್ಲಿ, ಎಲ್ಲಾ ಕಾಂಟಿನೆಂಟ್ ಅಲ್ಲಿ ಅವರು ಹರಡಿಸಿದ್ರು. ಎಲ್ಲಾ ಪಾಪಿ ಜೀವಾತ್ಮರನ್ನ ಅವರು ಉನ್ನತ ಸ್ತರಕ್ಕೆ ಕರ್ಕೊಂಡು ಹೋದ್ರು. ಸೊ ಇದಕ್ಕೆ ನಿತ್ಯಾನಂದ ಆವೇಶ ಅಂತ ಕೂಡ ಕರೀತಾರೆ. ಸೊ ಪ್ರಭುಪಾದರು ಕೂಡ ನಿತ್ಯಾನಂದ ಪ್ರಭುಗಳ ಆವೇಶ, ನಿತ್ಯಾನಂದ ಪ್ರಭುಗಳ ಶಕ್ತಿ ಅವರ ಹತ್ರ ಇದೆ. ರೈಟ್? ಕೃಷ್ಣ ಶಕ್ತಿ ವಿನಾ ನಹಿ ತಾರ ಪ್ರವರ್ತನ್. ಕೃಷ್ಣನ ಅನುಗ್ರಹ, ಕೃಷ್ಣನ ಶಕ್ತಿ ಇಲ್ಲದೆ ಯಾರು ಈ ರೀತಿ ಮಹಾನ್ ಪ್ರಚಾರ ಕಾರ್ಯ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಪ್ರಭುಪಾದರು ಇಷ್ಟೊಂದು ಪ್ರಚಾರ ಮಾಡಿದ್ದಾರೆ ಅಂದ್ರೆ ಅವ್ರ ಹತ್ರ ಅವರಿಗೆ ನಿತ್ಯಾನಂದ ಪ್ರಭುಗಳ ಕೃಪೆ ಇದೆ. ಅದಕ್ಕೆ ಪ್ರಭುಪಾದರು ನಿತ್ಯಾನಂದ ಪ್ರಭುಗಳ ಪ್ರತಿನಿಧಿ ಅಂತ ಕೂಡ ಕರೀಬಹುದು. ಒಬ್ಬರು ಸ್ವಾಮಿಗಳಿದ್ದಾರೆ, ಭಕ್ತಿ ಧೀರ್ ದಾಮೋದರ್ ಗೋಸ್ವಾಮಿ ಅಂತ, ಅವರು ಆಫ್ರಿಕಾದವರು. ಅವರು ಒಂದು ಲೆಕ್ಚರ್ ಕೊಡ್ತಾ ಇದ್ರು. ಆ ಲೆಕ್ಚರ್ ಅಲ್ಲಿ ಹೇಳ್ತಾ ಇದ್ರು, ಆಫ್ರಿಕಾದಕ್ಕೆ ಯಾರು ಬರಲಿಲ್ಲ, ಯಾರೇ ಸ್ವಾಮಿಗಳು ಬರಲಿಲ್ಲ, ವೇದಿಕ ಗ್ರಂಥಗಳನ್ನ ಪ್ರಚಾರ ಮಾಡೋದಕ್ಕೆ ಯಾರು ಬರಲಿಲ್ಲ, ಯಾರು ಬರೋದಕ್ಕೆ ಇಚ್ಛೆನೂ ಇಟ್ಟಿರ್ಲಿಲ್ಲ. ಎಲ್ಲರೂ ಅಮೆರಿಕ ಹೋಗ್ತಾ ಇದ್ರು, ಯುರೋಪ್ ಹೋಗ್ತಾ ಇದ್ರು, ಆದ್ರೆ ಪ್ರಭುಪಾದರು ಬಂದ್ರು ಅಂತ. ಪ್ರಭುಪಾದರು ಹೋಗ್ತಾರೆ, ನೈರೋಬಿಗೆ ಹೋಗ್ತಾರೆ, ಅಮೆರಿಕ ಸೌತ್ ಆಫ್ರಿಕಾಗೆ ಹೋಗ್ತಾರೆ. ಅವ್ರು ಇಡೀ ಕಾಂಟಿನೆಂಟ್, ಎಲ್ಲಾ ಕಾಂಟಿನೆಂಟ್ಸ್ ಅಲ್ಲಿ ಪ್ರಚಾರ ಮಾಡ್ಕೊಂಡು ಅವ್ರಿಗೆ ಇಚ್ಛೆ ಇತ್ತು. ಅಲ್ಲಿ ಹೋಗ್ತಾರೆ, ಕೆಲವು ದಿನಗಳಲ್ಲಿ ಇರ್ತಾರೆ. ಭಕ್ತಿ ಧೀರ್ ದಾಮೋದರ್ ಮಹಾರಾಜ್ ಅವರು ಆಫ್ರಿಕಾದ ಸನ್ಯಾಸರು ಹೇಳ್ತಾ ಇದ್ರು, ಬಿಕಾಸ್ ಆಫ್ ಪ್ರಭುಪಾದ ವಿ ಆರ್ ಸೇವ್ಡ್. ಪ್ರಭುಪಾದರಿಂದ, ಅವರ ಕರುಣೆಯಿಂದ
ನಾವು ನಮ್ಮ ರಕ್ಷಣೆಯಾಗಿದೆ. ಪ್ರಭಾದಲ್ಲಿ ಬರದೇ ಇದ್ದಿದ್ರೆ ನಮಗೆ ಈ ಜ್ಞಾನ ಸಿಗ್ತಾ ಇರಲಿಲ್ಲ, ನಾನು ಸನ್ಯಾಸಿ ಆಗ್ತಾ ಇರಲಿಲ್ಲ, ಮತ್ತೆ ನಾನು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದೀನಿ. ಇದೆಲ್ಲ ಪ್ರಭಾದರ ಅನುಗ್ರಹ ಅಂತ ಅವರು ಕಣ್ಣಲ್ಲಿ ನೀರಿಟ್ಟು ಅವರು ಹೇಳ್ತಾ ಇದ್ರು. ಸೊ ಇದು ನಿತ್ಯಾನಂದ ಗುರುಗಳ ಅನುಗ್ರಹ, ಗುರುಗಳ ಒಂದು ಅನುಗ್ರಹ. ಸೊ ಈ ರೀತಿ ನಿತ್ಯಾನಂದ ಗುರುಗಳ ತತ್ವವನ್ನು ನಾವು ಇವತ್ತೆ ಸಂಕ್ಷಿಪ್ತವಾಗಿ ಕೆಲವೊಂದು ತತ್ವವನ್ನು ಮತ್ತೆ ಲೀಲೆಗಳನ್ನು ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಪ್ರಯತ್ನ ಕೊಟ್ಟು ಹಲವಾರು ವಿಷಯಗಳಿದೆ. ಚೈತನ್ಯ ಚರಿತಾಮೃತ, ಚೈತನ್ಯ ಭಾಗವತ ಓದಿದ್ರೆ ನಿತ್ಯಾನಂದ ಪ್ರಭುಗಳ ತತ್ವ ಮತ್ತು ಲೀಲೆಗಳು ವಿಸ್ತಾರವಾಗಿದೆ. ಸೊ ಇವತ್ತು ಕೆಲವು ಒಂದು ಕಣವನ್ನು ಮಾತ್ರ ತಗೊಂಡು, ಕಣದ ಕಣವನ್ನು ತಗೊಂಡು ಹೇಳೋದಕ್ಕೆ ಪ್ರಯತ್ನ ಪಟ್ವಿ. ಸೊ ನೀವು ಮುಂದೆ ಈ ಕ್ಲಾಸಸ್ ಅಟೆಂಡ್ ಆಗ್ತಾ ಇದ್ದಾಗೆ ನಿತ್ಯಾನಂದ ಪ್ರಭು ಚೈತನ್ಯ ಮಹಾಪ್ರಭು ಬಗ್ಗೆ ಹೆಚ್ಚು ಗೊತ್ತಾಗುತ್ತೆ. ನಿಮ್ಗೆ ಇಷ್ಟ ಇದ್ರೆ ನೀವು ಚೈತನ್ಯ ಚರಿತಾಮೃತವನ್ನು ಕೂಡ ತಗೋಬಹುದು. ಚೈತನ್ಯ ಚರಿತಾಮೃತ ಈ ರೀತಿ ಇರುತ್ತೆ. ಸೊ ಚೈತನ್ಯ ಚರಿತಾಮೃತ ಪುಸ್ತಕ ಇದು ಅಬೌಟ್ 9 ವಾಲ್ಯೂಮ್ಸ್, 9 ಪುಸ್ತಕಗಳಿದೆ ಈ ರೀತಿ. ಇದರಲ್ಲಿ ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದ ಪ್ರಭುಗಳೆಲ್ಲ ಲೀಲೆಗಳು ವಿಸ್ತಾರವಾಗಿ ನೀವು ಓದ್ಬೋದು. ಇದು ಕನ್ನಡದಲ್ಲಿ ಸಿಗುತ್ತೆ, ಇಟ್ಸ್ ಅವೈಲೇಬಲ್ ಇನ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಆಲ್ಸೋ. ಓಕೆ, ಸೊ ಇಲ್ಲಿಗೆ ನನ್ನ ಲೆಕ್ಚರ್ಗೆ ವಿರಾಮ ಕೊಡ್ತೀನಿ. ಸೊ ತಮ್ಗೆ ಯಾರಿಗಾದ್ರೂ ಏನಾದರೂ ಒಂದು ಪ್ರಶ್ನೆ ಇದೆಯಾ? ಮತ್ತೆ ಆದಷ್ಟು ಇವತ್ತು ಹೆಚ್ಚು ಜಪ ಮಾಡೋಕ್ಕೆ ಪ್ರಯತ್ನ ಪಡಿ, ಮತ್ತೆ ಇನ್ನೊಬ್ಬರಿಗೆ ಕೂಡ ಈ ಹರಿಕೃಷ್ಣ ಮಂತ್ರದ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ರೆ ನಿತ್ಯಾನಂದರಿಗೆ ತುಂಬಾ ಸಂತೋಷ ಆಗುತ್ತೆ. ಸೊ ಎನಿಬಡಿಸ್ ಎನಿ ಕ್ವಶನ್ಸ್? ಸೊ ಎಲ್ಲರಿಗೂ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಸೊ ಇದೊಂದು ಪವರ್ ಪಾಯಿಂಟ್ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ನಾನು, ಟೆಲ್ ಮೋಹನ್ ರು, ಮೋಹನ್ ರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಗಾಯತ್ರಿ ಮಾತಾಜಿ. ಪ್ರಭುಜಿ, ಇವತ್ತಿನ ವಿಷಯದ ಬಗ್ಗೆನೇ ಪ್ರಶ್ನೆ ಕೇಳ್ಬೇಕಾ ಅಥವಾ ಬೇರೆ ಕೇಳ್ಬೋದು? ಇವತ್ತಿನ ವಿಷಯದ ಬಗ್ಗೆ ಇದ್ರೆ ಒಳ್ಳೇದು. ಫಸ್ಟ್ ಇವತ್ತಿನ ವಿಷಯದ ಬಗ್ಗೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಹೇಳಿ, ನಂತರ ಬೇಕಿದ್ರೆ ಬೇರೆ ಪ್ರಶ್ನೆ ತಗೋಣ. ಪ್ರಭುಜಿ, ಗೋಸ್ವಾಮಿ ಅಂದ್ರೆ ಏನು? ಓಕೆ, ಸೊ ಓಕೆ, ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ. ಐ ಟೇಕ್ ಯುವರ್ ಕ್ವಶನ್, ಬಟ್ ಬಿಫೋರ್ ದಟ್, ವಾಟ್ ಟು ಆಫರ್ ಟು ನಿತ್ಯಾನಂದ ಪ್ರಭುಜಿ? ನಿತ್ಯಾನಂದ ಇಸ್ ಆಲ್ವೇಸ್ ಆನಂದ, ಆನಂದಮಯ ಆಗಿರ್ತಾರೆ. ಆಕ್ಚುಲಿ ಭಕ್ತಿ ಪ್ರೀತಿಯಿಂದ ಅವರ ಸೇವೆಯನ್ನ ಸಲ್ಲಿಸಬಹುದು. ಇವತ್ತು ಜನರಲಿ ಮಧ್ಯಾಹ್ನದವರೆಗೆ ಫಾಸ್ಟಿಂಗ್ ಮಾಡ್ತಾರೆ ಡಿವೋಟೀಸು, ಮಧ್ಯಾಹ್ನ ಆರತಿ ಮತ್ತೆ ಪೂಜೆಯನ್ನು ಮಾಡಿ ಪ್ರಸಾದ ಅಂತ ತಗೊಂತಾರೆ. ಸೊ ನಿಮ್ಮ ಮನೆಯಲ್ಲಿ ಪಂಚತತ್ವ ಫೋಟೋ ಅಥವಾ ಗೌರ್ನಿತ ಫೋಟೋ ಇದ್ರೆ, ವಿಗ್ರಹಗಳಿದ್ರೆ ಅವರಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಿ ಪ್ರಸಾದವನ್ನ ಸ್ವೀಕರಿಸ. ಆ ರೀತಿ ವಿಶೇಷವಾಗಿ ಯಾವುದೇ ಒಂದು ಪದಾರ್ಥ ಇಲ್ಲ. ಈ ಮನೆಯಲ್ಲಿ ಏನ್ ಅಡಿಗೆ ಮಾಡ್ತೀರ ಅದನ್ನ ಆಫರ್ ಮಾಡಿ ತಗೋಬಹುದು. ಸೊ ಗೋಸ್ವಾಮಿ ಬಗ್ಗೆ ಮಾತಾಜಿ ಕೇಳ್ತಾ ಇದ್ರೆ, ಗೋಸ್ವಾಮಿ ಅಂದ್ರೆ, ಸ್ವಾಮಿ ಅಂದ್ರೆ ಯಾರು ತಮ್ಮ ಇಂದ್ರಿಯಗಳನ್ನ ನಿಯಂತ್ರಿಸಿದಾರೋ ಅವರಿಗೆ ಸ್ವಾಮಿ ಅಥವಾ ಗೋಸ್ವಾಮಿ ಅಂತ ಕರೀತಾರೆ. ಗೋ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ. ಗೋ ಅಂದ್ರೆ ಭೂಮಿ ಕೂಡ, ಗೋ ಅಂದ್ರೆ ಇಂದ್ರಿಯಗಳು ಕೂಡ. ಯಾರು ಇಂದ್ರಿಯಗಳನ್ನ ಜಯಿಸಿದಾರೋ ಮತ್ತೆ ಇಂದ್ರಿಯಗಳನ್ನ ಕೇವಲ ದೇವರ ಸೇವೆಯಲ್ಲಿ ಉಪಯೋಗಿಸ್ತಾರೋ ಅವರಿಗೆ ಗೋಸ್ವಾಮಿ ಅಂತ ಕರೀತಾರೆ. ಹರೇ ಕೃಷ್ಣ ಪ್ರಭುಜಿ. ಎಸ್ ರಾಕೇಶ್ ಅವರೇ, ನಾನು ಲಾಸ್ಟ್ ವೀಕ್ ಮೀಟ್ ಆಗಿದ್ದೆ ನಿಮ್ಮನ್ನ. ಹೌದು, ನನಗೆ ಕೃಷ್ಣ ಅವತಾರಗಳ ಬಗ್ಗೆ ಯಾವ್ದಾದ್ರು ಬುಕ್ ಇದೆಯಾ ಅಂತ, ಈ ಪುರುಷಾವತಾರ, ಮನ್ವಾವತಾರ, ಯುಗಾವತಾರ ಇದ್ರ ಬಗ್ಗೆ ತಿಳ್ಕೊಳ್ಲಿಕ್ಕೆ. ಇದ್ರ ಬಗ್ಗೆ ತಿಳ್ಕೊಳ್ಲಿಕ್ಕೆ ಸಪರೇಟ್ ಬುಕ್ ಅಂತ ಇಲ್ಲ, ಆದ್ರೆ ಶ್ರೀಮದ್ ಭಾಗವತದಲ್ಲಿ ಎಲ್ಲ ಅವತಾರಗಳ ಬಗ್ಗೆ ಇದೆ. ವಾಲ್ಯೂಮ್ ಜಾಸ್ತಿ ಇದೆ, ಆದರೆ ಸಂಕ್ಷಿಪ್ತವಾಗಿ ನಮ್ಮ ಇಸ್ಕಾನ್ ಕನ್ನಡ ಚಾನೆಲ್ ಅಲ್ಲೂ ಕೂಡ ಲೆಕ್ಚರ್ಸ್ ಇದೆ ಅಂತ ಅನ್ಸುತ್ತೆ. ಕೆಲವೊಂದು ಅವತಾರಗಳ ಬಗ್ಗೆ ಇದೆ. ಸೊ ಐ ಥಿಂಕ್ 3 ಅಥವಾ 4 ಅವತಾರಗಳ ಬಗ್ಗೆ ಕನ್ನಡ ಚಾನೆಲ್ ಲೆಕ್ಚರ್ಸ್ ಇದೆ, ಅದನ್ನ ನೋಡ್ಬೋದು ನೀವು. ಸಿಗುತ್ತಾ ಅಲ್ಲಿ? ಹಾ, ಇಸ್ಕಾನ್ ಕನ್ನಡ ಚಾನೆಲ್ ಎಲ್ಲ ದಶಾವತಾರ ಕಂಪ್ಲೀಟ್ ಆಗಿಲ್ಲ. ನಮ್ಮ ಒಬ್ಬರು ಭಕ್ತರು ಬಾಲಾಜಿ ಗೋವಿಂದ್ರು ಅಂತ, ಅವರು ಸಂಕ್ಷಿಪ್ತವಾಗಿ
ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆಯಲ್ಲಿ ಒಂದೊಂದು ಅವತಾರದ ಬಗ್ಗೆ ಅವರು ಸ್ಟಾರ್ಟ್ ಮಾಡಿದ್ರು ಸೀರೀಸ್, ಅದು ನೀವು ಕೇಳಬಹುದು. ಸರಿ ಕೃಷ್ಣ. ಪ್ರಭುಜಿ ನಂಗೆ ಇನ್ನೊಂದು ಪ್ರಶ್ನೆ ಇದೆ. ಹರೇ ಕೃಷ್ಣ ಪ್ರಭುಜಿ. ಹಾ ಗಾಯತ್ರಿ ಮಾತಾಡಿ. ಪ್ರಭುಜಿ ನಂಗೆ ಅಜಾಮಿಳ ಕಥೆಯಲ್ಲಿ ಒಂದು ಪ್ರಶ್ನೆ ಇದೆ. ಓಕೆ. ಅದರಲ್ಲಿ ಅವರು ಮೊದಲು ಪತ್ನಿಯನ್ನ ಬಿಟ್ಟು ಬೇರೆಯವ್ರ ಜೊತೆ ಹೋಗ್ತಾರೆ, ಆಮೇಲೆ ಇದು ವಿಷ್ಣು ದೂತರು ಮತ್ತೆ ಯಮದೂತರ ಮಧ್ಯೆ ಸಂವಾದ ಆಗುತ್ತೆ, ಆಮೇಲೆ ಹರಿದ್ವಾರಕ್ಕೆ ಹೋಗಿ ದೇಹ ತ್ಯಾಗ ಮಾಡ್ತಾರೆ, ಆಮೇಲೆ ವಿಷ್ಣು ಲೋಕಕ್ಕೆ ಹೋಗ್ತಾರೆ ಅಂತ ಇದೆ ಅಲ್ವಾ ಕಥೆಯಲ್ಲಿ. ಹರೇ ಕೃಷ್ಣ ಪ್ರಭುಜಿ, ಕೇಳಿಸ್ತಾ ಇದ್ದೀನಿ ಪ್ರಭುಜಿ. ನಂಗೆ ಒಂದ್ ಅನುಮಾನ ಏನಂದ್ರೆ, ಅವರ ಕರ್ತವ್ಯಗಳನ್ನೆಲ್ಲ ಬಿಟ್ಟು ಮೊದಲನೇ ಪತ್ನಿ ಮತ್ತೆ ತಂದೆ ತಾಯಿನೂ ಅವ್ರು ನೋಡ್ಕೊಳ್ಳೋದಿಲ್ಲ ಸರಿಯಾಗಿ, ಅವ್ರನ್ನ ಬಿಟ್ಟು ಬೇರೆಯವ್ರ ಜೊತೆ ಹೋಗ್ತಾರೆ, ಆಮೇಲೆ ಮಗು ಇನ್ನು ನಾರಾಯಣ ಚಿಕ್ಕವನಿರ್ತಾನೆ ಅವಾಗ ಅವ್ರನ್ನ ಬಿಟ್ಟು ಮತ್ತೆ ಆಧ್ಯಾತ್ಮಿಕ ಸಾಧನೆ ಅಂತ ಹೋಗ್ತಾರೆ. ನಾವು ನಮ್ಮ ಕರ್ತವ್ಯಗಳನ್ನ ಬಿಟ್ಟು ಆಧ್ಯಾತ್ಮಿಕ ಸಾಧನೆ ಮಾಡಿದ್ರೆ ಅದು ಸಿದ್ಧಿ ಕೊಡುತ್ತಾ ಅಂತ ನನ್ನ ಪ್ರಶ್ನೆ. ಓಕೆ, ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಆಕ್ಚುಲಿ ಎರಡು ಪ್ರಕಾರದ ಕರ್ತವ್ಯಗಳಿರುತ್ತೆ, ಒಂದು ಕಂಡೀಷನಲ್ ಡ್ಯೂಟಿ, ಇನ್ನೊಂದು ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ. ನಾವು ನಿಜವಾಗಿಯೂ ನಮ್ಮ ಪರಿಚಯ ಏನು? ನಮ್ಮ ಪರಿಚಯ, ನಾವು ಕೃಷ್ಣನ ದಾಸರು. ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನ. ನಾವು ಶಾಶ್ವತವಾಗಿ ಕೃಷ್ಣನ ಅಂಶ, ಕೃಷ್ಣನ ದಾಸರು. ನಮ್ಮ ಮೊದಲ ಕರ್ತವ್ಯ ಕೃಷ್ಣನಿಗೆ ಶರಣಾಗೋದು, ಕೃಷ್ಣನ ಸೇವೆ ಸಲ್ಲಿಸೋದು, ಅದು ಮೊದಲ ಕರ್ತವ್ಯ. ಆದ್ರೆ ನಾವು ಕೃಷ್ಣನನ್ನ ಮರೆತು ಈ ಜಗತ್ತಿಗೆ ಬಂದಿದ್ದೀವಿ. ಈ ಜಗತ್ತಲ್ಲಿ ಹಲವಾರು ರೂಪದಲ್ಲಿ ನಾವು ಇದ್ದೀವಿ. ಕೆಲವೊಬ್ರು ಮನುಷ್ಯ ಶರೀರದಲ್ಲಿ ಇರ್ತಾರೆ, ಕೆಲವು ಪ್ರಾಣಿ ಶರೀರದಲ್ಲಿ ಇರ್ತಾರೆ. ಮತ್ತೆ ಈ ಶರೀರದಲ್ಲಿ ಇದ್ದಾಗ ಕೆಲವೊಂದು ಕರ್ತವ್ಯಗಳು ಬರುತ್ತೆ. ಒಬ್ಬ ಬಾಲಕನಾಗಿದ್ದಾಗ ಅವನು ಓದ್ಬೇಕಾಗುತ್ತೆ, ಸ್ಟೂಡೆಂಟ್ ಆಗಿರ್ತಾನೆ. ಅದು ಕೆಲವು ತಂದೆ ತಾಯಿಗಳು ಮಕ್ಕಳ ಪೋಷಣೆ ಮಾಡಬೇಕು. ಆದ್ರೆ ಕೆಲವರು ದುಡ್ಡು ಸಂಪಾದನೆ ಮಾಡಬೇಕು, ಮನೆಯನ್ನ ಕುಟುಂಬ ಭರಣ ಮಾಡೋದಕ್ಕೆ ಈ ರೀತಿ ಎಲ್ಲ ಡ್ಯೂಟೀಸ್ ಬರುತ್ತೆ. ಅದು ಕಂಡೀಷನಲ್ ಡ್ಯೂಟಿ, ಯಾಕಂದ್ರೆ ನಾವು ಶರೀರದಲ್ಲಿ ಇದ್ದೀವಿ, ಶರೀರಕ್ಕೆ ಸಂಬಂಧಿತವಾದಂತೆ ಕೆಲವೊಂದು ಕರ್ತವ್ಯಗಳು ಬರುತ್ತೆ. ಸೊ ಎರಡು ಕರ್ತವ್ಯಗಳಿದೆ. ಸೊ ಮನುಷ್ಯರಾದವರು ನಾವು ಈ ಎರಡು ಕರ್ತವ್ಯಗಳನ್ನ ಮಾಡಬೇಕು. ಆಧ್ಯಾತ್ಮಿಕ ಕರ್ತವ್ಯ ಅಂದ್ರೆ ಕೃಷ್ಣನಿಗೆ ಶರಣಾಗುವುದು, ಕೃಷ್ಣನಿಗೆ ಭಕ್ತಿ ಮಾಡುವುದು, ಅದರ ಜೊತೆ ನಮ್ಮ ಸಾಂಸಾರಿಕ ಚಟುವಟಿಕೆಗಳನ್ನು ಮಾಡಬೇಕು. ಎರಡು ಇದೆ. ಆದರೆ ಕೆಲವೊಂದು ಸಮಯಕ್ಕೆ ಮಾತ್ರ ವರ್ಣಾಶ್ರಮ ಪದ್ಧತಿಯಲ್ಲಿ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಸೊ ಬ್ರಹ್ಮಚಾರಿ ಟೈಮಲ್ಲಿ ಅವನ ಜನ ಓದ್ತಾನೆ, ಟ್ರೈನಿಂಗ್ ತಗೋತಾನೆ. ನಂತರ ಗೃಹಸ್ಥಾಶ್ರಮದಲ್ಲಿ ಅವರು ಈ ಧರ್ಮದ ಪಾಲನೆ ಮಾಡಬೇಕು, ರೈಟ್, ತಮ್ಮ ಸಂಸಾರದ ಕರ್ತವ್ಯಗಳನ್ನ. ಆದರೆ 50 ವರ್ಷದ ನಂತರ ಸಂಸಾರದ ಕಾರ್ಯಗಳು ಇಡೀ ಅಂದ್ರೆ ಸಾಯೋವರೆಗೂ ಮಾಡ್ಬೇಕಂತ ಇಲ್ಲ. ಈ ಸಾಂಸಾರಿಕ ಕಾರ್ಯಗಳು ಎಷ್ಟವರೆಗೂ ಮಾಡ್ಬೇಕು? 50 ವರ್ಷದವರೆಗೆ, ರಿಟೈರ್ಮೆಂಟ್ ವರೆಗೆ. ಅದ ನಂತರ ಎಲ್ಲ ಸಾಂಸಾರಿಕ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಬಿಟ್ಟು ಬಿಡ್ಬೇಕು, ಬಿಟ್ಟು ಕಂಪ್ಲೀಟ್ ಆಗಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಬೇಕು, ರೈಟ್. ಸೊ ಈ ಕರ್ತವ್ಯಗಳನ್ನ ಸಂಪೂರ್ಣಗೊಳಿಸಿ ಅದನ್ನು ಚಿಂತೆಯನ್ನು ಬಿಟ್ಟು ಸಂಪೂರ್ಣವಾಗಿ ವಾನಪ್ರಸ್ಥ ಅಥವಾ ಸನ್ಯಾಸವನ್ನು ಸ್ವೀಕರಿಸಿ ಸಂಪೂರ್ಣವಾಗಿ ದೇವರ ಸೇವೆಯಲ್ಲಿ ತೊಡಗಬೇಕು ಅಂತ ಒಂದು ಸಿಸ್ಟಮ್ ಕೃಷ್ಣನೇ ಮಾಡಿದ್ದಾನೆ. ಪ್ರಭುಜಿ ಪತ್ನಿ ಜೊತೆಗೆ ಮಾಡಬಹುದಲ್ಲ ಅದನ್ನು? ಹಾ, ವಾನಪ್ರಸ್ಥದಲ್ಲಿ ಮಾಡಬಹುದು. ವಾನಪ್ರಸ್ಥ ಜೀವನದಲ್ಲಿ ಪತ್ನಿ ಜೊತೆಗೂ ಮಾಡಬಹುದು. ಆದರೆ ಇಂದ್ರ ತೃಪ್ತಿಯಲ್ಲಿ ತೊಡಗಬಾರ್ದು, ಕೇವಲ ದೇವರ ಸೇವೆಯಲ್ಲಿ ಮಾಡಬೇಕು. ಮತ್ತೆ ಬಿಸ್ನೆಸ್ ಮಾಡಬಾರ್ದು ಎಲ್ಲ, ಅದಕ್ಕಿಂತ ಮುಂಚೆನೆ, ರಿಟೈರ್ಮೆಂಟ್ಗಿಂತ ಮುಂಚೆನೆ ಎಲ್ಲ ಮಾಡಿ ಮುಗಿಸಿ ಕೇವಲ ಕೃಷ್ಣನ ಮೇಲೆ ನಿರ್ಭರವಾಗಿ ಅವರು ಸೇವೆಯನ್ನು ಸಲ್ಲಿಸಬೇಕು. ನೀವು ಪಾಂಡವರು ಉದಾಹರಣೆ ತಗೊಳ್ಳಿ. ಪಾಂಡವರು ಅವರು ಕೂಡ ಮನೆಯನ್ನು ಬಿಟ್ಟು ಹೋಗ್ಬಿಡ್ತಾರೆ ಕಾಡಿಗೆ, ರೈಟ್, ಮಹಾಪ್ರಸ್ಥಾನೇಕ ಪರ್ವ. ಭಾಗವತದಲ್ಲಿ ನೋಡ್ತೀರಾ, ರಾಜ ಉತ್ತಾನಪಾದ ಅವರು ಕೂಡ ಕಾಡಿಗೆ ಹೋಗ್ತಾರೆ. ಮತ್ತೆ ಪ್ರಿಯವ್ರತ ಮಹಾರಾಜ ಭರತನ ಕಥೆ ಬರುತ್ತಲ್ಲ, ಅವ್ರ ಯಾಕೆ ಪತ್ನಿನ ಬಿಟ್ಟು ಹೋಗ್ಬಿಡ್ತಾರೆ ಅವರೊಬ್ಬರೇನೆ? ಸೊ ಕೆಲವೊಬ್ರು ಬಿಟ್ಟು ಹೋಗ್ತಾರೆ, ಸನ್ಯಾಸವನ್ನು ಸ್ವೀಕರಿಸ್ತಾರೆ. ಸೊ ಯಾರು ಪ್ರಚಾರ ಕಾರ್ಯದಲ್ಲಿ ತೊಡಬೇಕಂತ ಅವ್ರಿಗೆ ಸ್ಫೂರ್ತಿ ಸಿಗುತ್ತೋ ಅವರು ಪತ್ನಿಯನ್ನು ಬಿಟ್ಟು
ಪತ್ನಿಯನ್ನ ಮಕ್ಕಳ ಆಶ್ರಯದಲ್ಲಿಟ್ಟು ಅವರು ಸನ್ಯಾಸವನ್ನು ಸ್ವೀಕರಿಸಿ ಲೋಕ ಕಲ್ಯಾಣಕ್ಕೋಸ್ಕರ ಅವರು ಪ್ರಚಾರ ಮಾಡ್ತಾ ಹೋಗ್ತಾರೆ. ಸೊ ಕೆಲವೊಬ್ರು ಆ ರೀತಿ ಸನ್ಯಾಸವನ್ನು ಸ್ವೀಕರಿಸಿ ಹೋಗ್ತಾರೆ, ಆದರೆ ಸುಮಾರು ಜನ ವಾನಪ್ರಸ್ಥ ಸ್ತರದವರೆಗೂ ಬರ್ತಾರೆ. ರೈಟ್, ಜನರಲಿ ಯಾರು ಕ್ಷತ್ರಿಯರ ಸ್ವಭಾವ ಇದೆಯಲ್ಲ ಅವರು ವಾನಪ್ರಸ್ಥವನ್ನು ಸ್ವೀಕರಿಸ್ತಾರೆ, ಆದರೆ ಯಾರು ಬ್ರಾಹ್ಮಣ ಗುಣಗಳು ಹೆಚ್ಚಿದೆ ಅವರು ಜನರಲಿ ಸನ್ಯಾಸವನ್ನು ಸ್ವೀಕರಿಸಿ ಅವರು ಪ್ರಚಾರ ಕಾರ್ಯದಲ್ಲಿ ತೊಡಗುತ್ತಾರೆ. ಸೊ ಅದಕ್ಕೆ ಕ್ಷತ್ರಿಯ ವೈಶ್ಯರು ಶೂದ್ರರು ವಾನಪ್ರಸ್ಥದವರೆಗೆ ಹೋಗ್ಬೋದು, ಆದರೆ ಬ್ರಾಹ್ಮಣ ಗುಣಗಳಿರುವವರು ಅವರು ಜನರಲಿ ಸನ್ಯಾಸವನ್ನ ಸ್ವೀಕರಿಸಿ ಸನ್ಯಾಸವನ್ನು ಮೇಂಟೈನ್ ಮಾಡ್ಕೋಬಹುದು. ಸೊ ಈ ರೀತಿ ವರ್ಣಾಶ್ರಮ ಧರ್ಮದಲ್ಲಿ ಇದೆ. ಸೊ ಸನ್ಯಾಸಿಗಳು ಈ ಇಡೀ ಊರು ಊರು ಸುತ್ತಾಗ್ತಾ ಪ್ರಚಾರವನ್ನು ಮಾಡ್ತಾ 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 ಎಲ್ಲರಿಗೆ ಅವರು ಜ್ಞಾನವನ್ನ ಹಂಚ್ತಾ ಭಕ್ತಿಯನ್ನ ಹಂಚ್ತಾ ಹೋಗ್ತಾರೆ. ಆದ್ರೆ ಪ್ರಭುಜಿ ಪತ್ನಿ ತೊಂದ್ರೆ ಕೊಟ್ಟಂಗ ಆಗಲ್ವಾ? ಅವ್ರನ್ನ ಬಿಟ್ಟು ವಿವಾಹ ಮಾಡ್ಕೊಳ್ಳುವಾಗ ನಾವು ಕೊನೆಯವರೆಗೂ ಜೊತೆಲಿ ಇರ್ತೀವಿ, ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ಅಂತ ನಾವು ಹೇಳಿರ್ತೀವಲ್ವಾ, ಪಾಪ ಅವ್ರನ್ನ ಯಾಕೆ ಅವಾಗ ಬಿಟ್ಟು ಹೋಗ್ಬಿಡ್ಬೇಕು? ಅದು ಸಾಂಸಾರಿಕ ಒಂದು ಕರ್ತವ್ಯ, ಆದ್ರೆ ಅವರಿಗೆ ರಕ್ಷಣೆ ಕೊಡುವುದಕ್ಕೆ ವ್ಯವಸ್ಥೆಯನ್ನು ಮಾಡಿ ಅವ್ರು ಹೋಗ್ಬೋದು. ಮತ್ತೆ ಕೃಷ್ಣ ಅಲ್ಟಿಮೇಟ್ ರಕ್ಷಕ. ಈ ಗಂಡಾಂತಿ ಇಬ್ರು ಒಟ್ಟಿಗೆ ಇದ್ರು ಕೂಡ ಪರಸ್ಪರ ರಕ್ಷಣೆ ಮಾಡಕ್ ಆಗತ್ತಾ? ಒಂದು ಕುಟುಂಬದಲ್ಲಿ ಫಾರ್ ಎಕ್ಸಾಂಪಲ್, ಒಂದು ಕುಟುಂಬದಲ್ಲಿ ನಾಲ್ಕು ಜನ ಇರ್ತಾರೆ, ಅವ್ರಿಗೆ ಏನಾದ್ರೂ ಕೊರೋನಾ ಬಂದ್ರೆ ಯಾರು ರಕ್ಷಣೆ ಮಾಡ್ತಾರೆ? ರಕ್ಷಣೆ ಮಾಡಲ್ಲ, ಆದ್ರೆ ಸುಖ ದುಃಖದಲ್ಲಿ ಎಲ್ಲದರಲ್ಲೂ ವಿವಾಹ ಆದಾಗಿಂದ ಜೊತೆ ಇರ್ತಾರಲ್ವಾ? ಆದ್ರೆ ಇದು ಅಸತ್ಸೇನ ಅಂತ ಕರೀತಾರೆ ಭಾಗವತ ಧರ್ಮದಲ್ಲಿ. ಶ್ರೀಮದ್ ಭಾಗವತಮಲ್ಲಿ ಒಂದು ಶ್ಲೋಕ ಇದೆ, ಅಸತ್ ನಿದ್ರೆಯ ಹಿರಿ, ಅದೊಂದು ಶ್ಲೋಕ ತೋರಿಸ್ತೀನಿ ನಿಮಗೆ, ತುಂಬಾ ಸುಂದರವಾಗಿದೆ ಆ ಶ್ಲೋಕ. ಈ ಭೌತಿಕ ಜಗತ್ತಿನ ಒಂದು ತತ್ವವನ್ನ ಇಲ್ಲಿ ಹೇಳ್ತಾರೆ. ದೇಹಾಪತ್ಯ ಕಲತ್ರಾದೀಶು ಅಸತ್ ಸೈನ್ಯು ಆತ್ಮಸೈನ್ಯು ಅಸತ್ ಸ್ವಪಿ ತೇಷಾಂ ಪ್ರಮತ್ವ ನಿಧನ ಪಶ್ಯನಪಿ ನ ಪಶ್ಯತಿ. ದೇಹ ನಮ್ಮ ಶರೀರ, ಅಪತ್ಯ ಅಂದ್ರೆ ಮಕ್ಕಳು, ಕಲತ್ರ ಅಂದ್ರೆ ಹೆಂಡತಿ, ಆದೀಶು ಅಥವಾ ಹೆಂಡತಿ ಗಂಡ ಇಬ್ರು ಕಲತ್ರ ಆಗುತ್ತಾರೆ. ನಂತರ ಆತ್ಮ ಸೈನ್ಯು, ಇವರನ್ನ ನಾವು ನಮ್ಮ ಸೇನೆ ಅಂತ ಭಾವಿಸ್ತೀವಿ. ತಂದೆ ತಾಯಿ ಏನ್ ಯೋಚನೆ ಮಾಡ್ತಾರೆ, ಓ ನನ್ನ ಮಕ್ಕಳು ದೊಡ್ಡವರಾಗ್ತಾರೆ, ದೊಡ್ಡವರಾದ್ಮೇಲೆ ನಾನು ರಕ್ಷಣೆ ಮಾಡ್ತಾರೆ. ಮಕ್ಕಳೇನ್ ಭಾವಿಸ್ತಾರೆ, ಓಕೆ ತಂದೆ ತಾಯಿ ಇರೋರ್ಗೂ ನನ್ನನ್ನು ಕಾಪಾಡ್ತಾರೆ ಅಂತ. ಪರಸ್ಪರ ಒಬ್ರಿಗವ್ರು ರಕ್ಷಣೆ ಕೊಡ್ತೀವಿ ಅಂತ ಅವರು ಒಂದು ಊಹೆ ಮಾಡ್ಕೊಂತಾರೆ ಅಷ್ಟೆ. ಅಸತ್ಸೆ ಅದೇ ಅಸತ್ಸು, ಇವೆಲ್ಲ ಅಸತ್ ಅಂದ್ರೆ ಸುಳ್ಳು ಅಂತ ಹೇಳ್ತಾರೆ. ಯಾಕೆಂದ್ರೆ ಒಂದು ರೋಗ ಬಂದಾಗ ಆ ತಂದೆ ತಾಯಿ ಕೂಡ ಕಾಪಾಡಕ್ ಆಗಲ್ಲ, ವೈದ್ಯರು ಕೂಡ ಕಾಪಾಡಕ್ ಆಗಲ್ಲ. ಹೇಗೆ ಈಗ ಕೊರೋನಾ ಟೈಮಲ್ಲಿ ನೋಡಿ, ಅಥವಾ ಯಾವ್ದಾದ್ರು ಮಹಾ ಒಂದು ರೋಗ ಬಂದಾಗ ಬರೀ ನೋಡ್ತಾರೆ ಅಷ್ಟೇ, ಸಾಯೋದನ್ನು ನೋಡ್ತಾರೆ ಅಷ್ಟೇ. ಆ ಕಷ್ಟ ಸುಖಗಳಲ್ಲಿ ಭಾಗವಹಿಸಿ ಏನು ಉಪಯೋಗ? ದೇರ್ ಇಸ್ ನೋ ಯೂಸ್, ಬಿಕಾಸ್ ಯು ಕೆನಾಟ್ ಹೆಲ್ಪ್ ಈಚ್ ಅದರ್. ರಿಯಲ್ ಸರ್ವಿಸ್, ನಿಜವಾದ ಸೇವೆ ಏನಂದ್ರೆ ಪರಸ್ಪರ ಆಧ್ಯಾತ್ಮಿಕ ಚೇತನೆಯನ್ನ ಬೆಳೆಸ್ಕೊಳ್ಳುವುದು, ಅದು ನಿಜವಾದ ಒಂದು ಸೇವೆ. ಸೊ ಕುಟುಂಬದಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದು ಬರೀ ಭೌತಿಕ ಕಷ್ಟ ಸುಖಗಳನ್ನ ಹಂಚ್ಕೊತಾ ಇದ್ರೆ ಅದರಿಂದ ಏನು ಲಾಭ ಆಗೋದಿಲ್ಲ. ಆಧ್ಯಾತ್ಮಿಕ ಒಂದು ಚೇತನೆಯನ್ನು ಬೆಳೆಸ್ಕೊಂಡ್ರೆ ಅದು ನಿಜವಾದ ಕುಟುಂಬ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ಸಾಯ್ತೀವಿ, ತೇಷಾಂ ಪ್ರಮತ್ತೋ ನಿಧನಂ. ಒಬ್ಬ ನೋಡ್ತಾನೆ, ನನ್ನ ಅಜ್ಜ ತೀರ್ಕೊಂಡ್ಬಿಟ್ಟ, ನನ್ನ ತಂದೆ ತೀರ್ಕೊಂಡ್ಬಿಟ್ಟ, ನನ್ನೆಲ್ಲ ಕುಟುಂಬದವ್ರು ಒಬ್ರೊಬ್ರು ಒನ್ ಬೈ ಒನ್ ದೇರ್ ಆಲ್ ಡೈಯಿಂಗ್, ಎಲ್ಲರೂ ಸಾಯ್ತಾ ಇದ್ದಾರೆ. ಯಾರು ನಾನು ಯಾರನ್ನ ಕಾಪಾಡಕ್ ಆಗ್ಲಿಲ್ಲ, ನಾನ್ ಸಾಯ್ಬೇಕಾದ್ರೆ ಇವ್ರು ಯಾರು ನನ್ನ ರಕ್ಷಣೆ ಮಾಡಕ್ ಆಗೋದಿಲ್ಲ. ಇದನ್ನ ನೋಡಿಯೂ ನೋಡೋದಿಲ್ಲ ಅವನು, ಪಶ್ಯನ್ನಪಿ ನ ಪಶ್ಯತಿ ಅಂತ ಇಲ್ಲಿ ಹೇಳ್ತಾ ಇದ್ರು. ಯಶಾಂ ಪ್ರಮತ್ತೋ ನಿಧನಂ, ಎಲ್ಲರೂ ತೀರ್ಕೊಂಡು ಹೋಗಿದ್ದಾರೆ, ಆದ್ರೆ ಈ ವ್ಯಕ್ತಿಗೆ ಇದರ ಅರಿವಾಗ್ತಾ ಇಲ್ಲ, ಕೃಷ್ಣನಿಗೆ ಶರಣಾಗ್ತಾ ಇಲ್ಲ, ಕೃಷ್ಣ ಚೇತನೆಯವನು ಬೆಳೆಸ್ಕೊಂತ ಇಲ್ಲ. ಈ ಒಂದು ಆಸಕ್ತಿ ಏನಿದೆ ಅಲ್ಲ, ಅದು ಅಂತ ಕಾಲದವರೆಗೂ ಇರುತ್ತೆ. ವ್ಯಾಮೋಹ ಅಂತ ಕರೀತಾರೆ ಇದನ್ನ. ಆದ್ರೆ ಈ ಸಾಂಸಾರಿಕ ವ್ಯಾಮೋಹವನ್ನು ಬಿಟ್ಟು ನಾವು ಕೃಷ್ಣನ ಮೇಲೆ ಪ್ರೀತಿಯನ್ನ ನಾವು ಬೆಳೆಸ್ಕೋಬೇಕು, ಅದು ನಿಜವಾದ ಕುಟುಂಬ. ಎಲ್ಲರೂ ಕುಟುಂಬದಲ್ಲಿರುವವರು ಕೃಷ್ಣನ ಮೇಲೆ ಪ್ರೀತಿಯನ್ನು ಬೆಳೆಸ್ಕೊಂಡು ಕೃಷ್ಣನ ಕುಟುಂಬವಾಗ್ಬಿಟ್ರೆ ದಟ್ ವಿಲ್ ಬಿಕಮ್ ಸ್ಪಿರಿಚುವಲ್ ವರ್ಲ್ಡ್. ರೈಟ್, ಈ ತತ್ವವನ್ನು ಅರಿತುಕೊಂಡು ಸಾಂಸಾರಿಕ ಚಟುವಟಿಕೆಗಳನ್ನು ಒಂದು ದಿನ ಫುಲ್ ಸ್ಟಾಪ್ ಮಾಡಿ ಕೇವಲ ಆಧ್ಯಾತ್ಮಿಕ
ಡೈರೆಕ್ಷನ್ ಅಲ್ಲಿ ಹೋಗಬೇಕು, ಅದೇ ಮನುಷ್ಯ ಜೀವನದ ಉದ್ದೇಶ. ಇಲ್ಲಾಂದ್ರೆ ಮತ್ತೆ ಮುಂದಿನ ಜನ್ಮದಲ್ಲಿ ಪ್ರಾಣಿಗಳ ರೂಪದಲ್ಲಿ ಬರ್ತೀವಿ. ನಾವೊಂದ್ ಕತೆ ಹೇಳ್ತಾ ಇದ್ದೆ ಸಂಡೆ ಈವ್ನಿಂಗ್, ಕೈಲಾಶ್ ಕತೆ. ಸೊ ಕೈಲಾಶ್ ಅವನ ಸೊ ಕೇಳಿದಿರ ನೀವು? ಸಾಯೋವರೆಗೂ ಅವ್ನ ಮಕ್ಕಳ ಮೇಲೆ ಗಾಮ ಆಯ್ತು. ಸೊ ಅವನ ಅದೇ ಮನೆ ಮುಂದಿನ ಜನ್ಮದಲ್ಲಿ ಹಾವಾಗ್ಬಿಟ್ಬಿಟ್ಟ, ರೈಟ್? ಅದು ಉಪಯೋಗ ಏನು ಈ ರೀತಿ ವ್ಯಾಮೋಹ? ಅದು ದುಃಖಕ್ಕೆ ಕಾರಣ ಆಗುತ್ತೆ. ಸೊ ಅದಕ್ಕೆ ಈ ಎಲ್ಲ ವ್ಯಾಮೋಹವನ್ನ ಸಿ ಪಾಂಡವರು ಉದಾಹರಣೆ ತಗೊಳ್ಳಿ. ಪಾಂಡವರು ಎಲ್ಲರೂ ಒಟ್ಟಿಗೆ ಇದ್ರು, ಹೌದಾನೆ? ಒಂದೇ ಕುಟುಂಬ, ಸುಖ ದುಃಖವನ್ನ ಕೊಡ್ತಾ ಇದ್ರು, ಕುರುಕ್ಷೇತ್ರ ಯುದ್ಧ ಮಾಡಿದ್ರು, ರಾಜರಾದ್ರು, ಎಲ್ಲ ಸಾಮ್ರಾಜ್ಯವನ್ನು ಆಡಳಿತ ಮಾಡ್ತಾ ಇದ್ರು. ಆದ್ರೆ ಒಂದು ಸಮಯ ಬಂತು, ಕೃಷ್ಣ ಯಾವಾಗ ನನ್ನ ತನ್ನ ಲೀಲೆಯನ್ನು ಮುಚ್ಚಿಸಿ ಹೋಗ್ಬಿಟ್ಟ, ಯುಧಿಷ್ಠಿರ ಮಹಾರಾಜ ಯೋಚನೆ ಮಾಡ್ತಾನೆ, ನಾವೆಲ್ಲ ಕುಟುಂಬದ ಒಂದು ಕರ್ತವ್ಯ ಕೃಷ್ಣನ ಸೇವೆ ಮಾಡೋದಾಗಿತ್ತು, ಕೃಷ್ಣ ಇಲ್ಲ, ವಾಟ್ ಇಸ್ ಯೂಸ್ ಆಫ್ ಸ್ಟೇಯಿಂಗ್ ಟುಗೆದರ್? ನಮ್ಗೆ ಈ ಜೀವನ ಮಾಡೋದ್ರಲ್ಲಿ ಏನು, ದೇರ್ ಇಸ್ ನೋ ಪರ್ಪಸ್. ಯುಧಿಷ್ಠಿರ ಮಹಾರಾಜ ಅವಾಗ ಏನ್ ಮಾಡ್ತಾನೆ, ಯಾರಿಗೂ ಹೇಳೋದಿಲ್ಲ, ಭೀಮನಿಗೂ ಹೇಳೋದಿಲ್ಲ, ಅರ್ಜುನನ್ಗೂ ಹೇಳೋದಿಲ್ಲ, ನಕುಲ, ಸಹದೇವ, ದ್ರೌಪದಿ ಯಾರಿಗೂ ಹೇಳೋದಿಲ್ಲ, ಡೈರೆಕ್ಟ್ ಅರಮನೆ ಬಿಟ್ಟು ಹೋಗ್ಬಿಡ್ತಾನೆ. ಓಕೆ, ಆಗ ಭೀಮನಿಗೆ ಗೊತ್ತಾಗುತ್ತೆ, ಹೇ ಅಣ್ಣ ಹೋಗ್ಬಿಟ್ಟ ಅಂತ. ಆಗ ಭೀಮನು ಯಾರಿಗೂ ಹೇಳೋದಿಲ್ಲ, ಅವನು ಹೋಗ್ಬಿಡ್ತಾನೆ. ಇವ್ರು ಇಬ್ರು ಹೋಗಿದಾರೆ ಅಂತ ಅರ್ಜುನ್ ಗೊತ್ತಾಗ ತಕ್ಷಣ ಅರ್ಜುನನ್ನು ಹೊರಟ್ಬಿಡ್ತಾನೆ. ನಂತರ ನಕುಲ, ಸಹದೇವ, ದ್ರೌಪದಿ ಯೋಚನೆ ಮಾಡ್ತಾಳೆ, ಅಯ್ಯೋ ಎಲ್ಲ ನಮ್ಮ ಗಂಡರು ಹೋಗ್ಬಿಟ್ರು, ಅವರು ಮಹಾಪ್ರಸ್ಥಾನಿಕ, ಅವರು ಮೋಕ್ಷದ ದಾರಿಗೆ ಹೋಗ್ತಾ ಇದ್ದಾರೆ, ಹಿಮಾಲಯದ ಕಡೆ ಹೋಗ್ತಾ ಇದ್ದಾರೆ, ನಾನು ಹೋಗ್ತೀನಿ ಅಂತ. ಅಲ್ಲಿ ಪ್ರಭಾದ್ರು ಹೇಳ್ತಾರೆ, ಸಿ ವೆನ್ ವಿ ಆರ್ ಟುಗೆದರ್ ದಟ್ಸ್ ಅ ಫ್ಯಾಮಿಲಿ, ಬಟ್ ಎ ಟೈಮ್ ವಿಲ್ ಕಮ್ ವೆನ್ ವಿ ಹ್ಯಾವ್ ಟು ಫ್ಲೈ ಅವರ್ ಓನ್ ಪ್ಲೇನ್. ನಾವು ಒಂದು ಕಾಲ ಬರುತ್ತೆ, ನಾವು ನಮ್ಮ ಗಾಡಿಯನ್ನು ನಾವೇ ಚಲನೆ ಮಾಡಬೇಕು. ಈಗ ಏರೋಪ್ಲೇನ್ ಅಲ್ಲಿ ಯಾರು ಪೈಲಟ್ಸ್ ಇರ್ತಾರಲ್ಲ, ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಡ್ಬೇಕಾದ್ರೆ ತುಂಬಾ ಸಹಕಾರ ಅವ್ರಿಗೆ ಕೊಡ್ತಾರೆ, ಲಾಟ್ ಆಫ್ ಸಪೋರ್ಟ್ ಗಿವನ್. ಓಕೆ, ನೀನ್ ಈ ರೀತಿ ಮಾಡು, ಈ ರೀತಿ ಮಾಡು ಅಂತ ಟ್ರೈನ್ ಕೊಡ್ತಾರೆ. ಆದ್ರೆ ಅವ್ನ್ ಗಾಡಿಯಲ್ಲಿ ಹಾರಾಡ್ಬೇಕಾದಾಗ ಅವನು ಒಂಟಿಯಾಗಿರ್ತಾನೆ, ದಿಲ್ ವಿ ನೋ ಸಪೋರ್ಟ್, ದಿಲ್ ವಿ ನೋ ಮೋರ್ ಸಪೋರ್ಟ್. ಸೊ ಸಿಮಿಲರ್ಲಿ ಮೃತ್ಯು ಕಾಲ ಬಂದಾಗ ಯಾರು ಸಹಾಯ ಮಾಡೋದಿಲ್ಲ, ಇವನ್ ಕುಟುಂಬದವ್ರು ಸಹಾಯ ಮಾಡಕ್ ಆಗೋದಿಲ್ಲ. ವಿ ಹ್ಯಾವ್ ಟು ಫ್ಲೈ ಅವರ್ ಓನ್ ಪ್ಲೇನ್ ಅಂಡ್ ವಿ ಹ್ಯಾವ್ ಟು ಪ್ರಾಕ್ಟಿಸ್ ಇಟ್ ನೌ, ರೈಟ್? ಸೊ ದಟ್ ಇಸ್ ದ ರಿಯಲ್ ಪರ್ಪಸ್ ಆಫ್ ಲೈಫ್. ಸೊ ವಿ ಕ್ಯಾನ್ ಲರ್ನ್ ಫ್ರಮ್ ಪಾಂಡವಸ್. ಇಟ್ ಡಸಂಟ್ ಮೀನ್ ದಟ್ ಒನ್ ಶುಡ್ ಬಿ ವೆರಿ ಒನ್ ಶುಡ್ ಬಿಹೇವ್ ಇನ್ ಡಿಫರೆಂಟ್ ಟು ದ ಫ್ಯಾಮಿಲಿ. ನೋ, ವೈಲ್ ವಿ ಆರ್ ಇನ್ ದ ಫ್ಯಾಮಿಲಿ, ಒನ್ ಶುಡ್ ಡೀಲ್ ವಿತ್ ಅಫೆಕ್ಷನ್, ಲವ್ ಅಂಡ್ ಕೇರ್. ಅಂಡ್ ಬಟ್ ವೆನ್ ದ ಟೈಮ್ ವಿಲ್ ಶೋರ್ಲಿ ಕಮ್ ಇನ್ ಎವ್ರಿಬಡಿಸ್ ಲೈಫ್, ಪ್ರತಿಯೊಬ್ಬರ ಜೀವನದಲ್ಲಿ ಬಂದೇ ಬರುತ್ತೆ, ನಾವು ನಮ್ಮ ಗಾಡಿಯನ್ನ, ನಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನ ನಾವೇ ಮಾಡಬೇಕಾಗುತ್ತೆ. ಸೊ ಆ ಸಮಯಕ್ಕೆ ನಾವು ಸಿದ್ಧರಾಗಬೇಕು. ಸೊ ಇಡೀ ಫುಲ್ ಜೀವನ ಬರೀ ಭೌತಿಕ ಸಂಸಾರದಲ್ಲಿ ಕಳಿಬಾರ್ದು, ಒಂದು ಸಮಯದಲ್ಲಿ ನಾವು ರಿಟೈರ್ ಆಗ್ಬೇಕು, ವಿಲಿಂಗ್ಲಿ, ವಾಲಂಟರ್ಲಿ. ವಾಲಂಟರ್ಲಿ ರಿಟೈರ್ ಆಗ್ಲಿಲ್ಲ ಅಂದ್ರೆ ಸಮಯ ಇದೆ ಅಲ್ಲ, ಟೈಮ್ ಇಸ್ ಆಲ್ ಪವರ್ಫುಲ್, ಟೈಮ್ ವಿಲ್ ಕಮ್ ಅಂಡ್ ಕಟ್ ಆಲ್ ದ ಅಟ್ಯಾಚ್ಮೆಂಟ್ಸ್. ನಾವು ಸತ್ತೋಗ್ತೀವಿ, ಎಲ್ಲ ಅಟ್ಯಾಚ್ಮೆಂಟ್ಸ್ ಅದರ ಜೊತೆ ಸತ್ತೋಗುತ್ತೆ. ಸೊ ದಟ್ಸ್ ದ ಪರ್ಪಸ್ ಆಫ್ ಲೈಫ್. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. I hope it is okay. This is the real truth. It may appear a little strong what I spoke, but this is the reality of this world. Okay. Hare Krishna Prabhu. Thank you so much. So somebody is asking me email ID. Non email ID I'm typing here. So this is my email ID. ಹರೇ ಕೃಷ್ಣ. ಸೊ ಎಲ್ಲರೂ ತುಂಬಾ ಧನ್ಯವಾದಗಳು. ಶ್ರೀಮತಿ ನಿತ್ಯಾನಂದ ಪ್ರಭುಗಳ ಕೃಪೆಯನ್ನ ಪ್ರಾರ್ಥನೆ ಮಾಡ್ತಾ ಯು ಕ್ಯಾನ್ ಸ್ಪೆಂಡ್ ಯುವರ್ ಟೈಮ್. ಹರೇ ಕೃಷ್ಣ.